ರಾಘವೇಂದ್ರ ಆನ್ಲೈನ್ನಲ್ಲಿ ಸುಪ್ರಭಾತದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಾಯಿಯಂದರ ಅಡಿದಾಬರಗಳಲ್ಲಿ ಸೆರಬಾಗಿ ಇವತ್ತು ನಾವು ಏನು ಅಂದುಕೊಂಡಿವಲ್ಲ ಕೇವಲ ಒಂದು ವ್ಯಕ್ತಿ ಮೇಲೆ ಆಧಾರ ಬರಬಾರದು ಬೇರೆ 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 ವ್ಯಕ್ತಿಗಳೆಲ್ಲರೂ ಕೂಡ ಸುಪ್ರಭಾತ ಮಾಡಿಸ್ಬೇಕು ಅಂತ ಹೇಳಿ ಅದೇ ಪ್ರಕಾರ ಈಗಾಗಲೇ ಗೀತಮ್ಮನವರು ಮತ್ತು ಸುಮ್ಮಕ್ಕ ವಿಜಯಲಕ್ಷ್ಮಿ ಸುಮತಿಯವರು ಮಂತ್ರಾಲಯದ ಸುಮತಿಯವರು ಮತ್ತು ಜಗದಂಬ ವಿಜಯಲಕ್ಷ್ಮಿ ಶ್ರೀದೇವಿ ಇನ್ನೂ ಇನ್ನೂ ಮತ್ತೆ ಎರಡು ಮಕ್ಕಳು ಇವರೆಲ್ಲ ಸುಪ್ರಭಾತ ಮಾಡಿದರು ಭಾಳ ಸಂತೋಷ ಇದೇ ಪ್ರಕಾರ ಬೇರೆ ಬೇರೆಯವರು ಮಾಡಬೇಕು ಅಂತ ಹೇಳಿ ಇವತ್ತು ಯಾವುದೋ ನಮ್ಮ ಹಿರಿಯರು ಮಾಡಿದ ಪುಣ್ಯದ ಪ್ರಭಾವದಿಂದ ಸ್ವಲ್ಪ ಆಕೆಯ ಕೈಯಲ್ಲಿ ಸ್ವಲ್ಪ ಓಡಾಡಿದ್ದರ ಫಲವಾಗಿ ಇವತ್ತು ನನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ವಿಮಲಾ ಮತ್ತು ಅರ್ಚಕರ ರಮಾಕಾಂತನ ಮಗಳಾಗಿರ್ತಕ್ಕಂಥ ಸರಯು ಇವತ್ತಿಬ್ಬರು ಸೆಕೆಂಡ್ ಆ ಅವಳು ಇವತ್ತು ಸುಪ್ರಭಾತ ಮತ್ತು ಮೆಟ್ಲೋತ್ಸವದ ಕಾರ್ಯಕ್ರಮ ವಿಮಲ ಮೆಟ್ಲು ಸುಪ್ರಭಾತವನ್ನು ಹೇಳ್ತಾಳೆ ಸರೆಯು ಮೆಟ್ಲೋತ್ಸವದ ಮಾನಸಿಕ ಮೆಟ್ಲೋತ್ಸವದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾಳೆ ನೋಡಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಮನಸಾರ ಪ್ರಾರ್ಥನೆ ಮಾಡ್ತಾ ಪ್ರತಿನಿತ್ಯ ಮಾಡ್ಕೋತಿರ್ತಾರೆ ವಿಮಲ ಮಾತ್ರ ಕಂಪಲ್ಸರಿ ಮಾಡ್ತಾಳೆ ಅದರಲ್ಲಿ ಏನು ಸಂದೇಹ ಇಲ್ಲ ಅದನ್ನ ಇವತ್ತು ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳ ಕೂತ್ಕೊಂಡಿದ್ದಾಳೆ ರಾಯರಿನ ಧೈರ್ಯ ಕೊಡಲಿ ಅಂತ ಮನಸ್ಸಾರ ಪ್ರಾರ್ಥನೆ ಮಾಡ್ತಾ ಅವ್ರ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಹರೇ ಶ್ರೀನಿವಾಸ హరే శ్రీనివాస హరే శ్రీనివాస గు రాఘవేంద్ర గు రాఘవేంద్ర पादमौलिपर्यन्तम् आपादमौलिपर्यन्तम् गुरूणाम् आकृतिम् स्मरेत् गुरूणाम् आकृतिम् स्मरेत् तेन विघ्नाः तेन विघ्नाः प्रणश्यन्ति प्रणश्यन्ति सिद्ध्यन्ति च मनोरथाः सिद्ध्यन्ति च मनोरथाः ಸಕಲ ಹರಿದಾಸರೇ ನಿಮಗೆ ಅನಂತನ ಮನಗಳು ಸಕಲ ಹರಿದಾಸರೇ ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಗುರು ಜಗನ್ನಾಥ ದಾಸರೇ ಗುರು ಜಗನ್ನಾಥ ದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಹರಪನಹಳ್ಳಿ ಭೀಮವ್ವನವರೇ ಹರಪನಹಳ್ಳಿ ಭೀಮವ್ವನವರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ರಾಣೇಶ ದಾಸರೇ ರಾಣೇಶ ದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಜಗನ್ನಾಥ ದಾಸರೇ ಜಗನ್ನಾಥ ದಾಸರೇ ನಿಮಗೆ ಅನಂತನ ಮನಗಳು ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಗೋಪಾಲ ದಾಸರೇ ಗೋಪಾಲ ದಾಸರೇ ನಿಮಗೆ ಅನಂತನ ಮನಗಳು ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಎಳವನ ಕಟ್ಟಿಗಿರಿಯಮ್ಮನವರೇ ರಿ ಎಮ್ಮನವರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ವಿಜಯದಾಸರೇ ವಿಜಯದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಪ್ರಸನ್ನ ವೆಂಕಟದಾಸರೇ ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾ ಮಹಿಪತಿ ದಾಸರೇ ಮಹಿಪತಿ ದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಕನಕದಾಸರೇ ಕನಕದಾಸರೆ ನಿಮಗೆ ಅನಂತ ನಮನಗಳು ನಿಮಗೆ ಅನಂತ ಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಮನ್ಮನೋಭೀಷ್ಟವರದಂ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಸರ್ವಾಭೀಷ್ಟ ಫಲಪ್ರದ ಪುರಂಧರ ಗುರುಂ ವಂದೇ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠ ದಯಾನಿಧಿ ದಾಸ ಶ್ರೇಷ್ಠ ದಯಾನಿಧಿ ಪುರಂಧರ ದಾಸರೇ ಪುರಂದರ ದಾಸರೇ ನಿಮಗೆ ಅನಂತನ ಮನಗಳು ಅನಂತ ಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಪೂಜಾ ಸಕಲಯ ತಿ ಸಕಲಯ ನಿಮಗೆ ಅನಂತ ನಮನಗಳು ನಿಮಗೆ ಅನಂತನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚತ್ಯ ಚ ಚಜತಾ ಚ ಅಲ್ಪ ವೃಕ್ಷಾ ಅಲ್ಪ ವೃಕ್ಷ नमतां कामधेनवे नमतां कामधेनवे राघवेन्द्रतीर्थ रे ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತನ ಮನಗಳು ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ವಾದಿರಾಜರೇ ವಾದಿರಾಜರೇ ನಿಮಗೆ ಅನಂತನ ಮನಗಳು ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀಪಾದರಾಜರೇ ಶ್ರೀಪಾದ ರಾಜರೇ ನಿಮಗೆ ಅನಂತನ ಮನಗಳು ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಜಯ ತೀರ್ಥರೇ ತೀರ್ಥರೇ ನಿಮಗೆ ಅನಂತ ನಮನಗಳು ಅನಂತನ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಸುಪ್ರಭಾತವಾಗಲಿ ನರಹರಿ ತೀರ್ಥರೆ ನರಹರಿ ತೀರ್ಥ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಸುಪ್ರಭಾತವಾಗಲಿ ಪದ್ಮನಾಭ ತೀರ್ಥರೆ ಪದ್ಮನಾಭ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಸುಪ್ರಭಾತವಾಗಲಿ ಅಬ್ರ

ೇವತಿಗಳೇ ಸಕಲ ತತ್ವಾಭಿಮಾನಿ ದೇವತೆಗಳೇ ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ಸುಪ್ರಭಾತವಾಗಲಿ ಮಾನುಷೋತ್ತಮರೇ ಮನುಷ್ಯ ನಿಮಗೆ ಅನಂತ ನಮನಗಳು ಮನುಷ್ಯ ರಾಜರೇ ಮನುಷ್ಯ ರಾಜರೇ ನಿಮಗೆ ಅನಂತನ ನಮನಗಳು ಮನುಷ್ಯ ಗಂಧರ್ವರೇ ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು ಅನಂತನ ಮನಗಳು ದೇವ ಗಂಧರ್ವರೇ ಗಂಧರ್ವರೆ ನಿಮಗೆ ಅನಂತನ ಮನಗಳು ಅನಂತನ ನಮನಗಳು ಚಿರ ಪಿತೃಗಳೇ ನಿಮಗೆ ಅನಂತನ ಮನಗಳು ಅನಂತನಮನ ಅಜಾನಜ ದೇವತಿಗಳೇ ದೇವತೆಗಳೇ ನಿಮಗೆ ಅನಂತ ನಮನಗಳು ಅನಂತನ ಮನಗಳು ಕರ್ಮಾಭಿಮಾನಿ ಪುಷ್ಕರರೆ ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತನ ಮನಗಳು ನಿಮಗೆ ಅನಂತನ ಮನಗಳು ಧರಣಿ ಶನೇಶ್ವರರೆ

ವಾಹ ದೇವಿಯರೇ ನಿಮಗೆ ಅನಂತ ನಮನಗಳು ಅನಾಖ್ಯಾತ ದೇವತಿಗಳೇ ನಿಮಗೆ ಅನಂತ ನಮನಗಳು ಅನಂತ ನಮನಗಳು ಭಾಗೀರಥಿ ಭಾಗೀರಥಿ ಸಂಜ್ಞಾ ಶ್ಯಾಮಲಾ ರೋಹಿಣಿ ಅನಿರುದ್ಧ ಪತ್ನಿಭುಷಾ ದೇವಿಯರೇ ದೇವಿಯರೇ ಪ್ರಜ್ಞನ್ವ ನಾಮಕ ಸೂರ್ಯರೇ

ಕರ್ಮ ನಿಮಗೆ ಅನಂತನ ಮನಗಳು ಕರ್ಮಜ ದೇವತಿಗಳೇಜ ದೇವತಿ ನಿಮಗೆ ಅನಂತನ ಮನಗಳು ವಿಶ್ವಕ್ಷೇನಾ ಸತ್ಯ ದಸ್ರಾ ಕುಬೇರ ಶೇಷ ಶತಸ್ಥ ದೇ ಶೇಷ ಸಶಸ್ತ್ರಿಸುವ ಎಂಬತ್ತೈದು ಜನ ದೇವತಿಗಳೇ ಜನ ದೇವತೆಗಳೇ ಗಣಪತಿಯೇ ಗಣಪತಿಯೇ ನಿಮಗೆ ಅನಂತನ ಮನಗಳು ಮಿತ್ರ ನಾಮಕ ಸೂರ್ಯ ಋತಿಗಳೇ ಪ್ರವಾಹಿರೇ ತಾರಾದೇವಿಯರೆ ನಿಮಗೆ ಅನಂತನ ಮನಗಳು ಮರೀಚಿ ಅತ್ರಿ ಅಂಗೀರಸ ಕುಲಹ ಕ್ರತು ವಸಿಷ್ಠ

ನಿಮಗೆ ನಮನಗಳು ಸೂರ್ಯ ಚಂದ್ರ ಯಮಧರ್ಮರಾಜ ಶತರೂಪ ದೇವಿಯರೇ ನಿಮಗೆ ಅನಂತ ನಮನಗಳು ಪ್ರವಾಯುದೇವರೇ ನಿಮಗೆ ಅನಂತನಮನಗಳು ಶಚಿದೇವಿ ೇವಿ ಸ್ವಯಂಭುವಮನು ದ್ರಜೇಶ್ವರ ಬೃಹಸ್ಪತ್ಯಾಚಾರ್ಯರೇ ಕಾಮಪುತ್ರ ಅನಿರುದ್ಧರೇ ನಿಮಗೆ ಅನಂತನಮನಗಳು ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತನಮನಗಳು ಇಂದ್ರ ಕಾಮದೇವರೇ ನಿಮಗೆ ಅನಂತನ ಮನಗಳು ಅನಂತನ ಮನಗಳು ಪಾರ್ವತಿ ಪಾರ್ವತಿ ಸೌಪರ್ಣಿ ವಾರುಣಿ ವಾರುಣಿ ದೇವಿಯರೇ ನಿಮಗೆ ಅನಂತನ ಮನಗಳು ಏಳು ಏಳಮ್ಮ ತುಳಸಿ ಕೋಮಲವಾಣಿ ಏಳಮ್ಮ ತುಳಸಿ ಕೋಮಲವಾಣಿ നീലവർണനീ നീലവർണനീജ കലയാണി ആളം മാള കോമലവാണി മാതുളസി

ಭಕ್ತವತ್ಸಲನು ಬಾಲ ಗೋಪಾಲರಿಂದ ಭಾಗವತ್ಸಲನು ವೇಣು ನಾದವು ಮಾಡಿ ಪ್ರಾಣ ಪ್ರತಿಯು ಲಕ್ಷ್ಮೀ ವೇಣು ನಾದವು ಮಾಡಿ ಪ್ರಾಣ ಪ್ರತಿಯು ಲಕ್ಷ್ಮೀ ಪುರಂದರ ವಿಠಾಲ ನಿನ್ನಪಿದನಲ್ಲೇ ತುಳಸಿ ಪುರಂದರ ವಿಠಲ ನಿನ್ನ ಪಿದನಲ್ಲೇ ತುಳಸಿ ಏಂ ತುಳಸಿ ಕೋಮಲವಾಣಿ ವಾಣಿ ತುಳಸಿ ಕೋಮಲವಾಣಿ ತುಳಸಿ ದೇವಿಯ

ಮೂರರಡೊಂದು ಸಾವಿರ ಆರು ಮೂರರಡೊಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ಕಲ್ಪ ಪರ್ಯಂತ ರಚಿಸಿ ಸಾತ್ವರಿಗೆ ಸುಖ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಜನರಿಗಾರ ದುಃಖಗಳಿವ ಅಧಮ ಜನರಿಗೆ ಜನರಿಗಾರುಃಖಗಳ ಗುರು ಪವಮಾನ ಸಲಹೆಮ್ಮ ಗುರು ಪವಮಾನ ಸಲಹೆಮ್ಮ ಹನುಮ ಭೀಮ ಮಧ್ವಾವತಾರಿಗಳಾದ ಹನುಮ ಭೀಮ ಮಧ್ವಾತಾರಿಗಳಾದ ವಾಯುದೇವರೆ ವಾಯು ಚತುರ್ಮುಖ ಬ್ರಹ್ಮ ಚತುರ್ಮುಖ ಚುರ್ಮುಖ್ರೆ ನಿಮಗೆ ಅನಂತ ನಮನಗಳು ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣ ನಿತ್ಯ ಸಂಪೂರ್ಣ ನಿತ್ಯ ಜಗದಾಧಾರೆ ಮುಕ್ತ ಮುಕ್ತ ಗಣವಿನುತೇನು ಚಿತ್ತೈಸು

य त्रिजगन्मात विख्याते त्रिजगन्माते विख्याते पद्मप्रिये पद्मप्रिये पद्मिनि पद्महस्ते पद्महस्ते पद्मालये पद्मालये पद्मदलाय ताक्षी पद्मदलाय ताक्षी विश्वप्रिये विश्वप्रिये नु मनोऽनुकूले विश्वमनोऽनुकूले पाद ಪದ್ಮಿಧಸ್ವಾ ಸನ್ನಿಧಸ್ವಾ ಶ್ರೀ ಭೂ ದುರ್ಗಾತ್ಮಗಳಾದ ಶ್ರೀ ಭೂ ದುರ್ಗಾತ್ಮಗಳಾದ ಮಹಾಲಕ್ಷ್ಮೀ ದೇವಿಯರೇ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಉತ್ಷ್ಠೋತ್ಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಕಮಲ ला कान्ता तिष्ठ कमला कान्ता त्रैलोक्यं मङ्गलम् कुरु कैलोक्यं मङ्गलम् कुरु कौसल्यासु प्रजा रामा कौसल्यासु प्रजा रामा सन्ध्या प्रवर्तते पूर्वा सन्ध्या प्रवर्तते तिष्ठनरशार्दूला तिष्ठनरजार्दूला कर्तव्यं दैवमान्हिकम् कर्तव्यं देवकी सुप्रजा कृष्णा देवकी सुप्रजा कृष्णा वासंध्या प्रवर्तते वासंध्या प्रवर्तते उत्तिष्ठ नर शार्दूला उत्तिष्ठ नर शार्दूला कर्तव्यं दैवमान्हिकं कर्तव्यं दैवमान्हिकं Elu Narayana, ೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ಏಳು ಶ್ರೀ ಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯೇ ಬೆಳಗಾಯಿತು ಏಳ್ಯ ಹರಿಯೇ ಬೆಳಗಾಯಿತು ದಾಸರೆಲ್ಲರೂ ಬಂದು ದಾಸರೆಲ್ಲರೂ ಬಂದು ಧೂಳಿ ದರ್ಶನಗೊಂಡು ಧೂಳಿ ದರ್ಶನಗೊಂಡು ತಾಳ ದಂಡಿಗೆಯ ಪಿಡಿದು ಸಾಗಿ ತಾಳ ದಂಡಿಗೆಯ ಪಿಡಿದು ಕೇಶವನೇ ನಿಮ್ಮ

ಸಿದ್ಧ ಹಾಲುಗಳ ಸಿದ್ದ ಆ ಒಡಿಯ ತುಂಬಿಟ್ಟು ಕಾವಡಿಯ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯ ನೆಮೆದ್ದು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯ ನೆಮೆದ್ದು ಶೇಷ ಏಳು ಸಮುದ್ರ ಮತ ನವ ಮಾಡು ಶೇಷ ಶಯನೇಳು ಸಮುದ್ರವ ಮಾಡು ದೇಶ ಕೆಂಪಾಯಿ ಹರಿಯೇ Yagambayi Dele Yagariye Elu Narayana Elu Lakshmi Ramana Elu Narayana Elu Lakshmi Ramana ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿ ಹರಯ ಸುಜನರುಡೆಯ ಸುರರು ತಂದಿ ಹರಯ ಸುಜನರುಡೆಯ ಅರವಿಂದ ಕೋಳಿ ಕೂಗಿತು ಕೇಳು ಅರವಿಂದ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನೆ ಬೆಳಗಾಯಿತು రందరా విఠలన బెళగ రందరా విఠలన బెళగ నారాయణ ఏళ్ళు లక్ష్మీ రమణ ఏలు నారాయణ ఏళ్ళు లక్ష్మీ రమణ ఏలు శ్రీగిరి వెంకటేజ

विजयारा यार किर्त मेर याली कोल विजयारा यार किर्त मेर याली कोल दासारा यार किर्त मेर याली कोल दास हरिय सर्वोत्तम हरिय पर देवते हरिय सर्वोत्तम हरिय पर देवते हरिदासमिदीन गोले हरिदासम बोरुदीन गोले हरिदासम बोरुदीन है गले हरिदास बिुदीन है ಹಿರಿ ಬಾಗಿ ಲಳುನುಡಿ ಸೇಬು ಕೋಲೆ ಹಿರಿ ಬಾಗಿ ಲಳು ನುಡಿ ಸೇಬು ಕೋ ಲೆ ಹಿರಿ ಬಾಗಿ ಲೋನುಡಿ ಸೇಬು ಕೋಲೆ ಬಾಗಿಲ್ ಲಳುಡಿ ಕೋಲೆ ಅರೆ ಶ್ರೀನಿವಾಸ ಗುರು ರಾಘವೇಂದ್ರ ಈಗ ಕಾಲದ ಸರಯು ಸ್ನಾನ ಹರೇ ಶ್ರೀನಿವಾಸ ಈಗ ಎಲ್ಲರೂ ಧ್ಯಾನ ಮಾಡೋಣ ಎಲ್ಲರೂ ಧ್ಯಾನ ಮಾಡೋಣ ಎಲ್ಲರೂ ಸೀದಾ ಬೆನ್ನೇರಿಸಿ ಸೀದಾ ಕೂತ್ಕೊಂಡು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಕೈಯಲ್ಲಿ ಜ್ಞಾನ ಮುದ್ರೆಯನ್ನು ಹಿಡಿಕೊಂಡು ಮೆನಸ್ಸಿನಲ್ಲಿ ಮೆಟ್ಲೋತ್ಸವ ಮಾಡಿಕೊಂಡು ಬರೋಣ ಇಲ್ಲಿಂದ ನೇರ ಮಂತ್ರಾಲಯಕ್ಕೆ ಹೋಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಮಂಚಾಲಮ್ಮ ದರ್ಶನ ಮಾಡಿಕೊಂಡು ಸೀದರಾಯರಲ್ಲಿ ಹೋಗಿ ಏಳ್ನೂರ ಹದಿನೂ ಏಳ್ ಮೂ ಏಳ್ನೂರ ಹದಿಮೂರು ಸಾಲಿ ಗ್ರಾಮಗಳಿಂದ ಕೂಡಿದ ದಿವ್ಯವಾದ ಬೃಂದಾವನವನ್ನು ಕಂಡು ದಿವ್ಯ ದರ್ಶನ ಮಾಡಿಕೊಂಡು ಸ್ವಾಮಿ ರಾಘವೇಂದ್ರ ನಿನ್ನ ಅನುಗ್ರಹದಿಂದ ತಿರುಪತಿ ಮೆಟ್ಲೋತ್ಸವವನ್ನು ಮಾಡಿಕೊಂಡು ಬರ್ತೇನೆ ಅಂತ ರಾಯರ ಆಜ್ಞೆ ಪಡೆದು ನೇರ ತಿರುಪತಿ ಅಲಿಪಿರಿ ಬೆಟ್ಟದಲ್ಲಿ ಹೋಗೋಣ ಅಲ್ಲಿ ಕೆಳಗಿರೋ ಗರುಡ ದೇವರ ಗರುಡ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮೊದಲನೇ ಮೆಟ್ಟಲಿಂದ ಗಾಳಿಗೋಪುರವರೆಗೆ ಇರುವುದು ವೆಂಕಟಾದ್ರಿ ಪ್ರಭೋ ಶ್ರೀನಿವಾಸ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಾಧವನ ಪಾಪ ಕಳೆದ ಕರುಣಾಮಯಿ ನೀನು ನಾನು ತಿಳಿದು ತಿಳಿಯದೆ ಪಾಪಗಳನ್ನು ಮಾಡಿದ್ದೇನೆ ಮಾಧವನ ಪಾಪ ಕಳೆದಂತೆ ನನ್ನ ಪಾಪವನ್ನು ಕಳಿತಂದೆ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲವಾಸ ಗೋವಿಂದ ವೆಂಕಟಾಚಲವಾಸ ಗೋವಿಂದ ವೆಂಕಟಾಚಲವಾಸ ಗೋವಿಂದ ಈಗ ಗಾಳಿ ಗೋಪುರದಿಂದ ಬರೋ ಎರಡು ಕಿಲೋಮೀಟರ್ ವರೆಗೆ ಇರುವುದು ಶೇಷಾದ್ರಿ ಪ್ರಭೋ ಶ್ರೀನಿವಾಸ ದೇವದೇವೋತ್ತಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಪಾಪಗಳಿಂದ ಮುಕ್ತನಾದೆ ಈಗ ಶೇಷಾದ್ರಿಯನ್ನು ಏರುತ್ತಿದ್ದೇನೆ ಶೇಷನ ಅಹಂಕಾರ ಕಳೆದಂತೆ ನನ್ನ ಅಹಂಕಾರವನ್ನು ಕಳೆದು ಉದ್ಧಾರ ಮಾಡು ಸ್ವಾಮಿ ಎಂದು ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದ ಶೇಷಾಚಲವಾಸ ಗೋವಿಂದ ಶೇಷಾಚಲವಾಸ ಗೋವಿಂದ ಹನು ಈಗ ಹನುಮಂತ ದೇವ ದೊಡ್ಡ ಹನುಮಂತ ದೇವರು ಬರ್ತಾನೆ ಅಲ್ಲಿಂದ ಮುಂದೆ ಕಿಲೋಮೀಟರ್ ಕಿಲೋಮೀಟರ್ವರೆಗೆ ಇರುವುದು ಅಂಜನಾದ್ರಿ ಪ್ರಭೋ ಶ್ರೀನಿವಾಸ ದೇವದೇವೋತ್ತಮ ದೇವತಾ ಸಾರ್ವಭೌಮ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳೆದುಕೊಂಡೆ ಈಗ ಅಂಜನಾದ್ರಿಯನ್ನು ಏರುತ್ತಿದ್ದೇನೆ ಅಂಜನೇ ಹನುಮಂತನಂತ ದಾಸನ ಮಾಡುವುದು ನನಗೆ ನನ್ನ ಯೋಗ್ಯತೆ ತಕ್ಕದ್ದು ಅಲ್ಲ ನನ್ನ ಯೋಗ್ಯತೆ ತಕ್ಕಂತ ನನ್ನ ದಾಸನನ್ನಾಗಿ ಮಾಡಿಕೊ ಎಂದು ಪ್ರಾರ್ಥನೆ ಮಾಡುತ್ತಾ ಅಂಜನಾಚಲವಾಸ ಚಲವಾಸ ಗೋವಿಂದ ಅಂಜನಾಚಲವಾಸ ಚಲವಾಸ ಗೋವಿಂದ ಅಂಜನಾಚಲವಾಸ ಚಲವಾಸ ಗೋವಿಂದ ಈಗ ಬಲಗಡೆ ಮುಂದೆ ಹೋಗ್ತಿದ್ರೆ ಬಲಗಡೆ ನರಸಿಂಹ ದೇವರ ಗುಡಿ ಬರುತ್ತೆ ಅಲ್ಲಿಂದ ಎರಡು ಕಿಲೋಮೀಟರ್ ಇರುವುದು ವೃಷಭಾದ್ರಿ ಪ್ರಭೋ ಶ್ರೀನಿವಾಸ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಇನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳೆದುಕೊಂಡೆ ಋಷ ಈಗ ಋಷಭ ಅಂಜನಾದ್ರಿಯನ್ನು ಏರಿಬಂದು ಯೋಗ್ಯತೆ ತಕ್ಕಂತೆ ದಾಸನಾದೆ ಈಗ ಋಷಭಾದ್ರಿಯನ್ನು ಏರಿತಾ ಇದ್ದೀನಿ ವೃಷಭನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ನನಗೆ ಕೊಡು ಎಂದು ಪ್ರಾರ್ಥನೆ ಮಾಡುತ್ತಾ ಗೋವಿಂದ ಚಲವಾಸ ಗೋವಿಂದ ವೃಷಭಾಚಲವಾಸ ಗೋವಿಂದ ಈಗ ಅಲ್ಲಿಂದ ಮುಂದೆ ಕಿಲೋಮೀಟರ್ ವರೆಗೆ ಇರುವುದು ಗರುಡಾದ್ರಿ ಅದನ್ನ ಕ್ರೀಡಾದ್ರಿ ಎಂದೂ ಕರೆಯುತ್ತಾರೆ ಗರುಡನ ಪ್ರಭೋ ಶ್ರೀನಿವಾಸ ದೇವದೇವೋತ್ತಮ ದೇವತಾ ಸಾರ್ವಭೌಮ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಬಂದು ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಬಂದು ಅಹಂಕಾರ ಕಳೆದುಕೊಂಡೆ ಅಂಜನಾದ್ರಿಯನ್ನು ಬಂದು ದಾಸನಾದೆ ವೃಷಭಾದ್ರಿಯನ್ನು ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ದೊರಕಿತು ಈಗ ಗರುಡಾದ್ರಿ ಏರುತ್ತಿದ್ದೇನೆ ಗರುಡನಂತೆ ಅಣುವಣುವಿನಿಂದ ನಿನ್ನ ನಾಮಸ್ಮರಣೆ ಮಾಡುವುದು ನನಗೆ ಅಸಾಧ್ಯ ಆದ್ದರಿಂದ ನನ್ನ ಅನು ಹನ್ನೊಂದು ಇಂದ್ರಿಯಗಳು ನನ್ನ ಎರಡು ಕಣ್ಣುಗಳು ನಿನ್ನನ್ನೇ ನೋಡುತ್ತಾ ಇರಲಿ ನನ್ನ ಎರಡು ಕಿವಿಗಳು ನಿನ್ನ ಕಥೆಯನ್ನೇ ಕೇಳುತ್ತಾ ಇರಲಿ ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳನ್ನೇ ಗಂಧ ರಸ ರಸಲಿ ಗ್ರಹಣ ಮಾಡುತ್ತಾ ಇರಲಿ ನನ್ನ ಬಾಯಿ ನನ್ನ ನಾಲಿಗೆ ನಿನ್ನ ನಿನಗೆ ಅರ್ಪಿತವಾದ ಪ್ರಸಾದವನ್ನೇ ರುಚಿ ನೋಡುತ್ತಿರಲಿ ನನ್ನ ಕೈಗಳು ನಿನ್ನ ಪೂಜೆಯನ್ನೇ ಮಾಡುತ್ತಿರಲಿ ನನ್ನ ಕಾಲುಗಳು ನಿನ್ನ ತೀರ್ಥಕ್ಷೇತ್ರವನ್ನೇ ಸಂಚಾರ ಮಾಡುತ್ತಿರಲಿ ನನ್ನ ಮನಸ್ಸು ನಿನ್ನ ನಿನ್ನನ್ನು ಚಿಂತನೆ ಮಾಡುತ್ತಾ ಇರಲಿ ನಿನ್ನ ನಿರ್ಮಲವಾದ ಚಿಂತನೆ ಮಾಡುತ್ತಾ ಇರಲಿ ಅಂತ ಪ್ರಾರ್ಥನೆ ಗರುಡಾಚಲವಾಸ ಗೋವಿಂದ ಗೋವಿಂದ ಪ್ರಭೋ ಶ್ರೀ ಈಗ ಬರುವುದು ಆನಂದಾದ್ರಿ ಪ್ರಭೋ ಶ್ರೀನಿವಾಸ ದೇವದೇವೋತ್ತಮ ದೇವದಾ ಸಾರ್ವಭೌಮ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಬಂದು ಅಹಂಕಾರ ಕಳೆದುಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ದಾಸನಾದೆ ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ಕಿತು ಏರಿ ಬಂದು ಹನ್ನೊಂದು ಇಂದ್ರಿಗಳು ನಿನ್ನ ಪರವಾದವು ಈಗ ಭೂ ವೈಕುಂಠವೆಂದು ಪ್ರಸಿದ್ಧವಾದ ಆನಂದಾದ್ರಿಯಲ್ಲಿರುವ ನಿನ್ನ ದರ್ಶನ ಪಡೆ ನಿನ್ನ ದರ್ಶನ ಪಡೆದು ಮನಸ್ಸು ಉಲ್ಲಾಸಗೊಳಿತು ಉಲ್ಲಾಸಗೊಳಿತು ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ಈಗ ನೇರ ತಿರುಪತಿ ತಿರುಮಲದಲ್ಲಿ ಇದ್ದು ತಿರುಮಲದಲ್ಲಿ ದೇವಸ್ಥಾನದಲ್ಲಿದ್ದೇವೆ ಮುಂದೆ ಬೇಡಿ ಆಂಜನೇಯನ ದರ್ಶನ ಮಾಡಿಕೊಂಡು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂ ಪ್ರತೀಕವಾದ ಬೀದಿಗಳನ್ನು ದಾಟಿ ಉತ್ತರ ದಿಕ್ಕಿನಲ್ಲಿರುವ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವರಾಹ ದೇವರ ದರ್ಶನ ಮಾಡಿಕೊಂಡು ನೇರ ಸ್ಥೂಲ ಶರಿ ನೇರ ಸ್ಥೂಲ ಶರೀರಕ್ಕೆ ಪ್ರತೀಕವಾದ ಹಿತ್ತಾಳಿ ಬಾಗಲಿಂದ ಕೂಡಿದ ಪ್ರಾಕಾರವನ್ನು ದಾಟಿದವಿ ಲಿಂಗ ದೇಹಕ್ಕೆ ಶರೀರ ಎರಡನೇ ಪ್ರಾಕಾರವಾದ ಅನಿರುದ್ಧ ದೇಹಕ್ಕೆ ಶರೀರವಾದ ದಶಾವತಾರಗಳಿಂದ ಕೂಡಿದ ಬೆಳ್ಳಿ ಬಾಗಿಲನ್ನು ದಾಟಿದವಿ ಮೂರನೇ ಪ್ರಾಕಾರ ಮೂರನೇ ಪ್ರಾಕಾರ ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಮೂರನೇ ಪ್ರಾಕಾರವನ್ನು ಜಯ ವಿಜಯರಿಂದ ಕೂಡಿದ ಬಂಗಾರ ಬಾಗಿಲನ್ನು ದಾಟಿದವಿ ತಮೋ ತಮೋ ಗುಣಕ್ಕೆ ಪ್ರತೀಕವಾದ ಒಂದು ಮೊದಲನೆಯ ಹೊಸ್ತಲನ್ನು ದಾಟಿದವಿ ಮತ್ತೆ ರಜೋಗುಣಕ್ಕೆ ಪ್ರತೀಕವಾದ ಎರಡನೇ ಹೊಸ್ತಲನ್ನು ದಾಟಿದವಿ ಸತ್ವಗುಣಕ್ಕೆ ಪ್ರತೀಕವಾದ ಮೂರನೇ ಹೊಸ್ತಲನ್ನು ದಾಟಿದ್ವಿ ಸ್ವರೂಪ ದೇಹಕ್ಕೆ ಪ್ರತೀಕವಾದ ಗರ್ಭಗುಡಿಯಲ್ಲಿ ನಿಂತು ದೇವರ ಮುಂದೆ ನಿಂತು ದೇವರ ಮುಂದೆ ನಿಂತು ದೇವರ ಹಣೆಯಲ್ಲಿ ದೇವರನ್ನು ನೋಡ್ತಾ ಇದ್ದೀವಿ ಹಣೆ ಹಣೆಯಲ್ಲಿ ತಿರುನಾಮ ತಲೆಯಲ್ಲಿ ಕಿರೀಟ ಕಿವಿಗಳಲ್ಲಿ ಕುಂಡಲಗಳು ಭುಜಗಳಲ್ಲಿ ಭುಜಕೀರ್ತಿ ತೋಳುಗಳಲ್ಲಿ ನಾಗಾಭರಣ ವಕ್ಷಸ್ಥದ ವಕ್ಷಸ್ಥ ಶ್ರೀ ಭೂ ದೇವಿಯರು ಕೆಳಗೆ ರಮಾತ್ಮಕವಾದ ಪೀತಾಂಬರೆ ದಶಾವತಾರಗಳಿಂದ ಕೂಡಿದ ಡಾಬು ಮೇಲಿನ ಎಡಗೈಯಲ್ಲಿ ಶಂಖ ಮೇಲಿನ ಬಲಗೈಯಲ್ಲಿ ಶಂ ಚಕ್ರ ಮೇಲಿನ ಎಡಗೈಯಲ್ಲಿ ಶಂಖ ಕೆಳಗಿನ ಬಲ ಕೆಳಗಿನ ಬಲಗೈ ವರದ ಹಸ್ತ ಇಟ್ಕೊಂಡಿದ್ದಾನೆ ಕೆಳಗಿನ ಎಡಗೈಯಲ್ಲಿ ಕೆಳಗಿ ಕೆಳಗಿನ ಎಡಗೈಯಲ್ಲಿ ಟೊಂಕದ ಮೇಲೆ ಇಟ್ಕೊಂಡಿದ್ದಾನೆ ಕಾಲಿಗೆ ಗೆಜ್ಜೆ ಕಾಲಿಗೆ ಗೆಜ್ಜೆ ಕಟ್ಕೊಂಡಿದ್ದಾನೆ ತನ್ನ ಕೈಯನ್ನು ಭಗವಂತನ ಕಾಳುಗಳನ್ನು ಇಟ್ಟುಕೊಂಡು ಪ್ರಭೋ ಶ್ರೀನಿವಾಸ ನಿನ್ನ ಚರಣಗಳು ಅಪ್ರಾಕೃತ ಚರಣಗಳು ಅಪೂರ್ವ ಚರಣಗಳು ಶ್ರೀರಮಣಿ ಕರಕಮಲ ಪೂಜಿತ ಚರಣಗಳು ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ಚರಣಗಳು ನನ್ನ ತಂದೆ ತಾಯಿ ಬಂಧು ಬಳಗ ಎಂದಿಗೂ ನೀನೆ ಎಂದೆಂದಿಗೂ ನೀನೆ ದಾಸನ್ನ ಮಾಡಿ ಎನ್ನ ಅಂತ ಪ್ರಾರ್ಥನೆ ಮಾಡ್ತ ದಾಸನ್ನ ಮಾಡಿ ಕೋ ಎನ್ನ സടി സ്വാമി സിരന മദ വെക്കടരമണ ദിരണമദ വെങ്കടരമണ ദി കോ ദി കോ ದೃಢ ದೃ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಶರಣ ಸೇವೆ ನನಗೆ ಕೊಡಿಸೋ ಚರಣ ಸೇವೆ ನನಗೆ ಕೊಡಿಸೋ ಅಭಯಕರ ಪುಷ್ಪವಾಯನ್ ಶಿರದಲ್ಲಿ ಮೂಡಿಸೋ ಪುಷ್ಪವಾಯನ್ನು ಶಿರದಲ್ಲಿ ಮುಡಿಸೋ ದಾಸನ್ನ ಮಾಡಿ ಸ್ವಾಮಿ ನಾಮದ ವೆಂಕಟ ರಮಣ ದಾಸನ್ನ ಮಾಡಿ ಕೋಯನ್ನ ಭಕ್ತಿ ನಿನ್ನಲ್ಲಿ ಬೇಡಿ ನಿನ್ನಲ್ಲಿ ಬೇಡಿ ನಾಡಿಗೆ ರುವೇನಯ್ಯ

चि दासन्नोयन्न स्वामी सामद वेङ्कटरमण दासनि कोयन्न मोरे होकवर कावे होकवर काव ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮೇಜ ರಕ್ಷಣ ಮಾಡೆಯ ಪೊರೆದು ದುರಿತಗಳಿಲ್ಲವ ತರಿದು ಧುರಿತಗಳ ತರೀದು ಸಿರಿ ಪುರಂದರ ವಿಠಲಯ ಮನ್ನು पुरन्दरविठलयं मन्नु पुरे दूदासन्नामाणि कोयन्ना स्वामी साशिरनामद वेङ्कटरमण ಹಾಗೆ ಕೂತ್ಕೊಳ್ಳಿ ಈಗ ಹನ್ನೆರಡು ಬಾರಿ ಮನಸ್ಸಿನಲ್ಲಿ ಹನ್ನೆರಡು ಬಾರಿ ಜೋರಾಗಿ ವೆಂಕಟೇಶ್ ಶ್ರೀ ವೆಂಕಟೇಶಾಯನಮಃ ನಮಃ ಶ್ರೀ ನಮಃ ಮತ್ತು ಶ್ರೀ ರಾಘವೇಂದ್ರಾಯ ನಮಃ ಎಂದು ಪ್ರಾರ್ಥ್ಮರಿಸೋಣ ಹರೇ ಶ್ರೀನಿವಾಸ श्रीवेङ्कटेशाय नमः 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 कृष्णाय नमः श्रीकृष्णाय 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 नमः श्रीरामाय 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 नमः श्रीराघवेन्द्राय 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 नमः हरे श्रीनिवास

ಸಂತೋಷ ಅಂದರೆ ಈ ರೀ ಇದು ನನ್ನ ಕನಸು ಎಲ್ಲರೂ ಈ ಸುಪ್ರಭಾತ ಮತ್ತು ಧ್ಯಾನದ ಕಾರ್ಯಕ್ರಮವನ್ನು ಪ್ರತಿನಿತ್ಯದಲ್ಲಿ ತಮ್ಮ ಮನೆಗಳಲ್ಲಿ ಕೆಲಸ ಮಾಡಿಕೋತ ಒಂದೊಂದು ದಿವಸ ಕೂಡ್ಲಕ್ಕಾಗಲ್ಲ ಈ ಮೆಡಿಟೇಷನ್ ಅತ್ಯಂತ ಶ್ರೇಷ್ಠವಾದದ್ದು ಭಗವಂತ ಅನುಗ್ರಹ ಮಾಡ್ತಾನ ಬಿಡ್ತಾನ ಭಗವಂತನ ದರ್ಶನ ನಮಗಾಗ್ತದೆ ಬಿಡ್ತದ ಅದು ಬಿಟ್ಟುಬಿಡಿ ಅದು ಬಹಳ ದೊಡ್ಡದು ಅದಕ್ಕೆ ಬಹಳ ಸಾಧನ ಬೇಕು ಇನ್ನು ಏಕಾಗ್ರತೆ ಬರಬೇಕು ನಮ್ಮಲ್ಲಿ ಬರ್ತದೆ ನಿಧಾನವಾಗಿ ಬರ್ತದೆ ಆದರೆ ಕೆಲವೇ ದಿನಗಳಲ್ಲಿ ನಮ್ಮ ಅನುಭವಕ್ಕೆ ಬರತಕ್ಕಂಥದ್ದು ಯಾವುದಂದರೆ ನಮ್ಮ ಆರೋಗ್ಯ ನಲವತ್ತೆಂಟು ದಿವಸಗಳ ಕಾಲ ಪ್ರತಿನಿತ್ಯದಲ್ಲಿ ಬಿಡದಲೆ ಅರ್ಧ ಗಂಟೆಗಳ ಕಾಲ ಈ ಮೆಡಿಟೇಷನ್ ಅಂದರೆ ಈ ಮಾನಸಿಕವಾಗಿ ಈ ಮೆಟ್ಲೋತ್ಸವ ಇವತ್ತು ಬೇರೆ ಬೇರೆ ಸಂಪ್ರದಾಯಗಳು ಬಂದಾವೆ ಆ ಸಂಪ್ರದಾಯ ಏನಂತಾರೆ ಪಿರಮಿಡ್ಸ್ ಅಂತ ಬಂದಾವೆ ಧ್ಯಾನ ಮಂದಿರಗಳು ಅಂತ ಬಂದಾವೆ ಅಲ್ಲಿ ಅವರವರು ಯಾರ್ಯಾರೋ ಸ್ವಾಮಿಗಳು ಇನ್ನೊಬ್ಬರು ಇನ್ನೊಬ್ಬರು ಕೂತ್ಕೊಂಡು ಮಾಡಿಸ್ತಾ ಇರ್ತಾರೆ ಅವರು ಭಿನ್ನ ಭಿನ್ನವಾದ ಗತಿಯಲ್ಲಿ ಮಾಡಿಸ್ತಾ ಇರ್ತಾರೆ ಹೆಚ್ಚಿನ ಜನ ಏನು ಮಾಡ್ತಾರೆ ಶೂನ್ಯವನ್ನು ಚಿಂತನೆ ಮಾಡ್ತಾ ಮಾಡು ಅಂದರೆ ಏನನ್ನೂ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಡ ಸರಿ ಅವರು ಅವರು ಅವ್ರ ಪದ್ಧತಿಯನ್ನು ನಾವು ದೂಷಣ ಮಾಡುವುದು ಬೇಡ ಅವರ ತಿರಸ್ಕಾರ ಮಾಡುವುದು ಬೇಡ ನಮಗೆ ಆದರೆ ನಮಗೊಂದು ಸಂಪ್ರದಾಯ ಅಂತ ನಮಗೊಂದು ಹಿರಿಯರು ಹಾಕ್ಕೊಟ್ಟಿದ್ದಾರೆ ನಮ್ಮ ಭಾರತಕ್ಕೆ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿಗಳು ಅಂದರೆ ಮೂರು ಮಂದಿ ಪತಂಜಲಿ ಮುಂತಾದವರು ಅತ್ಯಂತ ಪ್ರಾಚೀನರು ಆ ಪತಂಜಲಿಯ ನಂತರದಲ್ಲಿ ಬಂದು ದೇಶವನ್ನು ಉಳಿಸಿ ದೇಶದ ಸಂಸ್ಕೃತಿ ಸಂಪ್ರದಾಯ ಧರ್ಮಗಳನ್ನು ಉಳಿಸಿ ಮಾನವ ಜನಾಂಗವನ್ನು ಒಂದು ರೀತಿಯಿಂದ ಸನ್ಮಾರ್ಗದಲ್ಲಿ ನಡೆಸಿ ಇದು ಅಂತ ಎಲ್ಲ ಕಡೆ ಸಾಬೀತು ಮಾಡಿರ್ತಕ್ಕಂಥ ನಿರ್ಣಯ ಮಾಡಿ ತೋರಿಸಿಕೊಟ್ಟಿರ್ತಕ್ಕಂಥವರು ಶಂಕರ ಭಗವತ್ಪಾದರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಈ ಮೂರು ಮಂದಿಯ ಮಧ್ಯದಲ್ಲಿ ಈ ಸು ಒಂದೇ ಒಂದು ಪಾಯಿಂಟ್ ಬಿಟ್ಟುಬಿಟ್ರೆ ಮತ್ತೂ ಇಲ್ಲ ವ್ಯತ್ಯಾಸ ಅವರೂ ಭಕ್ತಿ ಮಾರ್ಗವನ್ನು ಬೋಧನೆ ಮಾಡಿದವರು ಇವರೂ ಭಕ್ತಿ ಮೂರು ಮಂದಿ ಭಕ್ತಿ ಮಾರ್ಗವನ್ನು ಭಗವಂತನನ್ನು ಹೊಂದಬೇಕಾದರೆ ಜ್ಞಾನ ಭಕ್ತಿಗಳು ಅದರಲ್ಲಿ ಮತ್ತೇನು ಜ್ಞಾನಶ್ರೇಷ್ಠ ಭಕ್ತಿ ಶ್ರೇಷ್ಠ ಅವೆಲ್ಲ ಬೇಡ ಒಟ್ಟಿದ ಮೇಲೆ ಮೂರು ಮಂದಿ ಮುಕ್ತ ಕಂಠದಿಂದ ಹೇಳಬೇಕಾದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಇವು ಭಗವತ್ ಸಾಧಕಗಳು ಭಗವಂತನನ್ನು ಹೊಂದಲಿಕ್ಕೆ ದಿವ್ಯವಾದ ಮಾರ್ಗಗಳು ಇದರಲ್ಲಿ ಏನೂ ವ್ಯತ್ಯಾಸ ಮಾಡಿಲ್ಲ ಆ ನಂತರದಲ್ಲಿ ವೇದಗಳು ಸತ್ಯ ವೇದಗಳೇ ಭಗವಂತನನ್ನು ತಿಳಿಸಿಕೊಡತಕ್ಕಂಥದ್ದು ವೇದಗಳು ನಮ್ಮ ಸಂಪತ್ತು ಅಂತ ಮೂರು ಮಂದಿ ಆಚಾರ್ಯರು ಸ್ಪಷ್ಟ ಮಾಡಿದ್ದಾರೆ ಇದರ ನಂತರದಲ್ಲಿ ಭಗವಂತನನ್ನು ಆರಾಧನೆ ಮಾಡು ಭಗವಂತನನ್ನು ಎರಡು ವಿಧವಾಗಿ ಆರಾಧನೆ ಮಾಡಬಹುದು ಒಂದು ಪ್ರತ್ಯಕ್ಷವಾಗಿ ಯಾವುದೋ ಒಂದು ಮೂರ್ತಿಯನ್ನು ಇಟ್ಟುಕೊಂಡು ಅಥವಾ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ಉಪಕರಣಗಳು ಅಂತಾರಲ್ಲ ಉಪಕರಣಗಳನ್ನಿಟ್ಟುಕೊಂಡು ಪೂಜೆ ಮಾಡೋದು ಒಂದಾದರೆ ಇನ್ನೊಂದು ಮಾನಸಿಕವಾಗಿ ಪೂಜೆ ಮಾಡೋದು ಮನಸ್ಸಿನಲ್ಲೇ ಭಗವಂತನನ್ನು ಧ್ಯಾನ ಮಾಡ್ತಾ ಪೂಜೆ ಮಾಡೋದು ಈ ಎರಡನ್ನು ಇಬ್ಬರು ಆಚಾರ್ಯರು ಹೇಳಿದ್ದಾರೆ ಅದರಲ್ಲಿ ಏನು ಗೊತ್ತನಾ ಶಂಕರಾಚಾರ್ಯರು ತಂತ್ರಸಾರದ ಬಗ್ಗೆ ಹೇಳಿದ್ದಾರೆ ಅವರೊಂದು ಗ್ರಂಥ ರಚನೆ ಮಾಡಿದ್ದಾರೆ ರಾಮಾನುಜಾಚಾರ್ಯ ಯಾಕೋ ಮಾಡಲಿಲ್ಲ ಆ ನಂತರದಲ್ಲಿ ಆಚಾರ್ಯ ಮಧ್ಯರು ತಂತ್ರಸಾರ ಸಂಗ್ರಹ ಅಂತ ಮಾಡಿದ್ದಾರೆ ಇಬ್ಬರು ಈ ಆಚಾರ ವ್ಯವಹಾರ ಭಗವಂತನ ಉಪಾಸನೆ ಮತ್ತು ಮಂತ್ರಗಳ ಉಚ್ಚಾರಣೆ ಹ್ಯಾಂಗೆ ಮಾಡಬೇಕು ಆ ಮಂತ್ರಗಳ ಧ್ಯಾನ ಹೇಗೆ ಮಾಡಬೇಕು ಎಂಬುದನ್ನು ಶಂಕರ ಭಗವತ್ಪಾದರು ಹೇಳಿದ್ದಾರೆ ಈ ಕಡೆ ಮಧ್ವಾಚಾರರು ಹೇಳಿದ್ದಾರೆ ಸೊ ಅವರು ತೋರಿದ ಮಾರ್ಗದಲ್ಲಿ ಅವರು ಹೇಳುವ ಪದ್ಧತಿ ಏನಂದರೆ ನಿನ್ನ ಇಷ್ಟ ದೈವವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿಕೋತ ನೀನು ಧ್ಯಾನ ಮಾಡು ಈ ಧ್ಯಾನ ತಾರಕ ಅದನ್ನು ವಿಜಯರಾಯರ ಮಾತಿನಲ್ಲಿ ಹೇಳಬೇಕಾದ್ರೆ ಧ್ಯಾನದಲ್ಲಿ ಸ್ನಾನ ಬಡಕ ಧ್ಯಾನದಲ್ಲಿ ಮೌನ ಬಡಕ ಎಲ್ಲ ಧ್ಯಾನ ಅಂತಾರೆ ನೀನು ಏನು ಮಾಡದೇ ಇದ್ದರೂ ಪರವಾಗಿಲ್ಲ ನಿಜವಾಗಿ ಹೇಳಬೇಕಾದ್ರೆ ಎರಡನೇ ಸ್ಟೇಜ್ ಯಾವುದು ಅಂದರೆ ಧಾನ್ ಧ್ಯಾನ ಮೊದಲು ದೈಹಿಕವಾಗಿ ದೇಹದಿಂದ ಕೈಗಳಿಂದ ಇಂದ್ರಿಯಗಳಿಂದ ಭಗವಂತನ ಮೂರ್ತಿಯನ್ನಿಟ್ಟುಕೊಂಡು ಸಾಲಿಗ್ರಾಮಗಳನ್ನಿಟ್ಟುಕೊಂಡು ಇಟ್ಟುಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ಉಪಕರಣಗಳು ನಮ್ಗೊತ್ತ ಉಪಕಾರಣಿ ಅಂತೀರಿ ಉಪಕಾರಣಿ ಅಂತೀರಿ ಉಪಕರಣ ಅವು ಅಲ್ಲಿ ಎಷ್ಟು ಭಗವದ್ಗೂಪಗಳು ವೈ ಜಗನ್ನಾಥದಾಸರು ಹೇಳಿದ್ದಾರೆ ಆ ಅಷ್ಟೇ ಎಷ್ಟು ಸುಂದರವಾದ ಆ ಶಬ್ದದಲ್ಲೇ ಉಪ ಕಾರಣ ಅವನ್ನ ತಿರುಗಿಸಿ ಹೋಯ್ ಣಕಾರಣ ಮಧುರ ಮಾಡಿಬಿಟ್ಟು ನಕಾರ ಐದನೇದು ಉಪಕ್ಕ ರ ಯಾವುದು ಎರಡೇದು ಐದು ಎರಡಾಯಿತು ಆಮ್ಯಾಗ ಊಪ ಕ ಒಂದು ಊಪ ಒಂದು ಹಾಂ ಆಮ್ಯಾಗ ಊ ಎಷ್ಟೇದು ಆ ಆ ಇ ಇಷ್ಟೇ ಐದು ಸೊ ಐದು ಲಕ್ಷದ ಹಾಂ ನೂರ ನೂರ ಹನ್ ಹದಿಮೂರು ನೂರ ಹದಿಮೂರು ಸೊ ಇರಲಿ ಅದು ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ಏನು ಚಿಂತೆ ಮಾಡಬೇಕಾಗಿಲ್ಲ ಒಟ್ಟಿನ ಮೇಲೆ ಇಷ್ಟು ಭಗವದ್ ರೂಪಗಳಿಂದ ಕೂಡಿಕೊಂಡಿರ್ತಕ್ಕಂಥ ಇಟ್ಟುಕೊಂಡು ಅದರಿಂದ ಪೂಜೆ ಮಾಡೋದು ಮೊದಲ ಅಭ್ಯಾಸ ಮಾಡು ಅದರನ್ನೇ ಸ್ಥೂಲೋಪಾಸನೆ ಅಂತಾರೆ ಆ ನಂತರದಲ್ಲಿ ಮನಸ್ಸಿನಲ್ಲಿ ಏನು ಭಗವಂತನ ಚಿಂತನೆ ಮಾಡ್ತೀವಲ್ಲ ಅದು ಸೂಕ್ಷ್ಮೋಪಾಸನೆ ಇದನ್ನು ಭಾಗವತ ಕೂಡ ಹೇಳ್ತದೆ ಏಕ್ರಮ ನಿನಗೆ ಮಾನಸಿಕವಾದ ಉಪಾಸನ ಅಷ್ಟು ಬೆಳೆದಲ್ಲ ಯಾಕಂದರೆ ಮನಸ್ಸು ಬಹಳ ಚಂಚಲಾದ್ದು ಅದು ಓಡಿ ಹೋಗ್ತಾ ಇರ್ತದೆ ಅದ್ರ ಕಡೆ ಮೊದಲು ಏನು ಮಾಡೋ ಗೊತ್ತಾ ಕಣ್ಣಿನ ಮುಂದೆ ವಿಗ್ರಹ ಇಟ್ಟುಕೊಂಡು ಅದಕ್ಕೆ ಅಭಿಷೇಕ ಮಾಡೋದು ಅದಕ್ಕೆ ಗಂಧ ಪುಷ್ಪಗಳನ್ನು ಏರಿಸೋದು ಷೋಡಶೋಪಚಾರ ಪೂಜೆ ಮಾಡೋದು ಅಭ್ಯಾಸ ಮಾಡ್ತಾ 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 ಹೋಗಿ ಸ್ವಲ್ಪ ಕಣ್ಣು ಮುಚ್ಕೊಂಡು ಆ ಮೂರ್ತಿಯನ್ನೇ ನೀನು ಯಾವ ಮೂರ್ತಿ ಇಟ್ಕೊಂಡಿದ್ಯೋ ಅದೇ ಮೂರ್ತಿಯನ್ನು ನಿನ್ನ ಮನಸ್ಸಿನಲ್ಲಿ ತಂದುಕೊಂಡು ಧ್ಯಾನ ಮಾಡ್ತಾ ಹೋಗು ಒಂದು ದಿವಸ ಏನಾಗ್ತದೆ ಗೊತ್ತು ನಾ ಆ ಮೂರ್ತಿ ಅದೃಶ್ಯ ಆಗ್ತದೆ ಪಕ್ವ ದೇಶ ಬಂದಾಗ ಅಂದರೆ ಕಾನ್ಸಂಟ್ರೇಷನ್ ಆ ಧ್ಯಾನ ನಿಮಗೆ ಸಿದ್ಧಿ ಆಗ್ತಾರೆ ಯಾವಾಗ ಸಿದ್ಧಿ ಆಗ್ತಾರೆ ಹೇಳಕ್ಕೆ ಬರೋದಿಲ್ಲ ಸಿದ್ಧಿ ಆದ ಕೂಡಲೇ ಆ ಮೂರ್ತಿ ಹೋಗ್ತಾರೆ ಅಲ್ಲಿ ಒಮ್ಮೆ ನಿಜವಾದ ಭಗವಂತನ ರೂಪ ಬಿಡ್ತದೆ ಮಿಂಚಿದ ಅದೇ ನಿನ್ನ ಬಿಂಬ ಅದು ವ್ಯಕ್ತ ಆಗ್ತದೆ ವ್ಯಕ್ತ ಆಯಿತು ಅಂದರೆ ಇನ್ನು ಬಾಹ್ಯ ಪ್ರಪಂಚದ ಪರಿವು ನಮಗೆ ಬೇಕಾಗೋಲ್ಲ ಈ ಲೌಕಿಕ ಪ್ರಪಂಚನ ಬಿಟ್ಟುಬಿಡ್ತಾನೆ ಆ ವ್ಯಕ್ತಿ ಮೋಕ್ಷಕ್ಕೆ ಹೊಂದಲಕ್ಕ ಅದು ಪ್ರಧಾನವಾಗಿರತಕ್ಕಂಥ ಕಾರಣ ಸೊ ಧ್ಯಾನ ಅತ್ಯಂತ ಶ್ರೇಷ್ಠ ಸರಿ ಇದರಿಂದ ಆಗ್ತದೋ ಇಲ್ಲ ಆದರೆ ಇವತ್ತು ವಿಶ್ವದ ದೊಡ್ಡ 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 ಡಾಕ್ಟರ್ ನಿಜವಾದ ಡಾಕ್ಟ್ರುಗಳಂತಿರ್ತಾರಲ್ಲ ಇವತ್ತಿರ್ತಕ್ಕಂಥ ಡಾಕ್ಟ್ರುಗಳೆಲ್ಲ ದುಡ್ಡು ಮಾಡಿಕೊಳ್ಳಕ್ಕಾಗಿರತಕ್ಕಂಥವ್ರು ಅದರಲ್ಲಿ ಒಬ್ಬ ಬಡವ ಹೋದ ಅಂದರೆ ಮುಗಿದೋಯ್ತು ಅವನ ಜೀವನ ಅವನು ಏನು ಮಾಡಲಾರ ಹೊಲ ಮನೆಗಳು ಮಾರಿಕೊಳ್ಳತಕ್ಕಂಥ ಸ್ಥಿತಿಗೆ ಬರ್ತಾನೆ ಇರಬಲ್ಲದ ಆದರೆ ನಿಜವಾದ ಡಾಕ್ಟರ್ಸ್ ಇವತ್ತಿಗೆ ಇದ್ದಾರೆ ಧರ್ಮಾತ್ಮರು ಬಹಳ ಇದ್ದಾರೆ ಏನು ಹೇಳ್ತಾರೆ ಗೊತ್ತಲ್ಲ ನಿಮ್ಮ ಜೀವನದಲ್ಲಿ ಪಾಶ್ಚಾತ್ಯ ಡಾಕ್ಟರ್ಗಳು ಅಂದರೆ ಅಮೇರಿಕಾ ಮೊದಲಾದ ದೇಶಗಳಲ್ಲಿ ದೊಡ್ಡ ದೊಡ್ಡ ವಿಖ್ಯಾತ ಡಾಕ್ಟರ್ಗಳು ಏನು ಸ್ಟೇಟ್ಮೆಂಟ್ ಕೊಟ್ಟಾರೋ ಗೊತ್ತನ ಆಶ್ಚರ್ಯ ಅವ್ರು ಹೇಳ್ತಾರೆ ಭಾರತದ ಯೋಗಶಾಸ್ತ್ರ ಅಂತ ಏನದಲ್ಲ ಅದರ ಪ್ರಕಾರ ಪ್ರತಿನಿತ್ಯದಲ್ಲಿ ಈ ನಾಲ್ಕನ್ನು ನೀವು ಮಾಡಿದರೆ ಅತ್ಯಂತ ಶ್ರೇಷ್ಠ ನೀವು ಡಾಕ್ಟರ್ ಹತ್ರ ಬರೋ ಅವಶ್ಯಕತೆನೇ ಇರೋದಿಲ್ಲ ಒಬ್ಬ ವಿಜ್ಞಾನಿ ಹೇಳ್ತಾನೆ ನನಗೆ ಬಹಳ ಆಶ್ಚರ್ಯಕರವಾದ ಸಂಗತಿ ನನಗೆ ಗ್ರಂಥಗಳ ಹೆಸರುಗಳು ನಾ ಬರೋದಲ್ಲ ಆಶ್ಚರ್ಯಕರವಾದ ಸಂಗತಿ ಅಂತಾನೆ ಭಾರತೀಯರು ಒಂದು ನಿಯಮ ಒಂದು ಟೈಮ್ ಟೇಬಲ್ ಅದ ಅವರಿಗೆ ಮುಂಜಾನೆ ಎದ್ದ ಎಷ್ಟೊತ್ತಿಗೆ ಹೇಳಬೇಕು ಎದ್ದ ಕ್ಷಣದಿಂದ ಏನೇನು ಮಾಡಬೇಕು ರಾತ್ರಿ ಮಲಗುವವರೆಗೆ ಹೇಗಿರಬೇಕು ಮಲಗುವ ಪದ್ಧತಿ ಏನು ಅಂತವರೊಂದು ವ್ಯವಸ್ಥೆ ಮಾಡಿದ್ದಾರೆ ನಿಜವಾಗಿ ಆ ಪ್ರಕಾರ ಜೀವನ ಮಾಡಿದರೆ ಮಾನವ ಕಣ್ ಕಂಪಲ್ಸರಿಯಾಗಿ ಯಾವ ತರಹದ ರೋಗಗಳು ಇಲ್ಲದಲೆ ನೂರು ವರ್ಷ ಬಾಳಿ ಬದುಕ್ತಾರೆ ಅಂತಾರೆ ಅಷ್ಟು ಸುಂದರವಾದ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದಾರೆ ಮಾನವನ ಜೀವನ ಧನ್ಯತೆಗೆ ಬೇಕಾದ್ದು ಅದರಂತೆ ಇನ್ನು ಕೆಲವು ಡಾಕ್ಟರ್ ಹೇಳ್ತಾರೆ ಯೋಗ ಮಾಡಿರಿ ಅಂದರೆ ಯೋಗ ಅಂದರೆ ಆಸ ಅವ್ರು ಮೊದಲನೇದು ಹೇಳೋದು ಆಸನಗಳನ್ನು ಹಾಕಿರಿ ಪ್ರತಿನಿತ್ಯದಲ್ಲಿ ಆಸನಗಳನ್ನು ಹಾಕಿರಿ ಎರಡನೇದು ಪ್ರಾಣಾಯಾಮ ಪ್ರಾಣಾಯಾಮ ಮಾಡಿರಿ ಮೂರನೇದು ಮುದ್ರೆಗಳನ್ನು ಧರಿಸರಿ ನಾಲ್ಕನೇದು ಮೆಡಿಟೇಷನ್ ಇದರಲ್ಲಿ ಈ ನಾಲ್ಕರಲ್ಲಿ ಸ್ವಲ್ಪ ಸಮಸ್ಯೆಗಳ ಮೊದಲನೇದು ಯಾವುದು ಆಸನಗಳು ಹಾಕಬೇಕು ಗಂಡಸು ಮಕ್ಕಳು ಹಾಕ್ಬೋದು ಹೆಣ್ಮಕ್ಳು ಹಾಕ್ಬೋದು ಹೆಣ್ಣುಮಕ್ಕಳಿಗೆ ಬೇರೆ ಬೇರೆ ಪದ್ಧತಿಗಳು ಹೇಳಿದ್ದಾರೆ ಅವರು ಗರ್ಭವತಿ ಇದ್ದಾಗ ಹೇಗೆ ಮಾಡಬೇಕು ಮತ್ತು ಸಾಮಾನ್ಯ ಕಾಲದಲ್ಲಿ ಹೇಗೆ ಮಾಡಬೇಕು ಅವಳಿಗೆ ಯಾವ್ಯಾವ ಆಸನಗಳು ಇಂಪಾರ್ಟೆಂಟ್ ಆದ್ದು ಹೆಣ್ಮಕ್ಕಳಿಗೆ ಗಂಡಸು ಮಕ್ಕಳಿಗೆ ಬೇರೆ ಆದರೆ ಈ ಆಸನ ಹಾಕಬೇಕಾದ್ರೆ ಊಟ ಮಾಡಿದ ನಾಲ್ಕು ಗಂಟೆಗಳು ವಿಶ್ರಾಂತಿ ಬೇಕು ಊಟ ಮಾಡಿದ ಕೂಡಲೇ ಮಾಡ್ಲಕ್ಕೆ ಬರೋದಿಲ್ಲ ಮತ್ತು ಅದು ಎಲ್ಲಿ ಕಂಡ ಕಂಡಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ ಎಕ್ಸ್ಪೆಷಲಿ ಈಗ ಮಕ್ಕಳು ಮಾಡಬೇಕಾದ್ರೆ ಗಂಡಸ ಮಕ್ಕಳು ಮಾಡಬೇಕಾದ್ರೂ ಕೂಡ ಏಕಾಂತ ಒಂದು ಏಕಾಂತ ಸ್ಥಳದಲ್ಲಿ ಕೂಡು ಮಾಡಿ ಕೂತು ಮಾಡಬೇಕು ಜನರ ಮಧ್ಯದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಬೇಕಾದ್ರೆ ಎಲ್ಲಿಯಾದರೂ ಯಾರಾದರೂ ಯೋಗ ಗುರು ಹೇಳಿಕೊಡ್ತಾರೆ ರಾಮದೇವ್ ಹೇಳ್ಕೊಡ್ತಾನೆ ಹೇಳುವಾಗ ಸಮಾಜದ ಮಧ್ಯದಲ್ಲಿ ಕೂತ್ಕೊಂಡು ಗ್ರೌಂಡ್ನಲ್ಲಿ ಕೂತ್ಕೊಂಡು ತಾಯಿ ನೀನು ಅದನ್ನು ಅನುಷ್ಠಾನ ಮಾಡಬೇಕಾದ್ರೆ ಒಂದು ಏಕಾಂತವಾದ ರೂಮ್ ತಗೊಂಡು ಅದರ ಒಂದು ಚಾಪಿ ಅಂತ ಸ್ವಲ್ಪ ಅದು ಬಹಳ ಕರ್ಕಶವಾಗಿರಬಾರ್ದು ಅದು ಬಹಳ ಮೆತ್ತಗೂ ಇರಬಾರ್ದು ಅಂಥ ಒಂದು ದೊಡ್ಡ ಜಮಖಾನಿ ಒಂದು ಸ್ವಲ್ಪ ಇದು ಹೊದಿಕೆ ಹಾಕ್ಕೊಂಡು ಅದರ ಮೇಲೆ ಮಾಡಬೇಕು ಇದನ್ನು ಬಹಾಟವಾಗಿ ಮಾಡಲಿಕ್ಕೆ ಬರುವುದಿಲ್ಲ ಎರಡನೇದು ಹೆಣ್ಮಕ್ಳು ಮಾಡಬೇಕಾದ್ರೆ ಕಚ್ಚಿ ಪಚ್ಚಿ ಎಲ್ಲ ಹಾಕ್ಕೋಬೇಕಾಗ್ತದೆ ಅನೇಕ ಇರ್ತದೆ ಊಟ ಆದ ಕೂಡಲೇ ಮಾಡ್ಲಿಕ್ಕೆ ಬರೋದಲ್ಲ ಮೂರು ತಾಸು ಗ್ಯಾಪ್ ಬೇಕು ಸೊ ಸ್ವಲ್ಪ ಇದಕ್ಕೆ ಒಂದು ಟೈಮು ಕಾಲ ಕಾಲ ಬೇಕು ದೇಶ ಬೇಕು ಇದಕ್ಕೆ ಎರಡನೇದು ಪ್ರಾಣಾಯಾಮ ಪ್ರಾಣಾಯಾಮನೂ ಅಷ್ಟೇ ಅದು ಊಟ ಆದಮೇಲೆ ನಾಲ್ಕು ತಾಸು ಗ್ಯಾಪ್ ಕೊಡಬೇಕು ಬಡ ಮಾಡಬಾರ್ದು ಊಟ ಆದ ಕೂಡಲೇ ಮಾಡಬಾರ್ದು ಸೊ ಅದಕ್ಕೂ ಕೂಡ ಕೂತ್ಕೊಂಡು ಸುಮ್ಮನೆ ಎಲ್ಲಿ ಬೇಕಲ್ಲಿ ಕೂತ್ಕೊಳ್ಳೋ ಕೂತ್ಕೊಂಡು ಒಂದು ಆಸನ ಹಾಕ್ಕೊಳ್ಬೇಕು ಕೆಳಗೊಂದು ಆಸನ ಇರಬೇಕು ಆಸನ ಇಲ್ಲದಲೇ ಭೂಮಿ ಮೇಲೆ ಕೂತ್ಕೊಂಡು ಪ್ರಾಣಾಯಾಮ ಮಾಡಬಾರ್ದು ಅದಕ್ಕೊಂದು ಪ್ರಾಣಾಯಾಮ ಮೂಗು ಹಿಡ್ಕೋಬೇಕು ಅದು ಉಸಿರು ಬಿಡಬೇಕು ಉಸಿರು ತೊಗೊಬೋದು ಇವೆಲ್ಲ ಇರ್ತಾರೆ ಇದರಿಂದ ಅದು ಕೂಡ ಅದಕ್ಕೊಂದು ದೇಶ ಅದಕ್ಕೊಂದು ಕಾಲ ಬೇಕು ಈ ಮುದ್ರೆ ಮೆಡಿಟೇಷನ್ ಅಂದರೆ ಧ್ಯಾನ ಆವಲ್ಲ ಇದಕ್ಕೆ ಕಾಲ ಇಲ್ಲ ದೇಶ ಇಲ್ಲ ಎಲ್ಲಿ ಕೂತ್ಕೊಂಡು ನಿಂತು ಬೇಕಾಗಿಲ್ಲ ಸಮಯ ಬೇಕಾಗಿಲ್ಲ ಯಾವಾಗಾದರೂ ನಿಮ್ಮ ಮನಸ್ಸು ಬಂತು ಅಂದ್ರೆ ಮಾಡ್ಬೋದು ಇದಕ್ಕೆ ಇಷ್ಟೇ ಟೈಮ್ ಮಾಡು ಹೀಗೆ ಮಾಡು ಏನೇನೇನಿಲ್ಲ ಅದಕ್ಕಾಗಲ್ಲ ಪ್ರ ಆಸನ ಹಾಕಬೇಕಾದ್ರೆ ಪ್ರಾಣಾಯಾಮ ಮಾಡಬೇಕಾದ್ರೆ ಆಹಾರದ ಇತಿಮಿತಿ ಇರಬೇಕು ಭಾಳ ಜಾಗೃತಿ ಇರಲಿ ಇಷ್ಟು ಬಂದಂತೆ ಖಾರಗಳು ತಿಂದ್ಕೋತಾ ಉಪ್ಪುಗಳು ತಿಂದ್ಕೋತಾ ಮಾಡಿದರೆ ಅದು ರಿವರ್ಸ್ ಆಗ್ತದೆ ಯಾವುದು ಈ ಆಸನಗಳು ಹಾಕೋದು ಪ್ರಾಣಾಯಾಮ ಮಾಡೋದು ಇವು ಎರಡವಲ್ಲ ಇವು ಏನೇನೇನೇನೇನು ತೊಂದರೆ ಕೊಡೋದಿಲ್ಲ ನಾವು ಬಸ್ಸಿನಲ್ಲಿ ಹೋಗ್ತಾ ಇರ್ತೀವಿ ಎದುರಿ ಸೀಟ್ನಲ್ಲಿ ಇನ್ನೊಬ್ಬರು ಕೂತ್ಕೊಂಡಿರ್ತಾರೆ ರೈಲಲ್ಲಿ ಹೋಗ್ತಾ ಇರ್ತೀವಿ ಸುಮ್ಮನೆ ಕೂತ್ಕೊಂಬಿಡ್ರಿ ನಿಮ್ಮ ಇಷ್ಟ ಏನು ಸ್ವಲ್ಪ ಟೊಂಕ ಒಂದು ಸ್ವಲ್ಪ ಕೃಷ್ಣ ಇದಕ್ಕೆ ಬಹಳ ಒತ್ತು ಕೊಡ್ತಾನೆ ಭಗವದ್ಗೀತೆಯಲ್ಲಿ ಧ್ಯಾನ ಮಾಡಬೇಕಾದ್ರೆ ಸಮಗ್ರೀವಹ ಅಂತಾನೆ ಅಂದರೆ ತಲೆ ಈ ಕುತ್ತಿಗೆರೋದ್ರಲ್ಲಿ ಈಗ ಸ್ವಲ್ಪ ಹೀಗಿರಾಗಲಿ ಈಗಾಗಲಿ ಈಗಾಗಲಿ ಇರಬಾರ್ದು ಅದು ಹೀಗೆ ಸ್ಟ್ರೇಟಾಗಿರಬೇಕಾದ್ರೆ ಬೆನ್ನು ಮೂಳೆ ಸರಿಯಾಗಿರಬೇಕು ಒಂದೇ ರೀತಿಯಾಗಿರಬೇಕು ಅಷ್ಟು ಕೂತ್ಕೊಂಡ್ಬಿಟ್ಟು ಅವನಿಗೆ ಎದುರಿ ಕೂತ್ಕೊಂಡವ್ರು ಏನಾದ್ರೂ ಕಣ್ಣು ಮುಚ್ಕೊಂಬಿಡ್ರಿ ನಿಮ್ಮಷ್ಟೇ ಒಳ ಧ್ಯಾನ ಮಾಡ್ತಾಯಿರಿ ನಿಮಗಿಷ್ಟವಾದ ದೇವರು ನಾವು ಈಗ ಏನು ಮಾಡಿವಿ ಏನು ಶ್ರೀನಿವಾಸನೇ ಪ್ರೇರಣೆ ಮಾಡ್ತೀವಿ ಅಲ್ಲ ನಮ್ಮ ಸ್ವಾತಂತ್ರ್ಯದಿಂದ ನಮ್ಮ ಬುದ್ಧಿಯಿಂದ ಮಾಡಿದ್ದಲ್ಲ ಯಾರು ಆ ರೀತಿ ಊಹನೂ ಮಾಡಬಾರ್ದು ಆ ಜಗನ್ನಾಥ ತನ್ನ ಸನ್ನಿಧಾನವನ್ನು ನೀನು ಚಿಂತನೆ ಮಾಡುವಂತಂದ ಎಷ್ಟು ಸುಂದರ ಅದೆ ನಾವು ನಮ್ಮ ಊರಿನಿಂದ ಬೆಟ್ಟಕ್ಕೆ ಹೋಗೋದು ಆ ತಿರುಪತಿಗೆ ಹೋಗೋದು ತಿರುಪತಿಯಲ್ಲಿ ಏಳು ಬೆಟ್ಟಗಳನ್ನು ಹತ್ತಕ್ಕಂಥದ್ದು ಆ ಏಳು ಬೆಟ್ಟಗಳ ರೂಪಕಲ್ಪನೆ ನೋಡಿರಿ ಅದು ಎಂಥ ಸುಂದರ ರೂಪಕಲ್ಪನೆ ರೀ ನಿನ್ನೆ ದೇಹವೇ ದೇವಾಲಯ ಅಂತ ಹೇಳಿದ್ರಲ್ಲ ಅದು ನಿಜವಾಗಿ ದೇಹವೇ ದೇವಾಲಯ ಹೇಳಬೇಕಾಗಿತ್ತು ನಮ್ಮ ದೇಹ ದೇವಾಲಯ ಹಾಗಾದ್ರೆ ದೇವಾಲಯದಲ್ಲಿ ಏನಿರ್ತದೆ ದೇವಾಲಯದಲ್ಲಿ ಏನೇನು ಇರಬೇಕು ಅದನ್ನು ನಮ್ಮ ದೇಹದಲ್ಲಿ ಅದ ಇಲ್ಲ ನೋಡ್ಕೋಬೇಕು ಅದ ನಾವು ನೋಡ್ತಾ ಇದ್ದೀವಿ ನಮಗೆಲ್ಲ ಗೊತ್ತಾಗ ಈ ಸುಪ್ರಭಾತ ಅಭ್ಯಾಸ ಮಾಡಿದವ್ರಿಗೆ ನಿಜವಾಗಿ ನಿಮ್ಮನ್ನು ಯಾರು ಕುಡಿಸಿದರೆ ಬಯಸುತ್ತೆ ಅನ್ನಿಸ್ತಾರೆ ನನಗೆ ಅದು ಪಾಂಡಿತ್ಯ ಅಲ್ಲ ನಮಗೆ ಬೇಕಾಗಿದ್ದು ನಮಗೆ ತಿಳುವಳಿಕೆ ನಮ್ಮ ತಲೆಗೆ ಬರಬೇಕು ವೆಂಕಟರಮಣನ ದೇವಾಲಯ ಹೇಗದೆ ನಮ್ಮ ದೇಹ ಹೇಗದೆ ಅದು ಏಳು ಬೆಟ್ಟಗಳ ಮೇಲೆ ಹೌದಾ ಅಲ್ಲ ಎಲ್ಲದೆ ವೆಂಕಟರಮಣ ಗುಡಿ ದೇವಾಲಯ ಎಲ್ಲಿದೆ ಏಳು ಬೆಟ್ಟಗಳ ಮೇಲೆ ಈ ನಮ್ಮ ದೇಹಗಳಲ್ಲಿ ಏಳು ಬೆಟ್ಟಗಳು ಯಾವ ಏಳು ಬೆಟ್ಟಗಳು ಸಪ್ತ ಧಾತುಗಳೊಂದುಕೊಳ್ಳ್ರಿ ಚರ್ಮ ಅದಲ್ಲ ಇದು ಏಳು ಹೊದಿಕೆಗಳಿಂದ ಕೂಡಿರ್ತಕ್ಕಂಥದ್ದು ಪ್ಲಾಸ್ಟರಿ ಸರ್ಜರಿ ಅಂತ ಮಾಡ್ತಾರಲ್ಲ ಹೆಣ್ಮಕ್ಳಿಗೆ ಏನಾದರೂ ಯಾರು ವಿಕಾರ ಇದ್ದರೆ ಇಲ್ಲಿಯ ತೊಡೆಯಲ್ಲಿರುವ ಚರ್ಮದ ಒಂದು ಲೇಯರ್ ತೆಗೆದು ಅಲ್ಲಿ ಅಂಟಿಸ್ತಾರೆ ಅಂಟಿಸಿ ಅದನ್ನು ಸುಂದರ ಮಾಡ್ತಾರೆ ಕಲೆ ಬಿದ್ದಿರ್ತಾರೆ ಸುಟ್ಟು ಹೋಗಿರ್ತಾರೆ ಆ ಸುಟ್ಟು ಹೋದ ಜಾಗವನ್ನು ಅಳಿಸ್ಬೇಕಾದ್ರೆ ನಮ್ಮ ಹೆಣಮ ತೊಡೆಯ ಚರ್ಮವನ್ನು ಮತ್ತು ಏನು ಎಲ್ಲಿ ತೆಗಿತಾರೋ ಚರ್ಮ ತೆಗೆದು ಅಲ್ಲಿ ಅಂಟಿಸ್ತಾರೆ ಸೊ ಚರ್ಮ ಏಳು ಹೊದಿಕೆಗಳಿಂದ ಕೂಡಿಕೊಂಡಿರ್ತದೆ ನಮ್ಮ ದೇಹದಲ್ಲಿ ಏಳು ಧಾತುಗಳು ಅದೆಲ್ಲದಕ್ಕಿಂತಲೂ ಅದ್ಭುತವಾದದ್ದು ಯಾವುದು ಗೊತ್ತನಾ ಇವೆಲ್ಲ ಚಿಂತನೆ ಮಾಡಿ ಏಳು ಕಮಲಗಳು ಇಲ್ಲಿ ನಾಲ್ಕು ದಳ ಕಮಲ ಅಂದರೆ ನಾಭಿಯ ಕೆಳಭಾಗದಲ್ಲಿ ನಾಲ್ಕು ದಳ ಕಮಲ ನಾಭಿಯಲ್ಲಿ ಆರು ಅಲ್ಲ ಮೊದಲು ಆರು ದಳ ಆಮೇಲೆ ಮೊದಲು ನಾನು ನಾನು ಕನ್ಫ್ಯೂಸ್ ಆಗಬೇಡ್ರಿ ನಾನೇ ಕನ್ಫ್ಯೂಸ್ ಆದೆ ಮೂಲಾಧಾರ ಅಂತಾರೆ ಅಂದರೆ ನಾಭಿಯ ಕೆಳಭಾಗ ಅದನ್ನು ತುಂದಿ ಅಂತ ಕರೀತಾರೆ ಆ ತುಂದಿಯಲ್ಲಿ ಮೂಲಾಧಾರದಲ್ಲಿ ಮೂಲಾಧಾರ ಇನ್ನೂ ಕ್ಲಿಯರ್ ಆಗಿ ಹೇಳ್ದೆ ಈ ಬೆನ್ನೆಲುಬು ಅದಲ್ಲ ಆ ಬೆನ್ನೆಲುಬು ಒಂದು ಚೈನ್ ಇದ್ದಾಗ ಹಿಂಗೆ 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 ಬಂದಿರ್ತದೆ ಅದರದ ಲಿಂಕ್ ಕೆಳಭಾಗದಲ್ಲಿ ಒಂದು ಎಮಿಕೆ ದೊಡ್ಡ ಎಮಿಕೆ ಹಿಂಗೆ ಬಂದಿರ್ತದೆ ಈ ಪಿರಿಗಳ ಹಿಂದೆ ಆ ಅದಕ್ಕೆ ಅಂಟಿಕೊಂಡಿದ್ದ ಸ್ಥಳ ಏನದಲ್ಲ ಅಂದರೆ ಈ ಬೆನ್ನೆಲುಬಿನ ಪ್ರಾರಂಭ ಎಲ್ಲಿ ಆಗ್ತದೋ ಅದಕ್ಕೆ ಮೂಲಾಧಾರ ಅಂತಾರೆ ಆ ಮೂಲಾಧಾರದಲ್ಲಿ ನಾಲ್ಕು ದಳದ ಕಮಲ ನಾವಿಯಲ್ಲಿ ಆರು ದಳದ ಕಮಲ ಹೃದಯದಲ್ಲಿ ಹನ್ನೆರಡು ಸಾರಿ ಎಂಟು ದಳದ ಕಮಲ ಎದೆಯಲ್ಲಿ ಹನ್ನೆರಡು ದಳದ ಕಮಲ ಇಲ್ಲಿ ಇಂದ್ರಯೋನಿಯಲ್ಲಿ ಆರು ದಳದ ಕಮಲ ಇದು ಇಂದ್ರಯೋನಿ ಇಂದ್ರಯೋನಿ ಅಂದರೆ ನಿಮಗೆ ಇಲ್ಲಿ ಇದು ಹೆಂಗತ್ತ ಕಿರುನಾಲಿಗೆ ಅದ ನೋಡ್ರಿ ಆ ಕಿರುನಾಲಿಗೆ ಕೆಳಭಾಗವೇ ಇಂದ್ರಯೋನಿ ಅಂತಾರೆ ಅಲ್ಲಿ ಹನ್ನ ಹದಿನಾರು ದಳದ ಕಮಲ ಈ ಭ್ರೂ ಮಧ್ಯದಲ್ಲಿ ಎರಡು ದಳದ ಕಮಲ ಶಿರಸ್ಸಿನಲ್ಲಿ ಸಾವಿರ ದಳದ ಕಮಲ ಅದೇ ಇವು ಏಳು ಕರೆಕ್ಟಾಗಿರ್ತಕ್ಕಂಥದು ಇದರಲ್ಲಿ ಮತ್ತೆ ಬೇರೆ ಬೇರೆ ಭಾಗಗಳವೆ ಕೆಲವು ಜ್ಞಾನಿಗಳು ಹತ್ತು ದಳದ ಕಮಲವನ್ನು ಕೂಡ ಹೇಳ್ತಾರೆ ಇರಲಿ ಅದು ಅದು ಏನಂದರೆ ಆ ಜ್ಞಾನಿಗೆ ಗೋಚರವಾದ ಚಿಂತನೆ ಅಂತ ನಾವು ಚಿಂತನೆ ಮಾಡಬೇಕು ಆಚಾರ್ಯ ಮಧ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಮತ್ತು ಸ್ವಲ್ಪ ಬೇರೆ ರೀತಿ ಹೇಳಿದ್ದಾರೆ ಅಂದರೆ ಸ್ಥಾನ ಬೇರೆ ಆಗ್ತಾವೆ ಏನ್ರಿ ಮತ್ತು ಆಚಾರ್ಯ ಹೀಗೆ ಹೇಳಿದರು ದಾಸರು ಹೀಗೆ ಹೇಳಿದರು ವಿರುದ್ಧ ಆಯ್ತ ಹಾಗಂತ್ಕೋಬಾರ್ದು ತಪ್ಪಾದ ಕಲ್ಪನೆ ಅದನ್ನು ವಿಮರ್ಶೆ ಮಾಡಬೇಕು ಒಬ್ಬ ಅಲ್ ಆಲೋಚನೆ ಮಾಡದೇ ಇರತಕ್ಕಂಥ ವ್ಯಕ್ತಿ ಏನು ಮಾಡಿಬಿಡ್ತಾನ ತಕ್ಕನ ಏನ್ರಿ ದಾಸರು ತಪ್ಪು ಹೇಳ್ಯಾರ ವಿಜಯರಾಯರು ಸರಿಯಾಗಿ ಹೇಳಿಲ್ಲ ಆಚಾರ್ಯರಿಗೆ ವಿರುದ್ಧವಾದ ರೀತಿ ಹೇಳಿ ಅಲ್ಲ ಆಚಾರ್ಯರು ಯಾವ ದೇಹದ ವಿವಕ್ಷದಲ್ಲಿ ಹೇಳಿದ್ದಾರೆ ಹರಿದಾಸರಿ ಯಾವ ದೇಹ ಒಂದೇ ಅಲ್ಲ ನಮಗೆ ಇದು ಸ್ಥೂಲ ಶರೀರ ಮೇಲೆ ಇರೋದು ಅದರೊಳಗೆ ಅನಿರುದ್ಧ ಇದೆ ಅದರೊಳಗೆ ಲಿಂಗ ಶರೀರ ಅದೇ ಅದರೊಳಗೆ ದೇಹ ಅದೇ ದೇಹದ ಆಚಾರ್ಯರು ಹೇಳಿದ್ದಾರೆ ಲಿಂಗ ಶರೀರದಲ್ಲಿರ್ತಕ್ಕಂಥದ್ದು ಹೇಳಿದ್ದಾರ ಅನಿರುದ್ಧದಲ್ಲಿರುವುದು ಹೇಳಿದ್ದಾರೆ ಇದನ್ನು ಆಲೋಚನೆ ಮಾಡಬೇಕು ಜ್ಞಾನಿಗಳನ್ನು ಆಶ್ರಯಿಸಬೇಕು ಆದಾಗೆ ಇದಕ್ಕೆ ಪರಿಷ್ಕಾರ ಸಿಗುತ್ತದೆ ಅಷ್ಟೇ ಹೊದ್ದಾಗಿ ಆಚಾರ್ಯರಿಗೆ ವಿರುದ್ಧವಾದ ರೀತಿಯಲ್ಲಿ ಜನ್ಮದಲ್ಲಿ ಹರಿದಾಸರು ಹೇಳೋದಿಲ್ಲ ಇದು ಮಾತ್ರ ಬರೆಯಡಿ ನಿಜವಾಗಿ ಹೇಳ್ತೀನಿ ನಾವಾದರೂ ಆಚಾರ್ಯರಿಗೆ ಅಪಚಾರ ಮಾಡಿ ಹೊರತಾಗಿ ಹರಿದಾಸರು ಅಪಚಾರ ಮಾಡುವ ಪ್ರಶ್ನೆ ಇಲ್ಲ ಮಧ್ವರಾಯರ ಕರುಣ ಪಡೆಯದವ ದರೆ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ನಿಜವಾಗಿ ಈ ಮಾತನ್ನು ಇಂಥ ಮಾತನ್ನು ವ್ಯಾಸಪೀಠದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಟೀಕಾ ಟಿಪ್ಪಣಿಗಳನ್ನು ಮಾಡಿದವರು ಹೇಳಿದ್ದಾರೋ ಇಲ್ಲ ಗೊತ್ತಿಲ್ಲ ಮಧ್ವಮತವೇ ಮತವು ಶ್ರುತಿ ಸಮ್ಮತವು ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಎಂಥ ಕಠಿಣವಾಗಿ ಎಷ್ಟು ದಿಟ್ಟವಾದ ರೀತಿಯಲ್ಲಿ ಇನ್ನೂ ದಾಸರು ಹೇಳಿದರೆ ಒಬ್ಬ ದಾಸರು ಅಂತಾರೆ ಅತ್ತಿ ಸುಸಿಯು ಒಂದೇ ಕತ್ ಿ ಕೂದಾರಿ ಒಂದೇ ಶತಮ್ಮ ಒಂದೇ ಹೆಣ್ತೊಂದೆ ಕೋಲೆ ಶತಮ್ಮ ಒಂದೇ ಹೆಣ್ತೊಂದೆ ಆದ ಮೇಲೆ ವಿತ್ತ ವೆಚ್ಚಾಗಿ ಮದುವ್ಯಾಕೆ ಕೋಲೆ ಆಚಾರ್ಯ ಸಿದ್ಧಾಂತದಲ್ಲಿ ಎಷ್ಟು ದೀಕ್ಷಾ ಅದೆ ಆದರೆ ಇದನ್ನೆಲ್ಲ ಎಲ್ಲ ಕಡೆ ಇವತ್ತು ಇವತ್ತಿನ ಸಮಾಜಕ್ಕಿದು ಬೇಕಾಗಿಲ್ಲ ಅದನ್ನು ಇಷ್ಟು ಪವರ್ಫುಲ್ಲಾಗಿ ಹೇಳೋದು ಬೇಕಾಗಿಲ್ಲ ಯಾಕಂದರೆ ನಾವೆಲ್ಲ ಒಂದಾಗಬೇಕು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಎಲ್ಲ ಮತದರು ಅಚ್ಚ ಇದಕ್ಕೆ ಸಾಕ್ಷಿ ಯಾರು ಗೊತ್ತಾ ಇವತ್ತೇನು ಸಪ್ತಾಹ ಮಾಡ್ತಾ ಇದ್ದೀವಿ ಸಪ್ತಾಹ ಮಾಡ್ತಕ್ಕಂಥ ನಿರ್ವಾಹ ಮಾಡ್ತಕ್ಕಂಥ ಆಚೆ ರಾಘವೇಂದ್ರ ಸ್ವಾಮಿಗಳೇ ಸಾಕ್ಷಿಯಾಗಿದ್ದಾರೆ ಎಲ್ಲ ಅದ್ವೈತಗಳು ಬರ್ತಾ ಇದ್ದಾರೆ ವಿಶಿಷ್ಟಾದ್ವೈತಗಳು ಬರ್ತಾ ರಾಘವೇಂದ್ರ 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 ಅಂತಿದ್ದಾರೆ ಅವರು ಉದ್ಧಾರ ಆಗ್ತಾ ಇದ್ದಾರೆ ಯಾಕಂದರೆ ರಾಯರಿಗೆ ಗೊತ್ತು ಅವರ ಸ್ವರೂಪ ಏನು ಅಂತ ಸ್ವರೂಪ ಹೇಗೆ ಗೊತ್ತಾಗ್ತಾರೆ ಅಂದರೆ ವಾಯುದೇವರ ವಿಶೇಷವಾಗಿರತಕ್ಕಂಥ ಆವೇಶದಿಂದ ಅವರ ಮಾರ್ಗವೇ ನಮ್ಮ ಮಾರ್ಗ ಆದರೆ ಅವ್ರು ಹೇಳ್ತಾರೆ ದಾಸರು ಅತ್ತಿ ಒಂದೇ ಸೊಸೆ ಒಂದೇ ಕತ್ತೆ ಒಂದೇ ಕುದುರೆ ಒಂದೇ ಅಮ್ಮ ಒಂದೇ ಹೆಂಡತಿ ಒಂದೇ ಎಲ್ಲ ಒಂದೇ ಎಲ್ಲ ಒಂದೇ ಅಂದರೆ ರೊಕ್ಕ ಕತ್ತು ಮಾಡಿ ಮದ್ವೆ ಯಾಕೆ ಮಾಡಿಕೊಟ್ಟಿದ್ವಿ ಬಸವನಕುಲ ಯಾಕಾಗ ಮಾಡೋದು ಬಸವನ ಕುಲ ಅಂದ್ರೆ ಅರ್ಥ ಆಯ್ತು ನಮಗೆ ಅಂದರೆ ಪಶುಗಳು ಇರ್ತಾವಲ್ಲ ಅವುಕ್ಕೆ ಅಮ್ಮ ಇಲ್ಲ ಅಪ್ಪ ಇಲ್ಲ ಮಗ ಇಲ್ಲ ಯಾವುದೂ ಇಲ್ಲ ವಾವಿ ವರ್ಷ ಇಲ್ಲ ಅಲ್ಲಿ ಆ ರೀತಿ ಆಗೋದು ಬೇಡ ಅಂತಾರೆ ಅಂತಾರೆ ಮೇರುಗಿರಿಯು ಎತ್ತನಾರುವ ಮಲ್ಲ ವ್ಯತ್ತ ನೀರಜನ ಭ ನೆತ್ತ ನಿರ್ಭಕ್ಯನೆತ್ತ ಕೋಲೆ ಅಜಗಜನ್ಯ ರಜತ ತವರದಂತೆ ಗಜಗು ಗಜಗದಂತೆ ಸಮವೇನು ಭಗವಂತನಿಗೆ ಜೀವಿಗೆ ಸಮ ಆಗೋದಿಲ್ಲ ಅದು ಭಾಳ ಡೀಪಾಗಿ ಅವರು ಹೇಳಿರ್ತಾರೆ ಒಟ್ಟಿನ ಮೇಲೆ ಆಚಾರ್ಯ ಮಧ್ವರ ಸಿದ್ಧಾಂತದಲ್ಲಿ ಅಷ್ಟು ದೀಕ್ಷ ಉಳ್ಳವರು ಯಾರು ಹರಿದಾಸರು ಅಂಥ ಹರಿದಾಸರು ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧ ಹೇಳ್ತಾರೆ ಅದರಲ್ಲಿ ವಿಜಯರಾಯರು ಆಚಾರ್ಯರು ತಂತ್ರ ಸ ಅವರು ಓದಿಲ್ವಾ ತಂತ್ರಸಾರ ಸಂಗ್ರಹ ತಂತ್ರಸಾರ ಸಂಗ್ರಹ ಓದದೆ ಇಷ್ಟು ಮಾತ್ರ ಆಲೋಚನೆ ಮಾಡಬೇಕು ಇಷ್ಟು ಅಪೂರ್ವವಾದ ಸುಳಾದಿಗಳನ್ನು ಮಾಡಿ ಆಚಾರ್ಯರ ಪ್ರಮೇಯಗಳನ್ನು ಹೆಣ್ಣು ಮಕ್ಕಳಿಗೂ ಕೂಡ ಆಚಾರ್ಯರು ಒಂದೇ ಒಂದು ವಾಕ್ಯದಲ್ಲಿ ತಂತ್ರಸಾರ ಸಂಘದಲ್ಲಿ ಚ ಪೂಜ್ಯ ಪೂಜ್ಯಶ್ಚ ಭಗವಾನ್ ವಿಷ್ಣು ಚಕ್ರಾಬ್ಜಾದಿಕ ಮಂಡಲೆ ಇಷ್ಟೇ ಆಚಾರ್ಯರು ಹೇಳಿದ್ರು ಇದರ ಮೇಲೆ ಏನೂ ಹೇಳಲಿಲ್ಲ ಆಶ್ಚರ್ಯ ಅಂದರೆ ನಾರಾಯಣಾಚಾರ್ಯರು ಯೋಗದೀಪಿಕಾಕಾರರು ಅದನ್ನು ವಿಸ್ತಾರ ಮಾಡಬೇಕು ಅವರೂ ಮಾಡಲಿಲ್ಲ ಸ್ವಲ್ಪ ಟಚ್ ನಮ್ಮ ಗುರುಗಳಾದ ಆಚಾರ್ಯ ಮಧ್ಯರು ಚಕ್ರಾಬ್ಜ ಮಂಡಲವನ್ನು ಹೀಗೆ ಬರೀಬೇಕು ಆ ಚಕ್ರಾಬ್ಜ ಮಂಡಲದ ಮೇಲೆ ಭಗವಂತನನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಹೆಂಗೆ ರಚನೆ ಮಾಡಬೇಕು ಸಂಕ್ಷೇಪವಾಗಿ ಹೇಳಿಬಿಟ್ಟು ಬಿಟ್ಬಿಟ್ಟು ಯೋಗ ದೀಪಿಕಾ ಕಾರಣ ಅಂದರೆ ನಾರಾಯಣ ಪಂಡಿತಾಚಾರ್ಯರ ಹೇಳಿದಂತೆ ಚಕ್ರಾಬ್ಜ ಮಂಡಲ ಬಿಡಿಸಿದರೆ ಇವತ್ತಿನ ಚಕ್ರಾಬ್ಜ ಮಂಡಲ ಆಗೋದಿಲ್ಲ ಸರಿಯಾಗಿ ಆಗೋದಿಲ್ಲ ಇನ್ನು ಅಗ್ನಿಪುರಾಣದಲ್ಲಿ ಸ್ವಲ್ಪ ಚಕ್ರಾಬ್ಜ ಮಂಡಲದ ಬಗ್ಗೆ ಯಾರಿ ಆದರೂ ನಮಗೆ ಅರ್ಥ ಆಗೋದಿಲ್ಲ ಸರಿಯಾಗಿ ಹೇಳಿಲ್ಲ ಅಂಥದ್ದು ಇವತ್ತು ನಮ್ಮೆಲ್ಲರಿಗೆ ಒಂದು ಚಕ್ರಾಬ್ಜ ಮಂಡಲ ಸಿಗುತ್ತದೆ ಅಂದರೆ ಅದಕ್ಕೆ ಯಾರು ಕಾರಣ ವಿಜಯಪ್ರಭುಗಳು ವಿಜಯಪ್ರಭುಗಳು ನಮ್ಮ ಗುರುಗಳು ಪರಮ ಗುರುಗಳು ಆಚಾರ್ಯ ಮಧ್ಯರು ಅವರು ಸರ್ವೋತ್ ಸರ್ವಜ್ಞ ಶಿಖಾಮಣಿಗಳು ಸಂಕ್ಷೇಪವಾಗಿ ಹೇಳಿದ್ದಾರೆ ನಾನು ಅದನ್ನು ಬಿಡಿಸಿಕೊಡಬೇಕು ಸಮಾಜಕ್ಕೆ ಅದರ ಉಪಯೋಗ ಆಗಬೇಕು ಅಂತೇಳಿ ಇವತ್ತು ಎಷ್ಟು ಮನೆಯಲ್ಲಿ ಹೆಣ್ಣು ಮಕ್ಕಳು ಚಕ್ರಾಬ್ಜ ಮಂಡಲ ಹಾಕ್ತಕ್ಕಂಥದ್ದಾರೆ ಚಕ್ರಾಬ್ಜ ಮಂಡಲದ್ದು ಶೀಟ್ಗಳು ತಯಾರಾಗಿಬಿಟ್ಟಾವೆ ಅವನು ಇಟ್ಟುಬಿಡೋದು ಅದ್ರ ಮೇಲೆ ರಂಗೋಲಿ ಹಾಕಿ ಹಿಂಗೆ ಎತ್ತಿಬಿಟ್ರೆ ಸುಂದರಾತಿ ಸುಂದರವಾದ ಚಕ್ರಾಬ್ಜ ಮಂಡಲ ನನ್ನ ಮನೆಯಾಗಿದ್ದರೆ ಇದ್ದರೆ ಅನ್ನೋ ಅನ್ನಿಸೋದು ಈಗ ಚಕ್ರಾಬ್ಜ ಮಂಡಲ ನಂಗೆ ಬಾಂಬೆದವರು ಆ ತಾಯಂದರು ಎಂಥ ಪುಣ್ಯಾತ್ಮರು ಮೂರು ಚಕ್ರಾಬ್ಜ ಮಂಡಲ ಕೊಟ್ಟರು ಒಂದು ಚಕ್ರ ದೊಡ್ಡ ಚಕ್ರಾಬ್ಜ ಮಂಡಲ ವಿಜಯದಾಸರ ವಂಶರು ಕೊಟ್ಟೆ ಬಂದಿದ್ದರು ಅವರು ಇಲ್ಲ ಅಲ್ಲಿ ವಿಜಯರಾಯರಿ ಸಮರ್ಪಣ ಪಾಪ ಅದ್ರ ತೋಡೆ ಮೂಲೆ ಬಿಟ್ಟಾಗ್ಬಿಟ್ಟ ಅದು ತೋಡ ಅದು ಅದು ಮೊನ್ನೆ ಹೋದಾಗ ನೋಡಿದಾಗ ಮನಸ್ಸಿಗೆ ಖೇದ ಆಯಿತು ಇವರು ಏನಿದಿಲ್ಲ ಹ್ಞೂ ಎಂಥ ಒಂದೊಂದು ಸಕಲ ಮಂತ್ರಗಳ ಸಾರ್ ಎಪ್ಪತ್ತೆರಡು ಮಂತ್ರಗಳು ಅದರಲ್ಲ ಅಡಿಗೆವಾ ಅಂತ ವಿಜಯರಾಯರು ಹೇಳ್ತಾರೆ ಅಂತ ಅದು ತೊಗೊಂಡು ಹಾಕಿದ್ವಿ ನಾವು ಯಾಕೆ ಕೊಡಬೇಕು ವೇಸ್ಟ್ ಅಲ್ವಾ ಈಗ ನನ್ನ ಹತ್ರ ಒಂದು ಸಣ್ಣದ ಕೂ ಅದೇ ಇಲ್ಲೇ ಹೌದಾ ಅದ ನಮ್ಮನಾಗ ಆ ಅದ ಇನ್ನು ಇಟ್ಟಿದ್ದೆ ಅಲ್ಲ ಹರಿದಿಲ್ಲಲ್ಲ ರೈಟ್ ವೆರಿ ಗುಡ್ ಪರವಾಗಿಲ್ಲ ಸೊ ಅದು ಒಂದದ ಇನ್ನೊಂದು ನನ್ನ ಮಗಳು ಇಟ್ಕೊಂಡಾಳೆ ಅವಳು ದಿನ ಅಲ್ಲಿ ಹಾಕ್ತಾಳೆ ಅದು ತೊಗೊಂಡು ಇಟ್ಬಿಡ್ತಾಳೆ ಅದು ಸೊ ಎಷ್ಟು ಮಂದಿ ಹೆಣ್ಮಕ್ಳು ಇದಕ್ಕೆ ಯಾರು ಉಪಕಾರ ಕಾರಣ ವಿಜಯಪ್ರಭುಗಳ ಉಪಕಾರ ಅವಿಸ್ಮರಣೀಯವಾದ ಅವ್ರಿಗೆ ಯಾರ ಅನುಗ್ರಹ ಆಚಾರ್ಯ ಮತ್ತು ಸೊ ತಪ್ಪು ಚಿಂತನೆ ಮಾಡ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಡೀಪ್ ಚಿಂತನೆ ಮಾಡಿದರೆ ಆನ್ಸರ್ ಸಿಗ್ತದೆ ಹಾಗೆ ವಿಜಯದಾಸರೇ ಮೊದಲಾದವರು ಏಳು ಕಮಲಗಳನ್ನು ಹೇಳಿದ್ದಾರೆ ಅಂದರೆ ಆಚಾರ್ಯರಿಗೆ ವಿರುದ್ಧ ಹೇಳಿದ್ದಾರೆ ತಪ್ಪು ಅಂತ ಟಕ್ಕರ್ ಅಲ್ಲಕ್ಕೆ ಹೋಗಬಾರ್ದು ಇದು ಬಹಳ ಅಪಚಾರ ಆಗ್ತದೆ ಏಳು ಕಮಲಗಳು ಸಿ ಏಳು ಬೆಟ್ಟಗಳು ಏಳು ಕಮಲಗಳು ಸೊ ಈ ನಮ್ಮ ದೇಹನೇ ಶ್ರೀಗಿರಿ ಈ ಶ್ರೀಗಿರಿಯಲ್ಲಿ ಭಗವಂತ ಇದ್ದಾನೆ ನಮ್ಮಪ್ಪನ ಗುಡಿ ಎಷ್ಟು ಅದ್ಭುತ ನೀವೆಲ್ಲ ಚಿಂತನೆ ಮಾಡ್ತೀರಿ ಪ್ರತಿನಿತ್ಯ ಚಿಂತನೆ ಮಾಡ್ತೀರಿ ಸೊ ಇದನ್ನು ಮೆಡಿಟೇಷನ್ನಲ್ಲಿ ಚಿಂತನೆ ಮಾಡು ಈ ಧ್ಯಾನ ಮಾಡಿದರೆ ದೇವರು ಕಾಣಿಸ್ತಾನೋ ಇಲ್ಲೋ ಗೊತ್ತಿಲ್ಲ ನಲವತ್ತು ಇದು ಮತ್ತೆ ನಾನು ನಲವತ್ತೆಂಟು ದಿವಸ ನಾನು ಹೇಳಿ ನೀವು ತಿಳ್ಕೊಬಾಡ್ರಿ ಡಾಕ್ಟರ್ಸ್ ಹೇಳಿದೆ ಮಾತು ಅಂದರೆ ಯೋಗ ಮಾಡ್ತಕ್ಕಂಥವ್ರು ಇರ್ತಾರಲ್ಲ ಕಂಪಲ್ಸರಿ ಕನಿಷ್ಠ ಮೂವತ್ತು ದಿವಸಗಳಾದರೂ ಕೂಡ ಬೆಡ ಬಿಡದಲೆ ಪ್ರತಿನಿತ್ಯ ಒಂದು ಅರ್ಧ ಗಂಟೆಗಳ ಕಾಲ ಒಂದು ಕಡೆ ಕೂಡಿರಿ ಕೂತ್ಕೊಂಡು ಆಸನದ ಮೇಲೆ ಕೂತ್ಕೊಂಡು ಈ ಮೆಡಿಟೇಷನ್ ಮಾಡಿರಿ ಎಲ್ಲದಕ್ಕೂ ಆಸನ ಬೇಕು ಆಸನ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ನೀನು ಮಾಡಿದ ಜಪ ನೀನು ಮಾಡಿದ ಧ್ಯಾನ ಅದು ಭೂಮಿ ಎಳೆದು ಬಿಡ್ತದೆ ಇದಕ್ಕೆ ಆಕರ್ಷಣ ಶಕ್ತಿ ಜಾಸ್ತಿ ನಮ್ಮ ಪವರ್ ಎಳ್ಕೊಂಬಿಡ್ತದೆ ಅದ ಕಾರಣ ಆಸನ ಹಾಕಿಕೊಂಡು ಕೂತ್ಕೊಂಡು ಆಸನ ನಮ್ಮಲ್ಲಿ ಸಂಧ್ಯಾಸನ ಮಾಡೋರಿಗೆ ಗೊತ್ತಿದೆ ಆಸನ ಅಂದ್ಕೊಂಡೆ ಸಣ್ಣ ದಾರ ತುಂಡು ತೊಗೊಬೋದು ಕೆಳಗೆ ಹಾಕ್ಯಂಬ ಅಯ್ಯೋ ರಾಮಚಂದ್ರ ಅದು ಆಸನಾಗಿ ಆಗ್ತಾನೆ ನಿನ್ನ ಕೆಳಗೆ ಕೂತಾಗ ನಿನ್ನ ಉಗುರು ಕೂಡ ನೆಲಕ್ಕೆ ತಗಲುಬಾರ್ದು ಅದು ಆಸನ ಅಂಥ ದೊಡ್ಡದು ಹಾಕ್ಯವ ಇಷ್ಟು ಇಟ್ಟು ದೊಡ್ದು ಇರ್ತಿತ್ತು ಅವನ್ನೆಲ್ಲ ತುಂಡುಗಳು ಮಾಡಿಕೊಂಡು ದೇವ್ರ ಪಿಟ್ಟಿಗೆಯಾಗ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ ಒಂದು ಸಣ್ಣ ತುಂಡು ಚೌಕದ ಕಟ್ ಮಾಡಿ ಅದು ಎದಕ್ಕಾದರೆ ಆಸನ ಹಾಕ್ಕೊಳಕ್ಕೆ ಅತ್ತ ಹೋಗೋದು ಕೆಳಗೆ ಇಡೋ ಇಲ್ಲ ಹಾಗಲ್ಲ ಆಸನ ಮೇಲೆ ಕೂತ್ಕೊಂಡು ಇದನ್ನು ಕನಿಷ್ಠ ಒಂದು ತಿಂಗಳು ಅಥವಾ ನಲವತ್ತೆಂಟು ದಿವಸ ನಮ್ಮಲ್ಲಿ ಸಂಪ್ರದಾಯ ಮಂಡಲ ಅಂತಾರೆ ಆ ಮಂಡಲ ಪರ್ಯಂತ ನಾವೇನಾದರೂ ಈ ಧ್ಯಾನ ಮಾಡಿದ್ದಾದರೆ ಖಂಡಿತ ಚಾಲೆಂಜ್ ಇಟ್ ಈಸ್ ಕಲ್ಪನೆ ಅಲ್ಲ ನಿಮಗೆ ಬಿ ಪಿ ಟೆಸ್ಟ್ ಮಾಡಿಕೊಳ್ಳ್ರಿ ಪ್ರಾರಂಭ ಮಾಡುವಾಗ ಎಷ್ಟೋ ಇತ್ತು ಭಾರಿ ಇತ್ತು ಹೈ ಇತ್ತು ನಲವತ್ತೆಂಟು ದಿವಸ ಇದು ಮಾಡ ಬರೀ ನಲವತ್ತೆಂಟು ದಿವಸ ಸರಿ ನೀವು ಹೇಳಿರಿ ಪ್ರಚಾರ ಖಂಡಿತ ನಲವತ್ತೆಂಟು ದಿವಸ ಕೂತ್ಕೊಂಡು ಮುಂಜಾನೆ ಮಾಡ್ತೀನಿ ಆದರೆ ಉಪ್ಪು ಇಷ್ಟಿಷ್ಟು ತಿಂತೀನಿ ಇಷ್ಟ ಬಂದಾಗಿರ್ತೀನಿ ಅಂದರೆ ಎಕ್ರಮಕಿನೇ ಮಾಡಬಾರ್ದು ಅಂದರೆ ಏನೋ ಮೆಡಿಷನ್ ಕೊಟ್ಟಿರ್ತಾರೆ ಡಾಕ್ಟರ್ಸ್ ನಿಂಗೆ ಬಿ ಪಿ ಅದೇ ಕಂಪ್ಲೀಟ್ ತಗೋ ಕಂಪ್ಲೀಟೇಳ್ಬಿಟ್ಟಾರೆ ಅಪಡರ್ ಆ ಗುಣಿಗೆ ಹತ್ತಕ್ಕಿ ತೆಗೆದುಬಿಟ್ಟು ಮತ್ತು ಉಪ್ಪು ಮಾತ್ರ ಇಷ್ಟಿಷ್ಟು ತಿಂದುಕೊತಾ ನಾವು ಮೆಡಿಟೇಷನ್ ಮಾಡ್ತೀನಿ ಅಂದರೆ ಅದು ಅದು ಆಗಲ್ಲ ಭಗವಂತ ಕೂಡ ಏನು ಮಾಡಬೇಕು ಅದು ಮಾಡ್ತಾ ಮಾಡು ಆಗ ನಿಂಗೆ ಅನುಗ್ರಹ ಮಾಡ್ತೀನಿ ಅಂತ ಮಾಡಿದರೆ ಖಂಡಿತ ನಾರ್ಮಲ್ ಬರ್ತದೆ ಯಾರಿಗೇನದು ಗೊತ್ತಿಲ್ಲ ನಾನು ಆಫ್ಕೋರ್ಸ್ ಮೆಡಿಶನ್ ಇದ್ದೀನಿ ನನಗೆ ಯಾವಾಗಲೂ ನಾರ್ಮಲ್ ಆಗಿರ್ತದೆ ಯಾವುದು ಬಿ ಪಿ ಇವಾಗಂತೂ ಬಿ ಪಿ ಮೇಲೆ ಹೋಗಲ್ಲ ಕಾರಣ ಈ ಮೆಡಿಟೇಷನ್ ಈ ಧ್ಯಾನ ಇದಷ್ಟು ಸುಂದರಾತಿ ಸುಂದರವಾಗಿರ್ತಕ್ಕಂಥದ್ದು ಆಮೇಲೆ ಎಂದು ಅನುಗ್ರಹ ಮಾಡ್ತಾನೋ ನಮಗೆಂದು ಸಾಕ್ಷಾತ್ಕಾರ ಕೊಡ್ತಾನೋ ಕೊಡಲಿ ಇದು ಈಸಿಯಾಗಿರತ್ತೆ ಒಂದೊಂದು ದಿವಸ ನಿಮ್ಗೆ ಆಗಿಲ್ಲ ಮಾಡ್ಲಿಕ್ಕಾಗಿಲ್ಲ ಏನು ಮಾಡ್ರಿ ಗೊತ್ತಾನ ನೀವು ಕೆಲಸ ಮಾಡಿಕೊತಾ ಮಾಡಿರಿ ಏನೂ ತಪ್ಪಿಲ್ಲ ಬಹಳ ಸಾಲ ಹೇಳ್ತಿರ್ತೀನಿ ನಾನು ನಮ್ಮ ದಾಸರು ಆ ಆಶ್ವಾಸನೆ ಕೊಟ್ಟವರು ದಾಸರೇ ದಾಸರೆ ಶಾಸ್ತ್ರಗಳಲ್ಲಿ ಹೋದರೆ ಈ ಆಶ್ವಾಸನ ಸಿಗೋದಿಲ್ಲ ವೇದ ಬಹಳ ಸ್ಟ್ರಿಕ್ಟಾಗಿ ಹೇಳಿಬಿಡ್ತದೆ ಈ ಮಾಡು ಇದು ಮಾಡಬೇಕು ಹಿಂಗೆ ಮಾಡಬೇಕು ಅಂತದ ಮಾಡಲಿಲ್ಲ ಅಂದರೆ ಹಿಂಗೆ ಆಗ್ತದೆ ಮಡಮೆ ಅಂತ ಸ್ವಲ್ಪ ಶಾಸ್ತ್ರಗಳು ಪುರಾಣಗಳಿಗೆ ಬಂದಾಗ ಕೂಡ ಏ ಇದು ಕಂಪಲ್ಸರಿ ಮಾಡಬೇಕು ಮಾಡಿದರೆ ನಿಂಗೆ ಒಳ್ಳೇದಾಗ್ತದೆ ಏನಾದರೂ ಒಂದು ಬಿಟ್ಟು ಅಂತಂದರೆ ಸ್ವಲ್ಪ ಸಮಸ್ಯೆ ಆಗ್ತದೆ ಇಷ್ಟೇ ಹೇಳ್ತದೆ ಹರಿದಾಸರು ಹಾಂಗೆ ಹೇಳೋದಿಲ್ಲ ಅವರಂತ ಏ ಇವತ್ತು ಬಿಟ್ಟೆ ಏನು ಭಯ ಪಡಬೇಡ ಅಜ್ಜಿಕೆ ಬೇಕಂದ್ರೆ ಭಗವಂತ ಭಾಳ ಕರುಣಾಮೂರ್ತಿ ಅವನು ಕ್ಷಮ ಮಾಡ್ತಾನೆ ಸ್ವಾಮಿ ತಪ್ಪಾಯ್ತಪ್ಪ ಅಂದುಬಿಟ್ರೆ ಸಾಕು ನೀನು ಹತ್ತು ದಿವಸ ಬಿಟ್ಟಿದ್ದನ್ನು ಕೂಡ ಕ್ಷಮಾ ಮಾಡ್ತಾನೆ ಈ ಕಾರುಣ್ಯವನ್ನು ಭಗವಂತನ ಕಾರುಣ್ಯವನ್ನು ನಮ್ಮ ಮುಂದೆ ಇಟ್ಟು ಭಗವಂತ ಅಂದರೆ ದೆವ್ವ ಅಲ್ಲ ಭಗವಂತ ಅಂದರೆ ಪೀಡೆ ಕೊಡುವವನಲ್ಲ ಭಗವಂತ ಅಂದರೆ ತಾಯಿಗಿಂತ ತಾಯಿ ಅವನ ಎಂಥ ತಾಯಿ ಅಂದರೆ ಕೋಟಿ 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 ತಾಯಿಯಂದರ ಕಾರುಣ್ಯವನ್ನು ಒಂದು ಕಡೆ ಸೇರಿಸಿದರೆ ಭಗವಂತನ ಕಾರುಣ್ಯದ ಒಂದು ಇಂಚಿನಷ್ಟು ಕೂಡ ಆಗೋಲ್ಲ ಒಂದು ಅಣುವಿನಷ್ಟು ಆಗೋಲ್ಲ ಧೈರ್ಯ ತುಂಬುತ್ತಾರೆ ಭಗವಂತ ಅಂದರೆ ಧೈರ್ಯ ತುಂಬುತ್ತಾರೆ ಸ್ವಾಮಿ ಪೂಜೆ ಬರೋದಿಲ್ಲ ನಾನು ಹೇಗೆ ಮಾಡಲಿ ಸ್ನಾನ ನರಿಯನು ಮೌನವ ನರಿಯನು ಧ್ಯಾನವ ನರಿಯ ನೆಂದೆನಬೇಡ ಜಾನಕಿ ವಲ್ಲಭ ದಶರಥನಂದನ ಗಾನವಿನೋದನ ನೆನೆಮನವೇ ಕಲಿಯುಗದಲ್ಲಿ ಕುಲ ಕೋಟಿ ಆಗ್ತವೆ ಅಂತಾರೆ ಬರೀ ನೀರು ಆಗೋದಿಲ್ಲ ನಿನ್ನ ಮನೆ ಮನೆ ಉದ್ಧಾರ ಆಗ್ತದೆ ಆ ರೀತಿ ಆಶ್ವಾಸನೆ ಕೊಟ್ಟು ನಮ್ಮನ್ನು ಮುಂದೆ ಎಳಿತಕ್ಕಂಥವ್ರು ನಾನು ಮೊನ್ನೆ ಹೇಳಿದ್ನಲ್ಲ ವಿಷ್ಣು ಸಹಸ್ರನಾಮ ಅವಳಿ ಹೇಳಬೇಡ ರಾಯರ ಸ್ತೋತ್ರ ಹೇಳಬೇಡ ನಾವ ಎನ್ನುವರು ಮುಂಜಾನೆ ಸಿಗ್ ಯಾವಾಗ ಯಾ ಕಾಫಿ ಬಿದ್ದಿತ್ತು ನಮಗೆ ಅಂಥೇಳಿ ಆಚಾರ ಬಿಟ್ಟು ವ್ಯವಹಾರ ಬಿಟ್ಟಿರ್ತಕ್ಕಂಥ ನಮಗೆ ಏನೋ ಸ್ವಲ್ಪ ಒಳ್ಳೆಯ ಆಲೋಚನೆ ಬಂದು ಏ ರಾಯರ ಸ್ತೋತ್ರ ಹೇಳಿಕೆ ಮಾಡಪ್ಪ ಪಾಪ ಯಾರೋ ಒಬ್ಬರು ಇರ್ತಾರೆ ಅವನು ಪೂಜಾ ಯಾರಾಗ ಹೋಯ್ರ ಹೇಳ್ತಿರ್ತಾನೆ ಶೂದ್ರ ಅಥವಾ ರಾಯ ಸ್ತೋತ್ರ ಎಲ್ಲ ಕೇಳಿರ್ತಾನೆ ಹೇಳ್ತಾನೆ ಈ ಕಲಿಕಾಲದಲ್ಲಿ ಇದು ಇಂಪಾರ್ಟೆಂಟು ಅವನ್ನ ಡಿಸಪಾಯಿಂಟ್ ಮಾಡುವಯ್ ನೀನು ಶೂದ್ರ ಮಂಡ್ಯವಾಗ ನಾನು ಸಾಯ ಸ್ತೋತ್ರ ಹೇಳ್ತಿದ್ದೆ ತತ್ ದರಿದ್ರ ಮಂಡ್ಯ ಮಾಡಬಾಡ ಪಾಪ ಬರ್ತವ್ರು ನರಕಾತೋಳ ಎಲ್ಲ ಏನಪ್ಪ ಹೇಳ್ತಾ ವೆರಿ ಗುಡ್ ವೆರಿ ಗುಡ್ ಹೇಳು ಹೇಳಿ ಆ ರೀತಿಯಾದರೂ ದೇವರ ಹತ್ರ ಬರಲಿ ನಿಜವಾಗಿ ರಾಯರು ನಾನು ಒಂದೇ ಮಾತು ಕೇಳ್ತೀನಿ ರಾಯರಿಗೆ ಗೊತ್ತಿಲ್ವ ಇದು ನಿನ್ನ ಜ್ಞಾನ ರಾಯರಿಗಿಲ್ವ ರಾಯರು ಏನು ಮಾಡ್ತಾರೋ ಹಾಗೆ ಮಾಡ್ತಾರೋ ಅವರೇ ಅವ್ರಿಗೆ ನಿಜವಾದ ದೈವ ಆದರೆ ನಿಜವಾದ ನಮ್ಮ ರಾಯರ ಗುರುಗಳು ಆಗಿದ್ದರೆ ರಾಯರ ಒಂದಲ್ಲ ಒಂದು ದಿವಸ ಏನು ಮಾಡ್ತಾರೆ ಗೊತ್ತಾ ಮರಿ ನೀ ಹೇಳ್ತಾ ಇದ್ದಿ ನಿನ್ನ ಭಕ್ತಿಗೆ ಬೆಚ್ಚಿನಿ ಆದರೆ ಆ ವೇದ ಮಂತ್ರ ಆ ಭಗ ಸಹಸ್ರಮ್ಮ ಹೇಳ್ಬಿಡಪ್ಪ ನಿನ್ನ ಕನ್ನಡ ಹಾಡುಗಳು ಹೇರಿಕೋ ಅಂತ ಹೇಳ್ತಾರೆ ನೋಡೋಣ ಯಾಕಂದರೆ ನಮಗೆ ನಾನು ನನಗೆ ಕೆಲವೆಲ್ಲ ವೇರ್ವಿ ಅಂತಿದ್ದರು ಗೊತ್ತದಮ್ಮ ಅರ್ಚಕ ರಾಘವೇಂದ್ರಾಚಾರ್ಯ ತಂದೆಗಳು ಅರ್ಚಕ ರಾಘವೇಂದ್ರಾಚಾರ್ಯ ಹೇಳ್ತಿದ್ದಿಲ್ಲ ವೇರ್ವಿ ಹಾಸಾಚಾರ್ಯ ಇಂಥವೆಲ್ಲ ಹೇಳ್ತಿದ್ದರು ರಾಯರ ಬಗ್ಗೆ ಏನೇನು ನಡೆದು ಕೆಲವೆಲ್ಲ ಘಟನೆಗಳನ್ನು ಹೇಳ್ತಾ ಇದ್ದರು ಅದರಲ್ಲಿ ನಾನು ಭಾಳಷ್ಟು ಕೇಳಿದ್ದೀನಿ ಎರಡು ನಾನು ತಲೆ ಹಾಕಿ ಕೂತ್ಕೊಂಡಿರೋದು ಒಂದು ಒಬ್ಬ ವ್ಯಕ್ತಿ ಬಂದಂತೆ ರಾಯರಿಸ ಪಾಪ ಅವ್ರಿಗೆ ರಾಯ ಸ್ತೋತ್ರ ಬರೋದಲ್ಲ ಬಂದದ್ದು ಏನೋ ಎಲ್ಲೇ ಕಲ್ತುಟ್ಟು ನಾನು ನಾನೇ ಹೇಳ್ತೀನಿ ನನ್ನ ರಾಯ ಸ್ತೋತ್ರ ತಪ್ಪಿಲ್ಲ ಅಂದ್ಕೊಂಡಿರ ಖಂಡಿತ ತಪ್ಪಿರ್ತಾರೆ ಸಣ್ಣ ವೃದ್ಧ ಬಿಟ್ಟಿರ್ತೀವಿ ಅದು ಇರ್ತದೆ ಆ ಕೂಸಿ ಕೂಸು ವಿದ್ಯೆ ಅಂತ ಸಣ್ಣ ವೃದ್ಧ ಬಂದಿದ್ದ ಗಟ್ಟಿ ಕುತ್ಕೊಂಡ್ಬಿಡ್ತದೆ ಅದು ಹೋಗೋದಲ್ಲ ನೆನಕ್ಕೆ ಯಾರೋ ಒಬ್ಬರು ಹೇಳಬೇಕು ತಿದ್ದಬೇಕು ಸೊ ಅವನು ಬಂದ ಅವನಿಗೆ ರಾಯರ ಸ್ತೋತ್ರ ಬಂದದ ಅರ್ಥ ಗೊತ್ತಿರ ಗೊತ್ತಿರಿ ಸಂಸ್ಕೃತದಲ್ಲಿ ರಾಜ ಚೋರ ಮಹಾವ್ಯಾಘ್ರ ಸರ್ಪ ನಕ್ರಾದಿ ಪೀಡನಂ ಇದು ನೋಡಿದ ಓ ಇದು ನಮ್ಮ ರಾಯರನ್ನ ಬಾಬಾ ಬಾ 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 ಅವ್ರಿಗೆ ರಾಜ ಅರ್ಥ ಆಯಿತು ಯಾಕಂದ್ರೆ ಈಸಿ ಅಲ್ಲ ರಾಜರು ಉತ್ತರ ಬರ್ತೀವಿ ರಾಜ ಚೋರ ಓ ರಾಜ ಚೋರ ಇದು ರಾಯರ ಸಂಬೋಧನ ಅಂದರೆ ರಾಘವೇಂದ್ರ ನೀವು ರಾಜ ಮೊದಲು ರಾಜ ಅದ ನೋಡ್ರಿ ಫಸ್ಟ್ ರಾಜ ಚೋರ ಮಹಾವ್ಯಾಘ್ರ ಸರ್ಪ ನಕ್ರ ಓ ಇವೆಲ್ಲ ರಾಯರ ವರ್ಣನ ಅಂತ ಅಂದ್ಕೊಂಡ ಅವ್ರು ರಾಯಿಸ್ತೀವಿ ರಾಜ ಚೋರ ಮಹಾವ್ಯಾಗ್ರ ಸರ್ಪ ನಕರ ಕೂತ್ಕೊಂಡು ಅಂಬೋದು ರಾಯರ ಸುತ್ತ ಹಾಕೋದು ಆಗ ಒಬ್ಬ ನಮ್ಮಂಥ ಮೂರ್ಖ ಶಿಖರ ಮುಡ್ಗೆ ಇರ್ತೀವಲ್ಲ ಏಯ್ ಬುದ್ಧಿ ಅದಾರಲ್ಲಿ ಹಿಂಗೆ ನಾ ದರಿದ್ರ ಮನೆ ಏನು ಮಾತಾಡ್ತಿದ್ದೆ ರಾಯರ ರಾಜ ಚೋರ ಅಂತೇಳಿ ಅವು ಕೆಟ್ಟು ಅವರು ಅವ್ರ ಪರಿಹಾರ ಮಾಡ್ತಕ್ಕಂಥ ಅವ್ರನ್ನ ಬೈತಿದ್ದರು ಅವನಿಗೆ ದುಃಖ ಆಗ್ಬಿಡ್ತವ ಏನು ಮಾರಾಯ ಯಾರು ಇಷ್ಟು ದಿವಸ ಇದು ರಾಜವರಾಗ್ಬೋದೆಲ್ಲ ರಾಯರಿಗೆ ಹೊಗಳಿಕೆ ಅಂತ ಅದು ಕೊಟ್ಟಿದ್ದೆ ಅದು ರಾಯರಿಗೆ ನಿಂದಾಯ್ತಾ ಅವನು ಅದು ರಾಜ ನಿನ್ನ ಸೇವೆಗಾಗಿ ಬಂದು ನಾನು ನಿನ್ನ ಬೈದ ತಂದೆ ಅಂದ ಅವತ್ತು ರಾತ್ರಿ ರಾಯರಿಗೆ ಕಾಣ್ರಂತೆ ಯಾರಿಗೆ ಇವನಿಗೆ ಅಲ್ಲ ಹಾ ಪಂಡಿತನಿಗೆ ಏನಯ್ಯ ಅವನೇನು ನಿನ್ನ ಬೈದಾನ ನಿನ್ನ ಬೈದಾನೇನು ಹೇಳು ಏ ನಿನ್ನ ಬೈ ನನ್ನ ಬೈದಾನಲ್ಲ ಬೈಸ್ಕೊಮ್ಮ ನಾನು ಅವನು ನನಗೇನಾದರೂ ಪ್ರಾಬ್ಲಮ್ ಆಗಿದೆ ನಾನೇನು ಸಿಟ್ಟಾಗಿನ ನೀನು ಯಾಕೆ ಸಿಟ್ಟಾತಿ ನನ್ನ ಕೂಸುಗಳು ಹೇಗೆ ಹೇಳಿದ್ರು ನಾ ಕೇಳ್ತೀನಿ ನನಗೆ ಅವ್ರ ಮನಸ್ಸು ಬೇಕು ಹೊರತಾಗಿ ಇವೆಲ್ಲ ಬೇಡ ಎಂಥ ಸುಂದರ ರೀ ಹೌದಾ ಅಲ್ವಾ ಹಾಗಿದ್ದರೆ ರಾಯರು ನಮಗೆ ತಿಳಿಸ್ಕೊಡೋದಲ್ವ ತಿಳಿಸ್ಕೊಡದೇ ಇದ್ದರೆ ಅವರು ತಪ್ಪಾಗ್ತದೆ ನಾವು ತಪ್ಪು ಮಾಡೋದು ನಮ್ಮ ಸಹಜ ಲಕ್ಷಣ ಇಲ್ಲ ಕರುಣಾಮೂರ್ತಿಗಳಾದ ರಾಯರು ಅದನ್ನು ತಿಳಿಸಿಕೊಡ್ತಾನೆ ಅದಕ್ಕೊಂಡು ಡಿಸಪಾಯಿಂಟ್ ಯಾರನ್ನು ಮಾಡಬಾಡ್ರಿ ಅವನು ಹೇಗೆ ಮಾಡ್ತಾನಾ ಇಲ್ಲ ಸ್ವಲ್ಪ ನಮ್ಮ ಧರ್ಮವನ್ನು ಆಚರಣೆ ಮಾಡ್ತಾನಾ ಇಲ್ಲ ಅದ್ರ ನೋಡ್ರಿ ಹೊರತಾಗಿ ಅವನೇನು ಏ ನೀನು ಅದು ಮಾಡಬಾರ್ದು ಇದು ಮಾಡಬಾರ್ದು ಯಾಕೆ ಹೇಳ್ತೀರಿ ಮಾಡಲಿ ಅವ್ರವ್ರು ಮಾಡಲಿ ರಾಯಸ್ತೋತ್ರದಲ್ಲಿ ಓಂಕಾರ ಬಿಟ್ಟರೆ ಅಷ್ಟೇ ನಿಜವಾಗಿ ನಿಜವಾಗಿ ಅಲ್ಲಿ ಓಂಕಾರ ಇಲ್ಲ ಶ್ರೀರಾಘವೇಂದ್ರಾಯ ನಮಃ ಅದು ಒರಿಜಿನಲ್ ಆಗಿರ್ತಕ್ಕಂಥ ಸ್ಟ್ರೋಕ್ ಅದು ಯಾಕಂದರೆ ಇಲ್ಲಾಂದರೆ ಓಂ ಸೇರಿಸಿಬಿಟ್ರೆ ಅಷ್ಟು ಛಂದಸ್ಸು ದೆಬ್ಬೆ ತಿಂದು ಬಿಡ್ತದೆ ಅಲ್ಲಿ ಅಂದರೆ ಒಂದು ಒಂಬತ್ತಕ್ಷರ ಹಾಕಿ ಕೊಡ್ತದೆ ಒಂಬತ್ತಕ್ಷರ ಆಗಬಾರ್ದು ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರದ ನೋಡಿ ಅಷ್ಟಾಕ್ಷರ ಮಂತ್ರದ ಎಂಟಕ್ಷರದ ಯಾವುದು ಶ್ರೀ ರಾಘವೇಂದ್ರ ಯ ಮಹ ಇವು ಓಂಕಾರ ಸೇರಿಸಿ ಏನಾಗ್ತದೆ ಒಂಬತ್ತು ಆಗ್ತದೆ ಅದು ಒಂಬತ್ತು ಬರೇ ಹಾಗಾದ್ರೆ ಮೊದಲು ಸೇರಿಸಿದ್ರೆ ತಪ್ಪಾಗ್ತದೆ ಇವರು ಇವ್ರು ಮಾಡೋದು ತಪ್ಪು ಇವರು ಪಂಡಿತರು ಮೊದಲು ಮಾಡಿಕೊಂಡು ಓಂ ಶ್ರೀರಾಘವೇಂದ್ರಾಯ ನಮಃ ತಪ್ಪದು ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಅಂತ ಅನ್ಬೇಕು ಅದು ಅಂಬಲ್ಲ ಓಂ ಶ್ರೀರಾ ತಾವು ಮಾತ್ರ ಬಾರ್ದು ಓಂ ಶ್ರೀ ರಾಘವೇಂದ್ರ ಹೇ ಇವ್ರ ನೀನ್ನೊಬ್ಬರ ಓಂ ರಾಘವೇಂದ್ರ ಹೇ ಹಾಗನ್ಬಾರ್ದು ಓಂ ಶ್ರೀ ರಾಘವೇಂದ್ರ ಅನ್ಬೇಕು ನೀನು ಹೇಳುವುದು ತಪ್ಪು ನಿಜವಾಗಿ ರಾಘವೇಂದ್ರಾಯ ನಮಃ ಇದು ಅಪಣಾಚಾರ್ಯರು ತಮ್ಮ ಸ್ತೋತ್ರದ ಮಾಡಿದ್ದು ಅವರು ಓಂಕಾರ ಹಾಕೇ ಇಲ್ಲ ನೀವು ಹಾಯಾಗಿ ಹೇಳ್ರಿ ಇನ್ನೂ ಒಂದು ತಿಳ್ಕೊಳ್ಳ್ರಿ ದಾಸರ ಹಾಡುಗಳಲ್ಲಿ ಉಪನಿಷತ್ತು ವಾಕ್ಯಗಳು ಬರ್ತವೆ ಓ ನಮೋ ನಾರಾಯಣಯತಿ ಸಿದ್ಧಂ ದ್ವಾಸುಪರ್ಣ ಸೈಜಾ ಸಖಾಯು ಇತ್ಯಾದಿ ಮಂತ್ರಗಳನ್ನೆಲ್ಲ ವೇದ ಮಂತ್ರಗಳನ್ನು ಅದರಲ್ಲಿ ಎಕ್ಸ್ಪೆಷಲಿ ಶೇಷದಾಸರು ಜಾಸ್ತಿ ಬಳಸಿರೋದು ವೇದ ಮಂತ್ರಗಳನ್ನು ಗೀತಾ ಮಂತ್ರಗಳನ್ನು ತಮ್ಮ ಸುಳಾದಿಗಳಲ್ಲಿ ಬಳಸ್ತಾರೆ ಯಾರು ಶೇಷದಾಸರು ಮೊದಲ ಕಾಲ ಶೇಷದಾಸರು ಗುರು ವಿಜಯವಿಟ್ಟರು ಹೆಚ್ಚಿಗೆ ಬಳಸ್ತಾರೆ ಮತ್ತು ಅವಾಗ ಅದನ್ನು ಆ ಸುಳಾದಿ ಹೇಳಬೇಕಾ ಬಿಡಬೇಕಾ ಈಗ ಹೀಗೆ ಏನು ಪ್ರಹ್ಲಾದ್ರ ಆಚರಣೆ ಗುರುಜ್ ಒನ್ನ ಮೋನಾರಾಯಣ ಎಸಿದ್ದಂ ತನ್ನ ಮಾವೇದ ಒಳಿಗರ್ಥ ಕೋಲೆ ಒನ್ನ ಇದು ಅನ್ಬೇಕ ಬೇಡ ಒಂದೇ ಚಕ್ರಾಬ್ಜ ಮಂಡಲ ನೀವು ಹಾಕ್ತೀರಿ ಹೆಣ್ಣು ಮಕ್ಕಳು ಹಾಕ್ಬೇಕಾ ಬೇಡ ನೀವು ಪಡಿತರ ಅನ್ಬೇಕು ಏನಂತ ಬರೀ ಬರೀ ಓಂಕಾರ ಅದು ತುಂಬ ಯಾವ್ದು ತುಂಬ ಬರೀ ಬೀಜಾಕ್ಷರಗಳು ಓಂಕಾರ ಅಲ್ಲ ಉಪಾಸನೆ ಮಾಡಬಾರ್ದು ಬಾಯಿಂದ ಕಿವಿಯಿಂದ ಕೇಳಿದರೆ ಚಕ್ರಾಬ್ಜ ಹೊಂಡಲ ಹಾಕು ಓಂ ಘಣಿಹಿ ಓಂ ಅಂ ಆ ಆದರೆ ಕೂತ್ಕೊಂಡು ಓಂ ಗೃಣಿಹಿ ಓಂ ಓಂ ಗೃಣಿಹಿ ಓಂ ಓಂ ಘಣಿಹಿ ಓಂ ಅಂ 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 ಗೃಣಿಹೇ ಅಂ ಅಹ ಹಿಂಗೆ ಉಪಾಸನೆ ಮಾಡಬಾರ್ದು ಉಪಾಸನೆ ತಪ್ಪೇ ಹೊರತಾಗಿ ಬರೆಯೋದಾಗಲಿ ಕೇಳೋದಾಗಲಿ ನಿಜವಾಗಿ ಇವತ್ತು ಹರಿದಾಸರ ಸಾಹಿತ್ಯ ನಮಗೆ ಉಳ್ಕೊಂಡು ಬಂದರೆ ಈ ದರಿದ್ರರಾಗಿರ್ತಕ್ಕಂಥ ನಮ್ಮಂಥ ಗಂಡಸು ಮಕ್ಕಳಿಂದ ಉಳಿದಿಲ್ಲ ಹೆಣ್ಮಕ್ಕಳಿಂದ ಉಳಿದಿರೋದು ಅದು ಬಾಯಿಂದ 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 ಬಂದು ನಮ್ಮ ಅವಾಗ ಒಂದು ಸಾವಿರ ಹಾಡು ಬರ್ತಿತ್ತು ಮೀನ್ಸ್ ದೊಡ್ಡ ದೊಡ್ಡ ಹಾಡುಗಳು ಮತ್ತೆ ಸಾವಿರಕ್ಕಿಂತ ಬ ಜಾಸ್ತಿ ಹಾಡುಗಳು ಬಂದಿರತಕ್ಕಂಥವರು ಇದ್ದಾರೆ ನಮ್ಮಲ್ಲಿ ಬೇಕಾಷ್ಟು ಬಂದಿದ್ದಾರೆ ಸೊ ಉಪಾಸನೆ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅದನ್ನು ಡಿಸಪಾಯಿಂಟ್ ಮಾಡಬಾರೀ ಅದೇ ಪ್ರಕಾರ ರಾ ವೆಂಕಟರಮಣನ ಏಳು ಬೆಟ್ಟಗಳ ಬಲ್ಲ ಅವು ಎಷ್ಟು ಸುಂದರವಾದ ಚಿಂತನೆ ಅಂತದೆಲ್ಲವನ್ನು ನಾವು ತಿಳ್ಕೊಂಡು ಇವತ್ತು ನನಗೆ ಭಾಳ ಆನಂದ ಆಗಿದ್ದೆಂದರೆ ನ ನನ್ನ ಪ್ರಮಾಕಾಂತನ ಮಗಳು ಹಾಗೆ ಇನ್ನೂ ಇನ್ನೂ ಧೈರ್ಯವಾಗಿ ಹೇಳಬೇಕು ಈಗ ಲಿಂಕ್ನಾಗಿ ಸೇರಬೇಕು ನೀನು ಇಲ್ಲ ರನ್ಸ್ ಇದನ್ನು ಜೋಕಾಗಿ ತೊಗೋಬೇಡ ನಿನ್ನ ಭವಿಷ್ಯತ್ತು ಅಮೃತಮಯ ಆಗ್ತದೆ ಅದು ಹೇಗಿರ್ತದೆ ಅಂತ ನಾನು ಇವಾಗ ನಾನೇನು ಅಪರೋಕ್ಷ ಜ್ಞಾನ ನಾನು ಬಾಬಾ ಅಲ್ಲ ಏನೂ ಅಲ್ಲ ಅದ ಕಾರಣ ಏನು ಇದನ್ನು ಡೈ ನಿನ್ಗೆ ಅನುಕೂಲ ಆದಾಗ ಅಮ್ಮ ಲಿಂಕ್ ನಾನು ಸೇರಿಸ್ಬೇಕು ನೀನು ಸೇರಿಸಲಿಲ್ಲ ಅಂದ್ರೆ ನಾನು ನಿನ್ನ ನಿನ್ನೆ ಕೇಳ್ತೀನಿ ಆ ಮೇಲೆ ಎರಡನೇ ನಿನಗೆ ನಿನಗೊಂದು ಮಾತು ಹೇಳ್ತೀನಿ ನಾನು ಈ ಈ ನಿನ್ನೆ ಲಕ್ಷ್ಮೀ ಶೋಭಾನಿ ಲಕ್ಷ್ಮೀ ಶೋಭಾನೆ ನಾವು ಮಾಡೋಕ್ಕಾಗಕ್ಕೆ ಪೂಜೆ ಮಾಡಿಬಿಡ್ಬೇಕು ಮೊದಲು ಅರ್ಚನಾ ಕಾರ್ಯಕ್ರಮ ಮುಗಿದು ಬಿಡಬೇಕು ಇಲ್ಲ ಅರ್ಚನೆಗೆ ಮುಂದರೆ ಮುಂಚೆ ಅದರ ಬಗ್ಗೆ ಎಲ್ಲ ಇಷ್ಟನ್ನು ಉಪನ್ಯಾಸ ಮಾಡಲಿ ಏನು ತಪ್ಪಿಲ್ಲ ಅದನ್ನೆಲ್ಲ ಕೇಳಿಕೊಂಡು ಅದನ್ನು ತಲೆ ತುಂಬಿಕೊಂಡು ಲಕ್ಷ್ಮೀ ಸ್ವಭಾವನ ಹಾಡೋಣ ನಾವು ಮಧ್ಯ ಮಧ್ಯದಲ್ಲಿ ಪ್ರಶ್ನೆ ಮಾಡಿದರೆ ಏನಾಗಿ ಗೊತ್ತಾ ಅವರಿಗೆ ಉತ್ತೇಜನ ಬಂದುಬಿಡ್ತದೆ ನೀನು ಕೇಳಿಬಿಟ್ಟು ಬಾರಾಯ್ತು ಹೇಳಿ ಇವಾಗ ಏನಾಯಿತು ಅಂದರೆ ಸ್ವಲ್ಪ ಕುಂಕುಮ ಹಾಕ್ತೀವಿ ಮತ್ತೆ ಬಿಡ್ತೀವಿ ಜೋರ ಹಂಗ ಆ ಕಾನ್ಸಂಟ್ರೇಷನ್ ಯಾವ ಕರ್ಮ ಮಾಡ್ತೀವಿ ಆ ಕರ್ಮ ಸಾಂಗವಾಗಿ ಪೂರ್ಣವಾಗಿ ಆಗಬೇಕು ಓಕೆ ಓಕೆ ಇನ್ಮೇಲೆ ಇದು ಚಿಂತನೆ ಮಾಡೋಷ್ಟೇ ಇನ್ನೇನು ಅದೇ ಪ್ರಕಾರ ಅವಳ ಲಿಂಕ್ನ ಸೇರಿಸ್ಕೊ ಅವಳಿಗೆ ಒಂದು ದಿವ್ಸ ಕೊಡಬೇಕು ಹೇಳ್ಬಿಡೋ ಅವರಿಗೆ ವಿಜಯಲಕ್ಷ್ಮಿಗೆ ಒಂದು ದಿವಸ ವಾರಕ್ಕೆ ಒಂದು ದಿವಸ ಹದಿನೈದು ಒಂದು ದಿವಸ ಅವಳು ಮಾಡಬೇಕೇನು ಸ್ವಲ್ಪ ಚಿಂತನೆ ಮಾಡಿಕೊಂಡು ಮಾಡಿದರೆ ನಿಜವಾಗಿ ನಮ್ಮ ಭಾರತ ಅದ್ಭುತ ಆಗ್ತದೆ ವ್ಯಾಸಣ್ಣನ ಮಗಳು ನೀನು ಯಾಕೆ ಮಾಡಿಲ್ಲ ಸಂಸಾರದ ಬಿಲ್ಬಿಡಿದೆ ಸಂಸಾರದಲ್ಲಿರ್ತಾ ಇದನ್ನು ಅಭ್ಯಾಸ ಮಾಡಬೇಕು ನಾನು ಬೇರೆಯವರಿಗೆ ಎಲ್ಲರಿಗೂ ಹೇಳೋದಲ್ಲ ಹೇಳ್ತೀನಿ ನಾನು ಭಜನಾಮುಂಡಿ ತಾಯಿಂದ್ರಿಗೆ ಹೇಳ್ತೀನಿ ನೀವು ನನ್ನ ಬಂಧುಗಳಾದ ಕಾರಣ ನೀವು ಮಾಡಿರಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅಷ್ಟೆ ಅಲ್ಕನ ಪಂಕಜ ನೀನು ಒಂದು ದಿವ್ಸ ಮಾಡಿದ್ರು ನನ್ನ ಎಂಟೇ ಮಾಡಿಬಿಟ್ಲ ಭೈವತ್ತು ವಿಚಿತ್ರ ತರಿಗೆ ಆಸ್ತಿಯರಿಗೆ ಆಗಿಬಿಡ ಜ ಮನ್ಯಾಗ ಶಂಕ ಹೊಡಕತ್ತಿರ್ತೀರ ಅದು ಗಟ್ಟಿಗಾನೆ ಹೌದು ನಮ್ಮ ಮನ್ ಹಾದರಾದರೆ ಹೇಳ್ತಾರೆ ಈ ಮಾತನ್ನು ನಾನು ಹೇಳೋದಲ್ಲ ಪಕ್ಕದ ಮನೆಯವರಿಗೆ ಕೇಳಿಸುವಂತೆ ಅವರು ಬಂದು ಏನಾದರೂ ಏನ್ರಿ ನೀವು ಓದ್ ಒದರ್ತೀರಿ ದೇವರ ಹಾಡುಗಳಲ್ಲಿ ಹೇಳ್ಕೊಳ್ತಾ ನಮಗೆ ಡಿಸ್ಟರ್ಬೆನ್ಸ್ ಆಗ್ತಾ ಅಂತಂತ ಬೇಕಾರೆ ನೋಡೋಣ ಎಲ್ಲಿ ಬರಿಗೆ ಯಾರು ನಿಮ್ಮನ್ನು ನಿಂದ ಬಾಡೋದಿಲ್ಲ ಗಟ್ಟಿಯಾಗಿ ಹೇಳ್ರಿ ಅದರಲ್ಲಿ ಪ್ರಧಾನವಾಗಿ ನಾವು ಮನೆಯಲ್ಲಿ ಹೆಡಮಕ್ಕಳಾದವರು ಮನೆ ಕೆಲಸ ಮಾಡಿಕೋತ ಮನಸ್ಸಿನಲ್ಲಿ ಅಂದ್ಕೋ ಮಾಡ್ರಿ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿ ಒಡೆಯ ವೆಂಕಟೇಶ ಸತ್ಯ ಹೇಳ್ತೀನಿ ಸುಳ್ಳು ಹೇಳ್ತಾ ಇಲ್ಲ ಯಾರನ್ನು ಹೊಗಳೋದಲ್ಲ ನಮ್ಮವ್ವ ಸಣ್ಣವನಿದ್ದಾಗ ಅವಳು ಹೇ ಆಕಿ ಹೇಳಿದ ಹಾಡುಗಳು ಅವು ಕೇಳಿ 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 ನನ್ನ ಮನಸ್ಸು ಇಷ್ಟು ಮುದುಕರಾದ ಮೇಲೆ ಸ್ವಲ್ಪ ಅದರ ಕಡೆ ಆಲೋಚನೆ ಬಂತಾರೆ ಕಾರಣತ್ತ ಮನೆಯ ವಾತಾವರಣ ಮನೆಯಲ್ಲಿ ಮೊದಲು ದುಷ್ಟಗ್ರಹಗಳು ದೂರವಾಗ್ತವೆ ನಮ್ಮ ಮನೆಯಾಗಿರ್ತಕ್ಕಂಥ ಕುಟುಂಬ ಉದ್ಧಾರ ಆಗ್ತದೆ ಬಿಡ್ರಿ ನಿಮ್ಮ ಮನೆಯಲ್ಲಿ ನಿಮಗೆ ತಿಳಿಯದ್ರೆ ದುಷ್ಟಗ್ರ ಬಂದಿರ್ತಾಳೆ ಯಾವ ವಾಸ್ತು ಶಾಂತಿ ಮಾಡೋದು ಬೇಕಾಗಿಲ್ಲ ಆ ಅದು ಕೆಡವೋದು ಇನ್ನೊಂದು ಕಟ್ಟೋದು ಇನ್ನೊಂದು ಮಾಡೋದು ಏನೂ ಬೇಕಾಗಿಲ್ಲ ನಿರಂತರ ಮನೆಯಲ್ಲಿ ರಾಯರ್ನ ನಂಬಿದ ನಮಗೆ ಯಾವುದೂ ಆಗುವುದಿಲ್ಲ ನಮ್ಮ ನಂಬಿಕೆಯಲ್ಲಿ ಎಲ್ಲೋ ಲೋಪ ಅದು ನಾನು ಮನಸ್ಪಡ್ತೇನೆ ಧೈರ್ಯವಾಗಿ ಹೇಳ್ತೀನಿ ನನಗೆ ವ್ಯಾಸ ಹಣ ನನ್ನ ಮೇಲೆ ನೋ ನಾನು ಯಾವುದನ್ನೂ ಲೆಕ್ಕ ಮಾಡೋದಿಲ್ಲ ಸತ್ಯ ಹೇಳ್ತೀನಿ ನಾನು ಬರೋ ವರ್ಷ ಪಡ ಅಪ್ಪಣಿ ದಯಮಾಡಿ ನೀವು ನಮ್ಮ ಸಪ್ತಾಹಕ್ಕೆ ಬರಬಾಡ್ರಿ ರಾಯರ ಸಂಕಲ್ಪ ಮೂವತ್ತು ವರ್ಷ ಕರೆಸ್ಕೊಂಡ್ರು ಬೇಡ ಬಿಟ್ಟ ಇಲ್ಲ ಇಲ್ಲ ನಾವು ರಾಯರು ನಂಬಿಲ್ಲೋ ರಾಯರ್ ನಂಬಿದ ಮೇಲೆ ನಮ್ಮ ಹತ್ತು ಹೋಮ ಬೇಕಾ ಇನ್ನೊಂದು ಯಾವುದೋ ಒಂದು ಹವನ ಬೇಕಾ ಬೇಕಾಗಿಲ್ಲ ಅಂದರೆ ಎಲ್ಲೋ ರಾಯರ ಮೇಲೆ ರೋಪ ನಮ್ಮ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಸಂಶಯ ಆದ ಬೇಕಾ ರಾಯರ ಪೂಜೆ ನಿರಂತರ ಒಂದು ಮನೆಯಲ್ಲಿ ನಡೀತ ಅಂತಂದರೆ ಆ ಮನೆ ದೇವಾಲಯಕ್ಕಿಂತಲೂ ಶ್ರೇಷ್ಠ ಅದು ಅಲ್ಲಿ ದುಷ್ಟಗ್ರಹ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಸಮಸ್ತ ದುಷ್ಟಗ್ರಹಗಳಿಗೆ ಎರಡನೇ ಗೊತ್ತು ನಾ ಮನೆಯಲ್ಲಿ ಹೆಣ್ಮಕ್ಕಳು ಎದ್ದು ಕೂಡಲೇ ಗಟ್ಟಿಯಾಗಿ ಆ ದೇವರ ಹಾಡುಗಳನ್ನು ಹೇಳಿಕೋತ ನಿಮ್ಮ ಮನೆ ಕೆಲಸ ಮಾಡಿಕೊತಾ ಇದ್ದರೆ ನಿಮ್ಮ ಮನೆ ಕೆಲಸ ಉತ್ತಮ ಆಗ್ತದೆ ಅದು ಪೂಜೆ ಆಗ್ತದೆ ಏನಾಗ್ತದೆ ಗೊತ್ತ ನೀವು ಕಾಫಿ ಇನ್ನೊಂದು ಮಾಡ್ತೀರಿ ಅದು ಕೂಡ ಅಮೃತ ಆಗ್ತದೆ ಅದು ಭಗವತ್ ಪ್ರಸಾದ ಆಗ್ತದೆ ಇರ್ರಿ ಕಾಫಿ ಕೂಡ ಭಗವತ್ ಪ್ರಸಾದ ಆಗ್ತದ ಎಲ್ಲ ಆಗ್ತದೆ ಅವನು ಯಾವುದು ಸ್ವೀಕಾರ ಮಾಡಲಿಕ್ಕಿಲ್ಲ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ ಸೊ ಮೊದಲು ಮೊದಲು ಹೇಳ್ತಿದ್ಲು ನಮ್ಮವ್ವ ನಮ್ಮಮ್ಮ ಗಟ್ಟಿಯಾಗಿ ಹೇಳ್ತಿದ್ಲು ನಾವು ಅವು ಗಟ್ಟಿಯಾಗಿ ಕೇಳಬೇಕು ಮನೆಯಾಗೆ ಎಲ್ಲರಿಗೂ ಕೇಳಿಸ್ಬೇಕು ನಂಗೆ ಆಕೆಗೆ ನಂಗೆ ಎಚ್ಚರಿಕೆ ಯಾವಾಗ ಆಗ್ತಿತ್ತು ಗೊತ್ತು ನಾ ಹೇಳೀನಿ ಯಾವುದು ಜಾಯ್ ವಾದ ಜಾಯ್ ಈ ಮನಸ್ ಅನ್ನೋಕ್ಕೆ ಅದು ನಮ್ಮವ್ವ ಹೇಗೆ ಹೇಳ್ತಂದ್ರೆ ಹಿಂಗೆ ಹೇಳ್ತಿದ್ರು ಜಯ ನಿನ್ನೆ ಯಾರ್ಯಾರು ಅಂತ ಹೇಳಿದ್ರಲ್ಲ ತೋಳ್ ತೋ ಅಯ್ಯಯ್ಯೋ ಅದೇ ತರಗಿರಾಗ ಅಲ್ಲಿ ಕೊಟ್ಟಿ ಭಯ ಆಯ್ತಾರೆ ಇಲ್ಲ ಅದು ತೋಳು 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 ಅಂಬ ಹಾಡದಲ್ಲ ಅದು ಮೃದುವಾಗಿರ್ತಕ್ಕಂಥದ್ದು ತೋಳು ಯಾರಿಗ ಹಾಡಿಸ್ತೀರಮ್ಮ ಕತ್ತಿರ್ತಕ್ಕ ಇಷ್ಟು ನಮ್ಮ ಹನುಮಾನಷನ್ ಹಿಡ್ಕೊಂಡು ತೋಳು ತೋಳತ್ತೀರ ಅವರಬ್ಬ ಅವು ತೋಳು ಹಿಡಿದ ಸಡ್ಡು ಕೂಸಿರ್ಬೇಕು ಅದು ಮುದ್ದಾದ ಕೂಸಿರಬೇಕು ಅದು ಮೇಲೆ ಕುಡಿಸ್ಕೊಂಡು ತೋಳು ತೋಳು ಹೌದಲ್ವ ಆ ಕೈಗಳು ಹಿಡ್ಕೊಂಡು ಹೀಗೆ ಅಂತ ಇರಬೇಕು ಅದ್ರನ್ನ ಆ ಹಾಡನ್ನು ಸುಮ್ಮನೆ ಚಿಂತನೆ ಮಾಡಿದರೆ ಸಾಕು ಡಿ ನನಗೆ ಭಾಳ ಎರಡು ಹಾಡುಗಳು ಒಂದು ಡಿ ಡಿ ಆಡ್ಯಾನೆ ಏನೋ ಅಂತ ಕೊಡ ನಾನು ನಾನು ಹೋಗಿಲ್ಲ ಅವಳು ಪ್ರಶ್ನೆ ಕೇಳಿದ್ಲು ಅದೇನೋ ಅದು ಹೇಳು ಅಂತೇಳಿ ಈ ಇವತ್ತು ಈ ಮೂಡ್ ಕೊಟ್ಟನು ರಾಯರು ತೋಳು ತೋಳು ಒಂದು ಡಿ ಡಿ ಆಡ್ಯಾನೇ ರಂಗ ಡಿ ಇದು ತೋಳು ತೋಳು ಮೂರನೇದು ಯಾವುದು ಗೊತ್ತಾ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತ ಈ ಹಾಡು ಹೇಳಿದ ಕೂಡಲೇ ನನಗೆ ಆ ಸೀನ್ ಕಣ್ಮುಂದೆ ಬಂದ್ಬಿಡ್ತು ಅದನ್ನು ಹಾಗೆ ಚಿಂತನೆ ಮಾಡ್ತಾ ಕೂಡ್ತೀನಿ ಅವಾಗ ಸಾರ್ಥಕ ಡಿ ಡಿ ಅಂದರೆ ನಾನು ಹ್ಯಾ ಚಿಂತನೆ ಮಾಡ್ತೀನಿ ಗೊತ್ತಾ ಸಣ್ಣ ಆಫ್ಕೋರ್ಸ್ ನನ್ನ ಮೊಮ್ಮಗನೇ ಕೃಷ್ಣನ ವೇಷದಲ್ಲಿ ನಿಂದ್ರಿಸಿಬಿಡ್ತೀನಿ ಅಂದ್ಕೊಡ್ರಿ ಯಾರನ್ನು ನಿಂದಿಸ್ಕೊಳ್ರಿ ನೀವು ಪರವಾಗಿಲ್ಲ ನಮ್ಮ ನಿಜವಾದ ಕೃಷ್ಣ ಹೇಗೆ ಕಾಣಿಸ್ತಾನೆ ನಾವು ನೋಡಿಲ್ಲ ಬಂದಿಲ್ಲ ಇಥವಾ ನಮ್ಮ ಇವನದಲ್ಲ ಯಾರು ಯಾರು ಹೇಳ್ರಿ ಉಡುಪಿ ಕೃಷ್ಣ ಆತ ಮಾತ್ರ ನನಗೆ ಬೇಷ್ ಬರ್ತಾನೆ ಚೆನ್ನಾಗಿ ಬರ್ತಾನೆ ಹೇಗೆ ಗೊತ್ತಾ ನೀವು ನಂಬ್ತಿರೋ ಇಲ್ಲೋ ದೇವಗಿ ಸುಪ್ರಜಾ ಕೃಷ್ಣ ಪೂರ್ವ ಸಂಧ್ಯಾ ಪ್ರವರ್ತನೆ ಉತ್ತಿಷ್ಠ ನಜಾರ್ದುರ ಅಂದ್ಕೊಳ್ಳಿ ಒಂದೇ ಒಂದು ಕ್ಷಣ ಉಡುಪಿಗೆ ಹೋಗಿಬಿಡ್ತೀನಿ ನಾನು ಉಡುಪಿಯಲ್ಲಿ ಆ ಉಡುಪಿ ಸೀನ್ ಆ ಕಟ್ಟಿ ಆ ಬಂದವರ ದರ್ಶನ ಮಾಡ್ಕೊಂಡು ಕಟ್ಟಿ ಬೇರೆ ಕೊಡ್ತಾರೆ ನಾನು ಅಲ್ಲಿ ಯಾರನ್ನೂ ನೋಡೋದಲ್ಲ ಅಲ್ಲಿ ಕೃಷ್ಣನ ಮುದ್ದಾದ ರೂಪಗಳು ಒಂದು ಅಂಬೆಗಾಲಿಟ್ಟು ಹೋಗುತ್ತಾ ಹೊಡೆದ ಆ ಓಡಿ ಆಡ್ತಾ ಇರ್ತದೆ ಇನ್ನೊಂದು ಕೂಸು ಕೃಷ್ಣ ಕಾಲ್ ಮಾಲ ಹಿಂಗೆ ಹಾಕ್ಕೊಂಡು ಹೀಗ ಹೀಗ ಅದ್ರ ಜನ ಹಿಂಗೆ ಓದ್ತದೆ ನೋಡ್ತಾ ಇರ್ತಾನೆ ಇನ್ನೊಂದು ಕೃಷ್ಣ ಟಿಪ್ಪು ಟುಪ್ಪು ಓಡಾಡ್ತಿರ್ತಾರೆ ಐದಾರು ಕೃಷ್ಣಗಳನ್ನು ಚಿಂತನೆ ಮಾಡಿ ಐದಾರು ಕೃಷ್ಣಗಳು ಆಟ ಆಡುವಂತೆ ಅಲ್ಲಿ ಆ ಕಡೆಗಳ ಮಧ್ಯದಲ್ಲಿ ತಿರುಗುವಂತೆ ಒಂದೊಂದು ದಿವಸ ಒಂದೊಂದು ಬರ್ತದೆ ಒಟ್ಟಿನ ಮೇಲೆ ಬರ್ತದೆ ಅದು ಒರಿಜಿನಲ್ ಕೃಷ್ಣ ಏನಲ್ಲ ನನ್ನ ಕಲ್ಪನೆಯ ಕೃಷ್ಣ ಆದರೆ ಎಂದೋ ಒಂದು ದಿವಸ ಇದೇ ಕಲ್ಪನೆಯಲ್ಲಿ ಹೋದಾಗ ನಮ್ಮಪ್ಪ ಉಡುಪಿ ಕೃಷ್ಣ ಉಡುಪಿ ಕೃಷ್ಣನ ರೂಪ ಬರ್ತದೆ ವೆಂಕಟರಮಣಂದು ಬರೋದಲ್ಲ ಅದೇನು ಪ್ರಾರಬ್ಧನ ಏನು ರಾಯರ ಬೃಂದಾವನ ಬರ್ತದೆ ಉಡುಪಿ ಕೃಷ್ಣ ಬರ್ತಾನೆ ಕೊಲ್ಲಾಪುರದ ಲಕ್ಷ್ಮಿ ಅಂತ ಕಣ್ಮುಚ್ಕೊಂಡ್ಕೊಳ್ಳೋ ಯಾಕೆ ಬರ್ತಾಳೆ ಈ ನಿನ್ನ ಮೊನ್ನೆ ಒಂದು ಗಣಪತಿ ಗು ಆನೆ ಗುಡ್ಡಕ್ಕೆ ಹೋಗಿದ್ದೆ ಆ ಗಣಪತಿ ಅದಕ್ಕೂ ಈಗ ಕಣ್ಮುಂದೆ ನಿಂತ್ಕೊಂಡ್ಬಿಟ್ಟಾನೆ ವೆಂಕಟಪಡಿ ಯಾಕೆ ಬರೋವಲ್ಲ ನಂಗೆ ಅರ್ಥ ಆಗೋಲ್ಲ ಆ ಮೂಲವಿರಾಟೇ ಬರೋವಲ್ಲ ಅವನು ಎಷ್ಟು ಚಿಂತನೆ ಮಾಡ್ತೀನಿ ಅವನು ಬರಬೇಕು ಆ ಸುಂದರ ರೂಪ ನೋಡಬೇಕು ಬರೋದು ಇರಲಿ ಅದು ಅದ ಅವನ ವೈಭವ ಅದು ಯಾಕೋ ಏನೋ ಅದು ಯಾಕಂದ್ರೆ ದಾಸರು ಹೇಳ್ಬಿಟ್ಟಿದ್ದಾರಲ್ಲ ಅದು ಸ್ವತಃ ಭಗವಂತ ನಿಂತ್ಕೊಂಡಿರೋ ರೂಪ ಅದು ಅದು ಕಲ್ಲಲ್ಲ ಅಲ್ಲ ಶೀಲ ಅಲ್ಲ ಅಂಥೇಳಿ ಸೊ ನಾವು ಆ ಚಿಂತನೆ ಅದು ಬರಬೇಕು ಎದಕ್ಕೆ ಹೇಳಕ್ ಬಂದಪ್ಪ ನಿದ್ದೆ ಮಾಡ್ತಾನೆ ಇವು ಚಿಂತೆ ಬರ್ತವೆ ಹಾಂ ಆ ತೋಳು ಆ ತೋಳು ಅನ್ನು ಅಲ್ಲ ಡಿ ಡಿ ಆಡ್ಯ ಒಂದು ಕೃಷ್ಣ ನಿಂದಿರ್ಸ್ತೀನಿ ಸುತ್ತಲೂ ಗೋಪಿಕಾಸ್ತ್ರೀಯರು ಗೋಪಾಲಕರು ನಿಂತಂತೆ ಮಾಡಿ ಅವರು ಡಿ ಕೃಷ್ಣ ಮಧ್ಯ ಡಿ ಡಿ ಆಡ್ಯಾನೆ ಅನ್ಬೋದು ಡಿ ಡಿ ಇದ್ದಂತೆ ಇವರು ಅದಕ್ಕೆ ತಕ್ಕಂತೆ ಕೋಲ ಹಾಕ್ತಾ ಇರುವಂತೆ ಚಿಂತನೆ ಮಾಡಿದರೆ ಎಷ್ಟು ಮಧುರ ಇರ್ತದೆ ಹಾಗೆ ತೋಳು ತೋಳು ಅಂದಾಗ ಒಂದು ಸಣ್ಣ ಕೂಸನ್ನು ಇಟ್ಟುಕೊಂಡು ಎಲ್ಲ ನಮ್ಮ ಮನೆಯಲ್ಲಿ ಹಾಗೆ ಅವ್ವ ಅವರ ಹಿರಿಯರು ಕೂಸಿನ ತೊಟ್ಟು ತೂಗಿದರೆ ದಾಸರ ಹಾಡು ಹೇಳಿಕೊತ ಮತ್ತು ಕೃಷ್ಣನೊಟ್ಟಿಗೆ ಆಟ ಮಕ್ಕಳನ್ನು ಆಡಿಸ್ತಾ ಇದ್ದರೆ ಭಗವಂತ ನಾಮ ಸಂಕೀರ್ತನ ಮಾಡ್ತಾ ಆಡ್ತಾಯಿದ್ರು ಹಾಗೆ ತೋಳು ತೋಳು ಸಣ್ಣ ಕೂಸು ತೋಳು ತೋಳು ರಂಗ ಅದು ಚೋಳು 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 ಅಂತ ಹಿಂಗೆ ಅಲ್ಲಕ್ಕೆ ಬರ್ತಾ ಇರೋದು ಡಾಕ್ಟರ್ ಹತ್ರ ಕೂಸು ಕೈ ಕೂಸು ಏನಾಗ್ತದೆ ಕೂಸಲ್ಲಿ ಕೈ ಮೃದ್ತಾವೆ ಇಲ್ಲ ಅದು ಮೃದುವಾಗಿ ಬರೋದು ಕೆಲವು ಹಾಡುಗಳು ಮರ್ದವತೆ ಏಳು ನಾರಾಯಣ ಏಳು ಲಕ್ಷ್ಮೀರ ಏಳು ನಾರಾಯಣ ಏಳು ಲಕ್ಷ್ಮೀರಿದ್ರೆ ಅದು ಏನಾಗ್ತದೆ ಹೇಳ್ರಿ ಆ ಆ ಸ್ವಾರಸ್ಯ ಹೋಗ್ಬಿಡ್ತದೆ ಸೊ ತೋಳು ತೋಳು ರಂಗ ತೋಳು ರಂಗ ಅಂಬೋದನ್ನ ಅದು ಮೃದುವಾಗಿ ಬರಬೇಕು ಆ ಮಾಧುರ್ಯನೇ ಬೇರೆ ಇರ್ತಾರೆ ಸೊ ಇಂಥ ಹಾಡುಗಳನ್ನು ನೀವು ಮನಸ್ಸು ಮನಸ್ಸಲ್ಲಿ ಹೇಳ್ಕೋತಾ ಚಿಂತನೆ ಮಾಡ್ಕೋತಾ ಕೆಲಸ ಮಾಡ್ತಾ ಇದ್ದರೆ ಗಟ್ಟಿಯಾಗಿ ಹೇಳ್ರಿ ಮನೆಯಲ್ಲಿ ಹಾಡುಗಳನ್ನು ಗಟ್ಟಿಯಾಗಿ ಹೇಳಿ ಸೊ ನಮ್ಮ ಶ್ರೀಮತಿ ಇನ್ಮೇಲೆ ಮೊದಲಲ್ಲೇ ಹೇಳ್ತಿದ್ದೆ ಈಗ ಯಾಕೆ ಬಿಟ್ಟಾಗ ಗೊತ್ತಿಲ್ಲ ನನಗೆ ಅರ್ಥ ನಾನು ಶಂಕ ಹೊಡ್ಕೋ ಏನೇ ಗಟ್ಟಿಯಾಗಿ ಹೇಳಿ ಅಪಾರಾಯಣ ಮಾಡ್ಕೋದು ಲಕ್ಷ್ಮೀದೇ ಓ ಅದೇ ಅದು ಏನು ಲಕ್ಷ್ಮೀ ಹೃದಯ ಒಂದು ಪದ್ಯ ಹೇಳ್ರಿ ಇನ್ನೊಬ್ರಿಗೆ ಕಿವಿಗೆ ಬೀಳಬೇಕು ಕಾರಣ ಏನು ಗೊತ್ತಾ ಉಪಕಾರ ಇದು ನೀನು ಮಲಕೊಂಡ ಮಕ್ಕಳಿಗೆ ಮಲಕೊಂಡ ಗಂಡನಿಗೆ ಮಲಕೊಂಡವರಿಗೆ ಕೂಡ ಭಗವನ್ ನಾಮ ಸಂಕೀರ್ತನೆ ಕಿವಿಗೆ ಹಾಕಿದ ಪುಣ್ಯ ನಿಂಗ ಬರ್ತದೆ ನಿನ್ನ ಮನೆಯ ವಾತಾವರಣ ಚೇಂಜ್ ಆಗ್ತದೆ ವೆಂಕಟರಮ ಒಂದು ಒಬ್ಬ ವಿಜ್ಞಾನಿ ಇದೊಂದು ಹೇಳಿ ಮುಗಿಸ್ತೀನಿ ಕೇಳಿರಿ ಎಷ್ಟು ಅದ್ಭುತ ಒಬ್ಬ ವಿಜ್ಞಾನಿ ತಿರುಪತಿ ಅದಲ್ಲ ವೆಂಕಟರಮ್ಮನ ಗುಡಿ ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟಾನ ನೀವು ಆಶ್ಚರ್ಯ ಪಡ್ತೀರಾ ಕೇಳಿದರೆ ಟಿ ಟಿ ಡಿಯಲ್ಲಿ ರಿಕಾರ್ಡಿದು ಕಲ್ಪನೆ ಅಲ್ಲ ವೆಂಕಟರಮಣನ ಗುಡಿಯಲ್ಲಿ ಹೋದವನು ಇದನ್ನು ಹೇಳಿ ಭಾಳ ಸಾಲ ಈ ಪಾಯಿಂಟ್ ಹೇಳಿಲ್ಲ ಅಷ್ಟೇ ಏನು ಎಷ್ಟು ರಶ್ ಇರ್ತದೆ ಒಬ್ಬರನ್ನೊಬ್ಬರು ದಬ್ಬಿ ಅಲ್ಲಿ ಯಾರು ಹೆಣ್ಣು ಯಾರು ಗಂಡು ಏನು ಗೊತ್ತಾಗದ ಈ ಒಬ್ಬ ಹೆಣ್ಮಗಳು ತನ್ನ ಯಾರಾದರೂ ಗಂಡಸ ಮಗ ಮುಟ್ಟಿದರೆ ಏಯ್ ಏನು ರೀ ಭುಜದಲ್ಲಿ ಮಗ ಅಂತೀವಿ ಆದರೆ ನಮ್ಮಪ್ಪರ ಹೋದಾಗ ಯಾರು ಹಿಂದೆ ದಬ್ತಾರೆ ಯಾರು ಮುಂದೆ ದಬ್ತಾರೆ ಏನು ಏನೂ ಗೊತ್ತಿಲ್ಲ ಆ ರೀತಿ ಹೋಗ್ತಾನೆ ಭಾಳ ಸ್ಟ್ರೈನ್ ತೊಗೊಂಡು ಹೋಗ್ತಾನೆ ಒಂದು ರೀತಿಯಿಂದ ಹೇಳ್ಬೇಕು ಕಷ್ಟ ಆಗ್ತದೆ ಉಡುಪಿ ಕೃಷ್ಣ ದರ್ಶನ ಒಂದು ಐದು ನಿಮಿಷ ಆಗಿ ಹೋಗ್ತಿವಿ ಮಾಡಿ ಅಂದ್ಬಿಡ್ತೀವಿ ಅಲ್ಲಿ ಏನಾದರೂ ಹತ್ತು ತಾಸು ಎಂಟು ತಾಸು ಕೂತ್ಕೊಂಡು ಆ ಒತ್ತಿಗೊತ್ತೋ ಆ ಒತ್ತಿಗೊತಾ ಹೋದರೆ ಅದ್ರ ಒಳಗೆ ಹೋದ ಮೇಲೆ ವಿಚಿತ್ರವಾದ ಅನಿರ್ವಚನೀಯವಾದ ಆನಂದ ಅನುಭವಿಸಿ ಬರ್ತಾರೆ ಏನೋ ಒಂಥರ ಏನೋ ಎಷ್ಟು ತೃಪ್ತಿಯಾಗಿಬಿಡ್ತದೆ ಅಂದರೆ ಮತ್ತೆ ಹೋಗೋದು ಗೋವಿಂದ 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 ಅವನೇನು ಹೇಳ್ತಾನೆ ಗೊತ್ತ ಇಲ್ಲಿ ಇದು ಒಂದು ಸಾವಿರ ವರ್ಷ ಸಾವಿರಾರು ವರ್ಷಗಳಿಂದ ಈ ಗೋವಿಂದ ನಾಮ ಸಂಕೀರ್ತನೆ ಇಡೀ ಇಂಡಿಯಾದಲ್ಲಿ ಎರಡೇ ಎರಡು ದೇವಾಲಯಗಳು ಭಗವನ್ ನಾಮ ಎಂದು ತುಂಬಿರತಕ್ಕಂಥವು ಅಂದರೆ ಒಂದು ವೆಂಕಟರವನ ಬೆಟ್ಟ ಎರಡನೇದು ಪಂಡರಾಪುರ ಪಂಡರಾಪುರದಲ್ಲಿ ಕೂಡ ಇಷ್ಟು ರಶ್ ಇರೋದಿಲ್ಲ ಅಷ್ಟು ದೊಡ್ಡ ದೋಟ ಇರೋದಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಈ ಚಾಂಟಿಂಗ್ ಇರೋದಿಲ್ಲ ವೆಂಕಟರಮಣ ಗುಡಿ ಅದ ನೋಡ್ರಿ ಆ ಗುಡಿಯೊಳಗೆ ಏನು ವೆಂಕಟರಮಣ ಒಳಗೆ ಹೋದಾಗಲಿಂದ ಹಿಡ್ಕೊಂಡು ಗೋವಿಂದೋ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಏಡುಕೊಂಡಲವಾಡ ಗೋವಿಂದ ಆ ಗೋವಿಂದ ನಾಮ ಸಂಕೀರ್ತನೆ ಅವನು ಹೇಳ್ತಾನೆ ಇಲ್ಲಿರುವ ಕಂಬಗಳಲ್ಲಿ ಗೋಡೆಯಲ್ಲಿ ಆ ನಾದ ಹೋಗಿಬಿಟ್ಟದು ಆ ಚಾಂಟಿಂಗ್ ಅನ್ನೋದು ಹೌದು ನಮ್ಮಲ್ಲಿ ಒಂದು ಅದೇ ನೋಡಿರಿ ನೀವು ಒಂದು ರೋಗಿ ಇದ್ದರೆ ರೋಗಿಯ ಮುಂದೆ ಒಳ್ಳೆ ಸುಸ್ವರವಾದ ಸಂಗೀತ ದಾಸರ ಹಾಡು ಯಾವುದೋ ಒಂದು ಹೇಳಿದರೆ ಆ ಶಬ್ದದ ತರಂಗಗಳು ಅವನ ಒಳಗೆ ಪ್ರವೇಶ ಮಾಡಿ ಅವನ ರೋಗ ಕಳೀತದೆ ಅಂತ ಶಬ್ದಗಳಿಗೆ ಆ ಶಕ್ತಿ ಅದೆ ಹಾಗೆ ಈ ಗೋವಿಂದ ನಾಮ ಸಂಕೀರ್ತನ ಏನದಲ್ಲ ಟೆಂಪಲ್ನಲ್ಲಿ ಅಲ್ಲಿ ದೇವರು ಇದ್ದಾನೋ ಇಲ್ಲ ನನಗೆ ಗೊತ್ತಿಲ್ಲ ಅವನು ಹೇಳೋದಿದೆ ಇವತ್ತು ಏನು ಗೋವಿಂದ ಯಾವುದೋ ಒಂದು ನಾಮ ಅಂತಾರಲ್ಲ ಅವರು ಆ ಗೋವಿಂದ ನಾಮದ ಚಾಂಟಿಂಗ್ ಆ ಶಬ್ದದ ಸೌಂಡ್ ಏನದಲ್ಲ ಅದು ಕಂಬಗಳಲ್ಲಿ ಗೋಡೆಗಳಲ್ಲಿ ತುಂಬಿಕೊಂಡು ಒಳಗೆ ಹೋದ ಕೂಡಲೇ ವೈಬ್ರೇಷನ್ ಬರ್ತದೆ ಆ ವೈಬ್ರೇಷನ್ನಿಂದ ಇವನ ಮನಸ್ಸು ಒಂಥರ ವಿಚಿತ್ರವಾದ ಆನಂದಕ್ಕೊಳಗಾಗ್ತಾರೆ ಒಂಥರ ತನ್ಮಯತೆ ಹೊಂದುತ್ತದೆ ಇವನ ರೋಗಗಳನ್ನು ಕಳೀತದೆ ಇವನ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಅಂದರೆ ಶಬ್ದಕ್ಕೆ ಆ ಪವರ್ ಅದೇ ಎಷ್ಟು ಸುಂದರವಾದ ಮಾತು ಸೊ ಭಗವನ್ ನಾಮ ಸಂಕೀರ್ತನೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಮಾಡ ಏಕಾಂತವಾಗಿ ನೀನು ಲಕ್ಷ್ಮೀ ಹೃದಯ ಒಂದೇ ಸಾಲ ಪಾರಾಯಣ ಮಾಡು ದಸರಾ ಬಂಧದ ಬಾರಯ್ಯ ಹೇಳಿ ಒಂದು ಮೊದಲ ದಿವಸ ಒಂದು ಎರಡನೇ ದಿವಸ ಎರಡು ಮೂರು ದಿವಸ ಮೂರು ಬಾಕಿ ಮಾಡ್ತಾಳೆ ಹತ್ತು ಎರಡು ತಾಸರಲ್ಲೇ ಒಬ್ಬ ತಾಯಿ ಬಿಡ್ತದಪ್ಪ ತೋತೇಲಿ ಹೇಗಾಗ್ತದೆ ಎರಡ ಬುಡು ಬುಡ್ಡು ಬುಡ್ಡು ಬಿಡು ಬೇಡ ಒಂದೇ ಸಾಲ ಮಾಡಿರಿ ಶ್ರೀ ಎಲಕುಮಿ ತವ ಪದ ಯುಗ ಭಜಿಪೆ ನಿತ್ಯದಿ ಸೋಮ ಸೋದರಿ ಪರಮ ಮಂಗಳ ತಪ್ತ ಕಂಚನಳೆ ಗಟ್ಟಿಯಾಗಿ ಹೇಳ್ರಿ ಅದು ಇನ್ನೊಬ್ಬರು ಕಿವಿಗೆ ಇರಬೇಕು ಅವರಿಗೆ ಯಾದೃಚ್ಛಿಕವಾಗಿ ಅವರು ಪಾರಾಯಣ ಮಾಡ್ತಾ ಇಲ್ಲ ಆದರೂ ಕೂಡ ಆಗಾಗ ಲಕ್ಷ್ಮಿಯ ಶಬ್ದಗಳು ಕಿವಿಗೆ ಬೆಳಿತ ಇದರಿಂದ ಅವ್ರ ಜೀವನ ಧನ್ಯ ಆಗ್ತದೆ ಅವರಲ್ಲಿ ಕೂಡ ಒಳ್ಳೆ ಸಾತ್ವಿಕತೆ ಬರೋಕ್ಕೆ ಕಾರಣ ಆಗ್ತದೆ ಉಪಕಾರ ಮಾಡಿದ್ದು ಆಗ್ತದೆ ಭಗವನ್ ನಾಮ ಸಂಕೀರ್ತನ ಮಾಡಿದ್ದು ಆಗ್ತದೆ ನಿಧಾನವಾಗಿ ಹೇಳಿದ್ದು ಆಗ್ತದೆ ಬೇಡ ಗುರುಗಳು ಹೇಳಿದ್ದಾರೆ ಮಾಡ್ತೀಯ ಉಪವಾಸ ಕೂತ್ಕೋ ಮನೆ ಕೆಲಸ ಎಲ್ಲ ಬಿಟ್ಟುಬಿಡು ಕೂತ್ಕೊಂಡು ಈ ಪದ್ಧತಿಯಲ್ಲಿ ಒಂಬತ್ತು ಸಾಲ ಒಂಬತ್ತನೇ ದಿವಸ ಹತ್ತನೇ ದಿವಸ ಹತ್ತು ಸಾಲ ಪಾರಾಯಣ ಮಾಡು ಹಾಗೆ ಶ್ರೀ ಪೂರ್ಣಬೋಧ ಗುರುದೇವೇವ ದೇವ ರಾಘ ಮಾರಿ ಮಾರ ಯ ರಾಮಚಂದ್ರ ಯಾನಿ ರಾರೇ ಒಲ್ಲೆ ಮಾರ ನಿನ್ನೆ ನಿನ್ನೆಂತಗೂ ನನಗಂತೂ ಒಂದು ಸಾಹಿತ್ಯ ದಾಸರ ಸಾಹಿತ್ಯ ಅರ್ಥ ಆಗಿಲ್ಲ ನೋಡಪ್ಪ ಪದವೇರ ಅಂತ ಕೊಡ್ರಿ ನೀವು ನಾನು ಸತ್ಯವಾಗಿ ರಾಮಚಂದ್ರ ಆತನ ಪಾದ ಧೂಳಿಗೂ ನಾನು ಸರಿ ಹೋಗಲಾರೆ ಆತನ ದೀಕ್ಷಾ ಆತನ ಬ್ರಹ್ಮಚರ್ಯ ಆತ ಮಾಡ್ತಕ್ಕಂಥ ಆದರೆ ಸ್ವಲ್ಪ ಒಬ್ಬರಲ್ಲಿರುವ ವಿಷಯವನ್ನೇ ತಿಳ್ಕೊಳ್ಳೋಕೆ ಪ್ರಯತ್ನ ಅವನೇನು ಹೇಳೋದು ನನಗೆ ಇದು ಬಿಡ್ರಿ ನನಗೆ ಯಾರಾದರೂ ಹೇಳಿದರೆ ಒಳ್ಳೇದು ಹೇಳಿದರೆ ನಾನು ಕೇಳ್ತೀನಿ ಕೇಳಬೇಕು ಕೂಡ ಸೊ ನಾವು ಆ ರೀತಿ ಚಿಂತನೆ ಮಾಡಿ ನಮ್ಮ ಜೀವನ ಧನ್ಯ ಮಾಡಿಕೊಡು ಅಂತ ಹೇಳ್ತಾ ಇನ್ನೊಂದು ನಿಮಗೇನಾದ್ರು ಟೈಮ್ ಇತ್ತು ಅಂದ್ಕೊಡ್ರಿ ಇವತ್ತು ಹೇಳೋಕ್ಕಾಗಿಲ್ಲ ನನಗೆ ನನ್ನ ಋಣ್ಯ ಬಂದು ಕೂಡ್ರಿ ಸ್ವತ್ತ ಅಲ್ಲಿ ಕೂತ್ಕೊಂಡು ನಾವು ಹೇಳಿ ಕದ್ಕೊಳ್ಳೋಣ ಎಷ್ಟೊತ್ತಾರಿ ಹೇಳೋಣ ನಿಂಗೆ ಯಾವ ಸಂದೇಹ ಅದೇ ಅದಕ್ಕೆ ನನ್ನ ಕೈಲಾದ್ದು ನಂಗೆ ಉತ್ತರ ಸಿಗ್ತಾ ಹೇಳ್ತೀನಿ ಇಲ್ಲ ದೊಡ್ಡ ದೊಡ್ಡ ಪಂಡಿತರು ಇರ್ತಾರೆ ಅವ್ರನ್ನ ಕೇಳೋಣ ಅವ್ರನ್ನ ಕೇಳಿ ನಿಮ್ಗೆ ಹೇಳಾಕೆ ಬರೋದು ಯಾರಿಲ್ಲ ಇದ್ದಾನೆ ನಮ್ಗೆ ಆತನ ಕೇಳೋಣ ಆತನ ಗೊತ್ತಿಲ್ಲ ಅಂದ್ರೆ ನನಗೆ ಕೇಳ್ತಾರೆ ನನಗೆ ಗೊತ್ತಿಲ್ಲ ಅಂದರೆ ಅದು ಕರೆಕ್ಟ್ ಅದು ಕೇಳೋಣ ಮಾಡೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ ಸ್ವಲ್ಪ ಬೇರೆ ಲೈನಿಗೆ ಹೋದೆ ನಾನಿವತ್ತು ಕ್ಷಮ ಮಾಡಿರಿ ಯಾರು ಏನು ಅಂದ್ಕೊಬೇಡ್ರಿ ಏನು ಯಾವುದೋ ಉಪನ್ಯಾಸ ಹೇಳಿದ್ರೆ ಯಾವುದೋ ಹೇಳಿಕೊತ್ತು ಕೂತ್ಕೊಂಡ್ರು ಎಲ್ಲ ಎಲ್ಲರೂ ದೊಡ್ಡವರಾಗಬೇಕು ಎಲ್ಲರೂ ಭಾರತೀಯರಾಗಬೇಕು ಎಲ್ಲರೂ ಹರಿಭಜನೆ ಮಾಡಬೇಕು ಎಲ್ಲರೂ ಕೂಡ ಸುಪ್ರಭಾತನ ಅಭ್ಯಾಸ ಮಾಡಿಕೊಂಡು ಹೇಳೋದು ಅಭ್ಯಾಸ ಮಾಡಬೇಕು ನೆಕ್ಸ್ಟ್ ವೀಕ್ ಅವಳದು ಪಕ್ಕ ಅದು ಅಲ್ಲಿಗೆ ನಾಳೆ ಹೇಳ್ತೀಯಮ್ಮ ನಾಳೆ ಡಬ್ಬೋಳೆ ಹೇಳೆ ಹೊರಾಳೆ ಅಯ್ಯೋಯ್ಯೋ ಅಯ್ಯೋ ಅಯ್ಯೋ ಹಾಂ ನಿನ್ನೆಲ್ಲಿದ್ದ ಏನು ಸರಿ ನಿದ್ದೆ ಮಾಡ್ಯಾಳೋ ಇಲ್ಲ ಊಟ ಮಾಡ್ಯಾಳೋ ಇಲ್ಲ ಪಾಪ ಅಂತೂ ಜ ದಿಗ್ವಿಜಯ ವಸ್ತು ದಿಗ್ವಿಜಯ ಸೊ ಅದ್ಭುತ ಅಲಕನದ ಸಾರಿ ಇವಳು ಅಲಕರ್ದ ಇಲ್ಲಲ್ಲ ಪಂಡಿತ ಪಂಡಿತನ ಹೆಂಡ್ತಿಲ್ಲಾ ಕಿ ಇದ್ರಾಗ ಇದ್ದಾಳ ಆನ್ಲೈನ್ ಅದ ಪಂಡಿತನ ಹೆಂಡ್ತಿಲ್ಲ ಇರೋದಲ್ಲ

రుణియం కరుణాబ్ధియం నిజాగి భగవంత ఎంత కరుణాయ భగవంత ఎంత కరుణామయ అన్నోదు ఇవతే నర్శన ನಾನು ಏನು ಹೇಳ್ಬೇಕಪ್ಪ ಅಂತ ಅನ್ಕೊಂತಿದ್ದೆ ಇದ್ದ ಟೈಮಲ್ಲಿ ನಮ್ಮ ಸಾರೆ ತೊಗೊಂಡ್ರು ಅಮ್ಮ ಎಷ್ಟು ಕರುಣಾಮಯನಪ್ಪ ನಮ್ಮ ದೇವರು ಅಂತ ಅಂದ್ಕೊಂಡೆ ನಾನು ನಿಜವಾಗಿ ಕೂಡ ದೇವರು ಕರುಣಾಮಯ ನಮ್ಮ ಅಕ್ಕ ಹೇಳ್ತಾಳೋ ಇಲ್ಲೋ ಹೇಳ್ತಾಳೆ ಏನು ಮಾಡ್ತಾಳೋ ಎಲ್ಲಪ್ಪ ನನಗೆಲ್ಲ ಆಗ್ತದ ಅಂದರೆ ಸ್ಟೇಜ್ ಅಲ್ಲಿ ಲಕ್ಷ ಮಾತಾಡ್ಬೋದಮ್ಮ ಅಲ್ಲಿ ಕುತ್ಕೊಂಡು ಇಲ್ಲಿ ಬಂದು ಒಂದು ಮಾತಾಡ್ಬೇಕಂತಂದರೆ ಏನೇನೋ ಆಗಿಬಿಡ್ತದೆ ಅದು ಗಡಗಡೆ ಆಗಿಬಿಟ್ಟು ನಮ್ಮ ಮಾತು ಒಬ್ಬಾತಿದ್ದ ಪ್ರಸಾದ್ ಅಂತ ಒಬ್ಬಾತಿದ್ದ ಸರ್ ಹಿಂದೆ ಕೈ ಇಟ್ಕೊಂಬೋದು ಕೈ ಹಿಂದೆ ಈಗ ಇಟ್ಕೊಂಬೋದು ಕೈ ಕೈ ಹೀಗೆ ಇಟ್ಕೊಂಡು ಆ ಮೇಕೆ ಬಾಲಲ್ಲಿ ನಡೆಸ್ತದಲ್ಲಪ್ಪ ಅದರಂತೆ ಮಾತಾಡೋವಾಗ ಹೀಗೆ ಅನ್ಬಕಪ್ಪ ತಕ್ಕ ಕೈ ಹೀಗೆ ಬೆಳ್ಳಿಗೆ ಅಂದಾಗಲ್ಲ ಮಾತು ಬರ್ತವೆ ಅದು ಕೈಗೂ ಇಡ್ಕೊಂಬ ಮಾತು ಹೋಗಿದ್ದ ಸರ್ ರೋಜರ್ ಅಟ್ ಚರ್ಚ್ ಅಂತ ಒಂದು ನಮ್ಮ ಎಸ್ ಎಸ್ ಸಿನಲ್ಲಿ ಒಂದು ಪಾಠ ಇತ್ತು రోజారమ్మవను చర్చినీ చర్చికి అని అభ్యస మాతాడో అవునేన అభ్యసప్ప అందర కో కండితాను ఆ కోటను గుండిర్తదల గు అదే నీకం ఈగ ఈ అందరే మాత్రు వరడోదు ఒస ఈ ఇతర తమాషు అని మాబిడ్తా అవును కోటగా ఆ గుండె కత్సబిడ్తారా గుండ అవును బర్తా దిస్ ఈస్ అోవల్

ಅಲ್ಲೆಲ್ಲೋ ಬೊಂಬಾಯಿಂದ ಫೋನ್ ಮಾಡಿರ್ತಾನೆ ಅವನೇನು ನೋಡ್ತಾನೆ ಏ ಹಂಗಲ್ಲ ಆಗಂಗಿಲ್ಲ ಅಂತ ಕೈ ಇದು ಯಾಕೆ ಹೇಳಮ್ಮ ಹಂಗಲ್ಲ ಆಗಂಗಿಲ್ಲ ಏನು ನಿನ್ನ ನಿಚ್ಚು ಬಂದಂತ ಮಾತಾಡೋರು ಆಗ್ತದ ಅದು ಸುಮ್ಮನೆ ಹಂಗಂಗಲ್ಲ ಆಗೋಂಗಿಲ್ಲ ನೀನು ನನ್ಗೆ ಆತು ಮಾತಾಡ್ಬೇಕು ಇಲ್ಲ ಕೈ ಜಾಡಿಸಿದ್ದು ಜಾಡಿಸಿದ್ದೆ ಅದು ಆವೇಶ ಅದು ಬಂದಿರ ತಪ್ಪ ಇವತ್ತು ನಿಜವಾಗಿ ನಮ್ಮಕ್ಕ ವಿಲಕ್ಷಣವಾಗಿ ಹೇಳಿದಿಲ್ಲ ಸರ್ ಅವಳು ಮಾಮೂಲು ನಮ್ಮ ಪದ್ಧತಿಗಿಂತಲೂ ವಿಲಕ್ಷಣವಾಗಿ ಯಾಕೆಂದ್ರೆ ಒಂದು ಎರಡು ಸಂದರ್ಭದಲ್ಲಿ ಭಾರತೀ ದೇವಿಯರೇ ಸರಸ್ವತಿ ದೇವಿಯರೇ ನಾವು ಸೊಕ್ಕು ನಮ್ಗೆ ಏ ನಮ್ಮ ಭಾರತೀಯ ನಮ್ಮ ಸರಸ್ವತಿ ಅಂತ ಹೇಳಿ ಭಾರತೀಯ ಸರಸ್ವತಿ ದೇವಿಯರೇ ಅಂದ್ಬಿಡ್ತೀವಿ ದಾರಿ ಹಿಡ್ಕೊಂಡು ಹೋಗ್ಬಿಡ್ತೀವಿ ಗರುಶ ಗರುದ್ರಶೇಷ ರುದ್ರದೇವರೇ ನಮ್ಮ ಸಾರು ಏನು ಅಂತಾರೆಂದು ಇತ್ತೀಚೆಗೆ ಅಷ್ಟು ಮುಂಚೆ ಅದರಂತೆ ಅಂತಿದ್ದರು ಒಂದು ಕಾಲದಲ್ಲಿ ಇವಾಗ ರುದ್ರದೇವ ರುದ್ರದೇವರೇ ಗರುಡ ದೇವರೇ ಶೇಷ ಅಂತ ಬೇರೆ ಬೇರೆ ಮಾಡ್ತಿದ್ದಾರೆ ಇವಾಗ ಆದರೆ ಅಂತ ಯಾಕೋ ಗೊತ್ತಿಲ್ಲ ಅದು ಭರ್ತರ ಅನುಸರಣೆ ಆಗಿರ್ಬೇಕಲ್ಲ ಹೆಂಡತ್ತೆ ಅಂದರೆ ಗಂಡನ ಹಿಮಡ ತೊಳ್ಕೊಂತ ಹೋಗ್ಬೇಕು ಅದು ಪದ್ಧತಿ ಅದ ನಮ್ಮಕ್ಕ ಭಾರತೀ ದೇವಿಯರೇ ಸರಸ್ವತಿ ದೇವಿಯೇ ಅದು ಪರವಾಗಿಲ್ಲ ಯಮದೇವರೇ ಅಂದಿದ್ದು ಮಾತ್ರ ಅಬಾ ಏನು ಗೌರವಪ್ಪ ಯಮನ ಬಗ್ಗೆ ಯಾಕಂದ್ರೆ ವ್ಯಕ್ತಿ ನಾನು ಮುಂಜಾನೆ ನಮ್ಮನ್ನು ರಚನೆ ಮಾಡಬೇಕಾದ ಏನು ಓ ಯಮಧಿಯವರೇ ಅಂತ ಅಲ್ಲಿ ಮಾತ್ರ ನನಗೆ ಏ ಸ್ಪೆಷಾಲಿಟಿ ಅಪ್ಪ ನಮ್ಮ ಅಕ್ಕಂದು ಇವತ್ತು ಗುರುಣಿ ಗುರುಪತ್ನಿ ಆಚಾರ್ಯಾಣಿ ಚ ಭಾರತಿ ಅಂತಂದು ಅನ್ನ ಕಂಡ ಇವತ್ತು ನಿಜವಾಗಿ ಕೂಡ ಭಾಳ ಮುದ್ದಾಗಿತ್ತು ಭಾಳ ಧೈರ್ಯವಾಗಿತ್ತು ಶುಭ್ರವಾಗಿ ಇತ್ತು ಎಲ್ಲ ಒಂದು ಕಡೆ ಮಾತ್ರ ಸ್ವಲ್ಪ ಈಗ ಎಡೀತು ಒಂದೇ ಕಡೆ ಮಿಕ್ಕದ್ದೆಲ್ಲ ಐ ಕ್ಲಾಸ್ ಹಾಡು ಪದ್ಯ ಎಲ್ಲ ಶುಭ್ರವಾಗಿತ್ತು ಮತ್ತು ಅವಳು ಏ ಅದ್ಭುತವಾಗಿ ಹಾಂ ಅಲ್ಲ ಇಲ್ಲಿ ಕೂತ ಮೇಲೆ ಬೇ ಚೆನ್ನಾಗಿ ಆ ಅವಳಿಗೆ ಇನ್ನೂ ಚೆನ್ನಾಗಿ ಗೊತ್ತದು ಇವಾಗೇ ದೇವರತ್ರ ಬಂದಾಗ ಗರುಡ ಗರುಡ ಗರುಡಾದ್ರಿ ಹತ್ರ ಆಗಲಿ ಅವನ ಚರಣದ ಸಂದರ್ಭದಲ್ಲಾಗಲಿ ಅಲ್ಲಿ ಸಂಪೂರ್ಣ ಹೇಳಿಲ್ಲ ಅಂದರೆ ಅದು ಇದೆ ಈ ಗಾಬರಿಯ ಕಾರಣ ಗಾಬರಿ ಆಗಿಬಿಡ್ತೀವಿ ಅಂದ್ಕಳ್ರಿ ಆ ಇದ್ದಿದ್ದು ಕೂಡ ಹೋಗಿಬಿಡ್ ಹೋಗಿ ಕುತ್ಕೊಂಡ್ಬಿಡ್ತದೆ ಉನ್ನಮತಿ ಬಾಯಿನೇ ಚಂದ್ರಮತಿ ಅಂದಂತೆ ಇದ್ದಿದ್ದು ಕೂಡ ಹೋಗಿ ಕುತ್ಕೊಂಡ್ಬಿಡ್ತದೆ ಭಾಳ 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 ಚೆನ್ನಾಗಿ ಆಯಿತು ಇದು ಸ್ಫೂರ್ತಿ ಇದು ಸ್ಫೂರ್ತಿ ಆಗಬೇಕು ಇನ್ನು ಮೆಕ್ಕಾದವ್ರೆ ಎಲ್ಲರಿಗೂ ಕೂಡ ಈ ಸ್ಫೂರ್ತಿಯಾಗಿ ನಮ್ಮದೇನು ಡಿಸ್ಟರ್ಬೆನ್ಸ್ ಇಲ್ಲಲ್ಲ ಸರ್ ನಿಜವಾಗಿ ಯಾಕೆ ಕರುಣಿ ಅನ್ನಬೇಕು ಅಂದರೆ ಇದಕ್ಕಾಗಿ ಕರುಣಿ ಅನ್ನಬೇಕು ನಮಗೆ ಕೈಲಾಗೋದಿಲ್ಲ ಅಂದರೆ ಕೂಡ ಭಗವಂತ ನಮ್ಮಿಂದ ಸೇವೆ ತಗೊಳ್ತಾನೆ ಅಂದರೆ ಅದು ಅವನ ಅಪಾರವಾದಂಥ ಕರುಣಿಗೆ ನಿದರ್ಶನ ಹಾಡು ಹಾಡುವಾಗ ನಮ್ಮ ಸಾರ್ ಹೇಳಿದರು ಹೇಗಾಡಬೇಕು ಅಂತ ಹೇಳಿದರು ಡಿ ಆಡ್ಯಾನೆ ಅದು ಆನಂದಕರವಾದಂಥದ್ದು ದಾಸನ ಮಾಡಿ ಕೋಯನ್ನ ಸ್ವಾಮಿ ಅದು ಹೇಗಿರಬೇಕು ಪ್ರಾರ್ಥನೆ ಮಾಡ್ದಂಗೆ ಸ್ವಾಮಿ ಅಂದ್ಬಿಟ್ರೆ ಸಾಸಿರ ನಾಮದ ವೆಂಕಟರಮಣ್ಣ ದಾಸನ ಮಾಡಿ ಕೋಯನ್ ರೀತಿ ದೀನ ಭಾವ ಬೇಕಮ್ಮ ಅಲ್ಲಿ ಒಂದು ಕಡೆ ಅದು ಆದೋನಿಯಲ್ಲಿ ಒಂದು ಗುಡಿಯಲ್ಲಿ ದಸರಾ ಉತ್ಸವದಲ್ಲಿ ರಾತ್ರಿ ಸ್ವಲ್ಪ ಭಜನೆ ಇಟ್ಟಾರೆ ಅದರಲ್ಲಿ ಈ ಅಯ್ಯಪ್ಪ ಸ್ವಾಮಿಯವರು ಬಂದು ಕೂತ್ಕೊಂಡ್ಬಿಟ್ಟರು ಉಯ್ಯಾಲೂ ಲೂಗುಚುನ್ನಾಡೆ అయ్యప్ప స్వామి ఉయ్యాల లూగుతున్నాడే అయ్యప్ప బంగారు ఉయ్యాల లూగుతున్నా అది యాక అనుబో గొప్పలో సుబ్రహ్మణ్య శాస్త్రి అంతొబ్రు కరెక్ట్ కిటకి కదతనప్పాత కిటకీ రేఖ తగదు కూతారా యారో అత నెరు భజన మాట్ విభజన

ಬೆಳಗಾ ಮುಂಜಾನೆ ಆಡೋ ರಾಗಗಳೇ ಬೇರೆ ರಾತ್ರಿ ಬಿದ್ದ್ಕೊಂಬೋ ಟೈಮ್ನಾಗ ಆಡೋ ರಾಗಗಳೇ ಬೇರೆ ಒಂದು ಎರಡು ಋತುಗಳ ಮಧ್ಯದಲ್ಲಿ ಆಡುವ ರಾಗ ಕೂಡ ಬೇಡ ಸ ಬೇರೆ ಶಿಶಿರಸ್ಯ ವಸಂತಾದವು ಸಂದವು ಹಿಂದೋಳ ರಾಗ ಕಃ ಅಂತ ರೂಲು ಋತುವು ವಸಂತ ಋತುವು ಬರೋ ಮಧ್ಯ ಸಂಧಿ ಕಾಲ ಇರ್ತದಂತಮ್ಮ ಅಲ್ಲಿ ಹಿಂದೋಳ ರಾಗ ಆಡಬೇಕಂತೆ ಸಗಮ ಫನಿಸಾ ಸಗಮ ಧನಿಸ ಆ ಸ್ವರಗಳಿಂದ ಕೂಡಿದ ಆ ರಾಗ ಇಷ್ಟು ಕಾಲ ದೇಶ ಸಮಯ ಇಷ್ಟು ನಡೆದು ರಾಗಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತಂದ ಮೇಲೆ ನಮ್ಮ ಸಾಹಿತ್ಯ ಅಥವಾ ನಮ್ಮ ಸಂಗೀತ ಭಾರತೀಯ ಸಂಗೀತ ಎಂಥ ಗ್ರೇಟ್ ಆದರೆ ನಮ್ಮ ದರಿದ್ರಕ್ಕೆ ಏನಂದರೆ ನಮ್ಮದ್ರ ಮೇಲೆ ನಮಗೇ ಗೌರವ ಒಡು ಉನ್ನಡ್ ಚುಡು ಪಂಕ್ಮಲ್ ನೋಡು ಎನ್ ಟಿ ರಾವರಾವ ಅಂದಿದ್ದೆ ಒಂದು ಸಾರಿ

ಇನ್ನೊಂದು ಕಡೆಗೆ ಹೋಗಿದ್ದೆ ನಾನು ಪೆನಕಚೆರ್ಲ ಡ್ಯಾಮ್ನ ಹತ್ರ ಒಂದು ಊರು ಅದು ಆ ಊರು ಕಾ ಕಾಲೋ ಯಾವುದೋ ಊರು ನದಿಗೆ ದಗ್ ಪೆನ್ನ ನದಿಗೆ ಹತ್ತಿರದಲ್ಲಿರ್ತದೆ ರಾತ್ರಿ ಭಜನೆ ಮಾಡ್ತಿದ್ದಾರೆ ಸರಿಲೇರು ನೀ ಕೆವ್ವರು ನರಪಾಲ ಸುಂದರ ಸರಿಲೇರು ನೀ ಕೆವ್ವರು ಸರಿಲೇರು ನೀ ಕೆವ್ವರು ಹರಿಕೃಷ್ಣ ಸುಂದರ ಸರಿಲೇ ನೀ ಕೆರು ಅಂತ ಹಾಡ್ತಿದ್ದಾರೆ ಇದು ಹಾಡಿದ್ದು ಈ ಸ್ವಸ್ತಿಯಲ್ಲಿ ಸ್ವಸ್ತಿ ಅಂತ ಹೇಳ್ತಾರಲ್ಲಮ್ಮ ಅಷ್ಟಾವಧಾನ ಸೇವೆ ಸಂಗೀತ ಸೇವಾ ಅವಧಾರಯ ಅಂತಂದು ನಾನು ನಮ್ಮ ಸಾರಿಗೆ ನನಗೆ ಅದೇ ಭೇದ ನಮ್ಮ ಸಾರು ಶಭಾಷ ಅಂದ್ಬಿಡ್ತಾರೆ ಯಾರನ್ನು ಬಂದು ತೋರಿಸ್ತಾರೆ ಅದ್ರಾಗ ಸವಾ ಲಕ್ಷ ತಪ್ಪುಗಳು ಇರ್ತವೆ ನಮ್ಮ ಇವರು ವಿಶ್ವನಾಥ್ ಅವರು ವಿಶ್ವನಾಥ್ ಸತ್ಯನಾರಾಯಣ ಅಂತ ಮಹಾಕವಿ ಕವಿ ಸಾಮ್ರಾಟ್ ಅಂತ ಅವ್ರಿಗೆ ಅವ್ರಿಗೆ ಏನು ಮಾಡಿದ್ರು ವಿ ವಿ ಗಿರಿ ಅಂತ ಒಬ್ಬರು ಇದ್ರಮ್ಮ ನಮ್ಮ ಭಾರತ ದೇಶದ ರಾಷ್ಟ್ರಪತಿ ಅವರು ಹೆಂಡತಿ ಆಕೆಗೆ ಸ್ವಲ್ಪ ಬರೆಯೋ ಹುಚ್ಚು ಬರ್ಕೊಂಡೋಗಿ ಒಂದು ಸಲ ಈ ದ ರಾಷ್ಟ್ರಪತಿ ಹೆಂಡ್ತಲ್ಲ ದೊಡ್ಡ ಕವಿ ಸ್ವಾಮಿ ದಿನ್ನು ಕೊಂಚೂಡೀ ಅಂತ ಆತ ಬ್ರಾಹ್ಮಣ ನೋಡ್ಕಂತ ಕೂತಾನೆ ಈಗ ಬಗಲಿಗೆ ಕೂತಾಳಲ್ಲ ಏನು ಸ್ವಾಮಿ ತಪ್ಪಲು ಬೆತಕ ಅಂದ್ಲಂತೆ ದೊಡ್ಡಾಕಿ ಅಂದ್ರೆ ಲೇದಮ್ಮ ಒಪ್ಪುಲು ಬೆತಕ ಒಪ್ಪುಲು ಬೆತಕ ರಾಂಗ್ ಏನನ್ನ ಇದ್ದರೆ ಹುಡುಕ್ತಿದ್ರೆ ಇಲ್ಲಮ್ಮ ರೈಟ್ ಏನದ ಅದನ್ನು ಹುಡುಕ್ತಾ ಇದ್ದೀನಿ ರೈಟ್ ಅದ ಸರಿಯಾದ ವಿಷಯವನ್ನ ಹುಡುಕೋ ಪರಿಸ್ಥಿತಿ ಅದ ಪೈಕಿ ಅಂದ್ರಂತೆ ಅದರಂತೆ ನಮ್ಮ ಸಾರ್ ಹೂ ಅಂದ್ಬಿಡ್ತಾರೆ ಶಬಾಷ್ ಅಂದ್ಬಿಡ್ತಾರೆ ನಾನು ಎಷ್ಟೋ ಸಾರಿ ನಮ್ಮ ಸಾರಿಗೆ ಹೇಳೀನಿ ಸಾರ್ ನಿಮ್ಮಂಥ ದೊಡ್ಡ ವ್ಯಕ್ತಿ ಎಸ್ ಅಂದುಬಿಟ್ರೆ ಅವ್ರಿಗೆ ಧೈರ್ಯ ಬಂದುಬಿಡ್ತದೆ ಏಯ್ ನಾನು ಹೇಳಿದ್ದೆಲ್ಲ ನನ್ನ ನನ್ನಂಥ ಅಜ್ಞಾನಿಗೆ ಹೇಳಿ ಏನು ಸಾರ್ ಇಲ್ಲೇನು ಸ್ವಲ್ಪ ಏನು ರೀ ಅಪಣಾಚಾರ್ಯ ಎಸ್ ಅಂದ್ಬಿಟ್ಟಾರೆ ಅಂದುಬಿಡ್ತಾರೆ ನನ್ನ ಹತ್ರಕ್ಕೊಬ್ಬರು ಬಂದಿದ್ದರು ಭಾಳ ಒಳ್ಳೆಯ ವ್ಯಕ್ತಿ ಆತ ಕೀರ್ತನೆಗಳು ಬರ್ಕೊಂಡು ಬಂದಾನೆ ಒಬ್ಬ ಡಾಕ್ಟರ್ ಅವರು ಒಳ್ಳೆ ಡಾಕ್ಟರ್ ಕೀರ್ತನೆಗಳು ಬಂದ ಮನೆ ಸರ್ ಈ ಕೀರ್ತನಲ್ಲೂ ಚೂಡಲ್ಲ ಏನದರ ಅರ್ಥ ಇಲ್ಲ ಪರ್ಥ ಇಲ್ಲ ಕರ್ತ ಇಲ್ಲ ಕರ್ಮ ಇಲ್ಲ ಕ್ರಿಯೆ ಇಲ್ಲ ಏನೂ ಇಲ್ಲ ಶುಭ್ರವಾಗಿ ಏನೂ ಇಲ್ಲ ಆತ ಮಾತ್ರ ಬಂಗಾರದಂಥ ವ್ಯಕ್ತಿ ಅದರಲ್ಲಿ ಸಂದೇಹ ಆಗಿಲ್ಲ ಕಾದು ಸರ್ ದೀಂ ಕರ್ತ ಎಕ್ಕ ಕರ್ಮ ಎಕ್ಕ ಮೇ ಏನು ಉದ್ದೇಶ ದೀನಿ ಚಪ್ಪಾರೆ ಚಪ್ಪಂಡಿ ಅಂದರೆ ಲೇ ಸರ್ ದೀನಿ ಗೋಪಿಕಲು ಕೃಷ್ಣನ ದ್ಗರಿಕೆ ವಚನಪಡು ರಾಸಕ್ರಿಯ ಸರ್ ಮೀ ಗೋಪಿಕಲು ಕೃಷ್ಣುಡು ನೀ ರಾಸಕ್ರೀಡ ಅವನ್ನೀ ಮೀ ಉದ್ದೇಶ ಏಮುನ್ನಾಯೋ ಅವು ಏವಿ ಇದ್ದಾವೋ ಅವನ್ನು ನೀವೆಲ್ಲ ಹೇಳ್ಬೇಕಾಗಿರೋದು ನಿಮ್ಮ ಪದಗಳು ಹೇಳ್ಬೇಕು ಅದರನ್ನು ಯಾರಾದರೂ ಓದ್ ಓದ್ತಿದ್ರೆ ಆ ಪದಗಳ ಮೂಲಕ ಗೋಪಿಕಿಯರು ಕೃಷ್ಣ ರಾಸಕ್ರೀಡೆ ಅದು ಜ್ಞಾಪಕ ಬರಬೇಕು ಏನು ಅದರನ್ನು ಓದ್ಯಾಗ ಅದ್ರ ಮಾ ಅಲ್ಲಿರೋ ಮಾತೇ ಬೇರೆ ನೀವು ಹೇಳ್ತೀರಿ ಉದ್ದೇಶನೇ ಬೇರೆ ಹೇಗೆ ಸರಿ ಹೋಗ್ತದೆ ಸರ್ ಇದು ಹೋಗಲಿ ಈ ಪುಸ್ತಕ ಯಾರ್ಯಾರಿಗೆ ಕೊಡ್ತೀರೋ ಅವರು ಬಗಲಿ ಕುತ್ಕೊಂಡು ನೀವು ವ್ಯಾಖ್ಯಾನ ಮಾಡ್ಲಿಕ್ಕಾಗ್ತದ ಸಾಧ್ಯ ಇಲ್ಲಲ್ಲ ಸಾಹಿತ್ಯ ನಿಮ್ಮ ಉದ್ದೇಶವನ್ನು ಹೇಳಬೇಕು ಸರ್ ಅದು ಧ್ವನ್ಯಾತ್ಮಕವಾಗಿರ್ಬೋದು ಲಕ್ಷಣಾತ್ಮಕವಾಗಿರ್ಬೋದು ರೂಢಿಯಲ್ಲಿ ಅಭಿದ ಲಕ್ಷಣ ವ್ಯಂಜನ ಯಾರು ಇರ್ಬೋದು ಅಂಥೇಳಿ ಅವರು ಅನಂತಪುರಕ್ಕೆ ನಮ್ಮ ಮನೆಗೆ ಬಂದರೆ ಬೆಳಿಗ್ಗೆ ಎಂಟು ಗಂಟೆಗೆ ಕೂತ್ಕೊಂಡು ರಾತ್ರಿ ಒಂಬತ್ತು ಗಂಟೆವರೆಗೂ ಅದರನ್ನೆಲ್ಲ ತಿದ್ದಿ ಕಳಿಸ್ದೆ ಪುಸ್ತಕದ ಬಿಡುಗಡೆಗೆ ಬೆಂಗಳೂರಿಗೆ ಕಳಿಸ್ ಕರೆಸ್ತರು ಆವಾಗ ಅವರು ಆ ಡಾಕ್ಟರ್ ಹೇಳಿದರು ನಾನು ಶಿವರುದ್ರಪ್ಪನೋತ್ತರಕ್ಕೆ ಹೋಗಿದ್ದೆ ಈ ಪುಸ್ತಕವನ್ನು ತೋರಿಸ್ತೆ ರಚನೆಯನ್ನು ಅವರು ಕೀಪ್ ಇಟ್ ಅಪ್ ಅಂದರು ಅಂದರು ನನ್ನ ಮಾತಿನ ಟೈಮ್ ಬಂತಲ್ಲ ಅವಾಗ ಹೇಳಿದರೆ ಅವರು ಸಿಗಿದ್ರು ಶಿವರುದ್ರಪ್ಪ ಅಂದರೆ ಕನ್ನಡದಲ್ಲಿ ಭಾಳ ದೊಡ್ಡ ವಿದ್ವಾಂಸರು ದೊಡ್ಡವರು ಸ್ಕಾಲರ್ ಬಹುಶಃ ಶಿವರುದ್ರಪ್ಪನವರು ಇವರು ಪುಸ್ತಕವನ್ನು ನೋಡಿ ಕೀಪ್ ಇಟ್ ಅಪ್ ಅಂದರೆ ಈ ಪುಸ್ತಕ ತೊಗೊಂಡೋಗಿ ಮೇಲೆಲ್ಲನ್ನು ಅಟ್ಟದಾಗಿ ಸೇರಿಸ್ರು ಸೇರಿಸ್ಬಿಡು ಜನರ ನಡುವೆಕ್ಕೆ ಮಾತ್ರ ತರ್ಬಾಡಪ್ಪ ಅಂತ ಬಹುಶಃ ಹೇಳಿರಬಹುದು ಆದರೆ ನಾನು ಚಾದಸ್ತಿಗೆ ಹೇಳನು ಅದನ್ನು ಹಿಡ್ಕೊಂಡು ಅವ್ರನ್ನ ಸತಾಯಿಸಿ ಮತ್ತದ ಮೇಲೆ ರಾಗಕ್ಕೆ ತಾಳಕ್ಕೆ ಬರುವಂತೆ ಸುಮಾರು ಒಂದು ಹನ್ನೆರಡು ಹದಿಮೂರು ಗಂಟೆಗಳ ಕಾಲ ಅವ್ರನ್ನ ಸತಾಯಿಸಿ ಇದನ್ನು ಚೇಂಜ್ ಮಾಡಿ ಕಳಿಸಿದೆ ಅಂತ ಹೊತ್ತು ನಾನು ಹೇಳಿದೆ ಅದರಂತೆ ಅಲ್ಲಿ ಆ ಬ್ರಾಹ್ಮಣರು ಈ ಸ್ವಸ್ತಿಯಲ್ಲಿ ಈ ಹಾಡು ಹೇಳಿದಾಗ ದಯಚೇಸಿ ದಯವಿಟ್ಟು ಬ್ರಾಹ್ಮಣರು ನನ್ನ ತಪ್ಪು ಭಾವಿಸಬಾರ್ದು ಶರೀರರು ನೀ ಅದು ಕಂಚುಕೋಟ ಸಿನಿಮಾದಲ್ಲಿ ಅವಳು ಯಾರೋ ಎಲ್ಲರ ಈಶ್ವರ ಯಾರೋ ಆ ಅವಳು ಹಾಡಿರೋ ಹಾಡು ಅವನು ಜಗ್ಗೆ ಕುಡಿದ್ಬಿಟ್ಟಿರ್ತಾನೆ ಉದಯ್ ಕುಮಾರ್ ಅವಳ ಮುಂದೆ ಇವಳು ಡ್ಯಾನ್ಸು ಮಾಡ್ತಿರ್ತಾರ ಕುಡಿದು ಮಾಡೋ ಡ್ಯಾನ್ಸ್ ಅದು ಈ ಹಾಡು ಹಾಡಿದಾಗ ಆ ಸಿನಿಮಾ ನೋಡಿದವರು ಹಾಡು ಕೇಳಿದವರಿಗೆ ಅವ್ರ ಕಣ್ಣಿನ ಮುಂದೆ ಬರೋದು ಆ ಸುಡುಗಾಡು ಕುಡಿದು ದೃಶ್ಯ ಜ್ಞಾಪಕಕ್ಕೆ ಬರ್ತದೆ ನಿಮ್ಮ ಸ್ವಂತ ಬೇರೆ ತ್ಯಾಗರಾಜ ಸ್ವಾಮಿ ಕೀರ್ತನೆಗಳಿದ್ದಾವೆ ರಾಮದ ಭದ್ರಾಚಲ ರಾಮದಾಸ ಕೀರ್ತನೆಗಳಿದ್ದಾವೆ ಕನ್ನಡದಲ್ಲಿ ಹರಿದಾಸರ ಕೀರ್ತನಗಳಿದ್ದಾವೆ ಅವ್ರು ತೆಲುಗಿನೋಡ್ರ ಆದ ಕಾರಣ ನಾನು ಅವು ಅದನ್ನೇ ಹೇಳಿದೆ ನಾನು ಬೇಕಾದಷ್ಟು ಸಿನಿಮಾ ಹಾಡೇ ಹಾಡ್ರಿ ಜಯ ಜಯ ಕೃಷ್ಣ ಮುಕುಂದ ಮುರಾರಿ ಹಾಡ್ರಪ್ಪ ಬೇಕಾದ್ರೆ ಸಿನಿಮಾ ಹಾಡೇ ಹಾಡಾಗಿದ್ದೆ ಹಾಡ್ರಿ ಅದ್ರ ತುಂಬ ಜಯ ಕೃಷ್ಣ ಮುಕುಂದ ಏನ ಸರ್ ಬರೀ ಕೃಷ್ಣನ ಲೀಲೆ 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 ಹೋಗಲಿ ಸಿನಿಮಾ ಹಾಡೆ ಹಾಡ್ರಿ ಹಾಡಾಗೋಗ ಇಂಥದ್ದನ್ನು ಹಾಡ್ರಿ ಅಂಥ ಕುಡುಕುಡಿ ಹಾಡು ಹಾಡಿದ್ರೆ ಕುಡಿದದ್ದು ಅದೇ ಸುಡುಗಾ ಡ್ಯಾನ್ಸ್ಗಳು ಜ್ಞಾಪಕ ಬರ್ತಾವ ಅಂತ ಅಂದೆ ಅಂದೆ ದಾರ್ಡ್ಕೊಂಡು ಹೋದೆ ಅಂದೆ ಯಾವ ಗಲಾಟು ಇಲ್ಲ ಅಂದೆ ಅಂದರೆ ಅವತ್ತು ಮಾರನೇ ದಿವಸ ನಾನು ನಮ್ಮ ಅಕ್ಕನವ್ರ ಮನೆಗೆ ಹೋದೆ ಮಾರನೇ ದಿವಸ ಬೆಳಗ್ಗೆ ಬಂದೆ ಆತ ಸುಬ್ಬರ ಸುಬ್ಬರ ಸುಬ್ಬಶಾಸ್ತ್ರಿಗಳು ಅಂತ ಸುಬ್ಬಶಾಸ್ತ್ರಿ ಅಂತ ಒಳ್ಳೆಯ ವ್ಯಕ್ತಿ ಆತ ಬ್ರಾಹ್ಮಣ ವಿಚಿತ್ರ ಬ್ರಾಹ್ಮಣ ಅಂತ ಅದು ಬಂದ ಅಥಗ ಈ ಕಾರ್ಯಕ್ರಮಗಳು ನಡೆಯುವಾಗ ಸರಿ ನಡಲಿಲ್ಲ ಅಂದ್ಬಿಟ್ರೆ ಜನಿವಾರು ಹಿಡ್ಕೊಂಬಿಡ್ತಾನೆ ನೀರು ಸರಿಗೆ ಚೇಸ್ತಾರ ಜನ್ ಜಿಮ್ ತೆಚ್ಕೊಂಬಂಟಾರ ಅಂತ ಅದು ಅದು ಎಲ್ಲಿ ಜನಿವಾರ ಹರ್ಕಂತಾನೋ ಅಂತ ಭಯ ಏ ರೇ ಸ್ವಾಮಿ ಅದು ಅದು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂತ ಬ್ರಾಹ್ಮಣ ಆತ ನನ್ನ ಮೇಲೆ ಲೈವ್ ಸಿಟ್ಟಾಗಬೇಕಾಗಿತ್ತು అదరు నన్నమే అపారవాదు గౌరవాతగా ఏం అనలారా అనుభవిస్తులారా బం స్వామి మీరేమో చెప్పి వెళ్ళిపోయినారు ఓగిబెట్టి రాత్రి భారీగా లాటై అయింటుందని అవరల్లా నంద్యాల ప్రాంత దా బంద బ్రాహ్మణరు ఆయన ఎవరు మాకు చెప్పడానికి మమ్మల్ని సభలో తప్పు పడతాడా నో మేము పాల్గొనం మేము వెళ్ళిపోతాం ఓయిబుడుతీవు నావు అంత కూతారంతమ్మా బ్రాహ్మణు నానేనందే ఎస్ పొరపాటు ఆయో సుబ్బయ్య గారు ఏమనుకోవద్దండి ఆ బ్రాహ్మణునికి నేను చెప్తాను ఏ నడి కిరీట్ హోదేన నేను క్షమపణను చెప్తాను దయచేసి మీరు ఏమనుకోవద్దండి అందెనాను అందే నేను అందమే నవిబ్బరూ కలుతులగద్వి అుద్ర రుద్ర రుద్ర మాడోరు హూరు మంది కూతారు హిమూరు మంది హన్నొందు సల మే ప్రాయశ్చిత్తార్థం అంతా హన్నెన సరే అల్లి కూతారే ప్రారంభ ఆడిల్లా ఇవు రోజులు ప్రారంభమాడిల్లా ఏమి ఇంకా ప్రారంభం కాలేదు లేదు సార్ వాళ్ళ కోపం వచ్చేసింది మేము ప్రారంభం చేయము అని కూర్చున్నారు స్ట్రైకు అందుబడిస్తాడే ఈ మనుషునికి బంతప్ప చెట్టు చెప్పండి ఎవరెవరు పోవాలనుకుంటున్నారో చెప్పండి రా వాళ్ళ లిస్టు రాసుకో ఎవరెవరు పోవాలనుకుంటున్నారో వాళ్ళ లిస్టులన్నీ రాసుకో వాళ్ళని పంపించేద్దాం అనుకుంటున్నాను ಅವ್ರನ್ನ ಕಲಿಸೇ ಬಿಡೋನು ನ್ಯಾಯವಾಗಿ ಸ್ವಾಮಿ ಚಪ್ಪಂಡಿ ಅಂತ ನನ್ನ ಅನ್ಬೋಕಾಗಿತ್ತು ನಾನು ಕ್ಷಮೆ ಅನ್ಬೋಕ್ಕಾಗಿತ್ತು ಇಲ್ಲ ಅದು ರೇಗಿಬಿಡ್ತು ಯಾರ್ಯಾರಿದ್ದೀರಿ ಬ್ರಾಹ್ಮಣರು ಹೇಳ್ರಿ ಹೆಸರು ಬರ್ಕೊಂಬಿಡ್ರಿ ಅವ್ರಿಗೆ ಇವತ್ತಿನವರೆಗೂ ದಕ್ಷಿಣ ಬಿಡ್ತೀನಿ ಹೊರಟು ಬಿಡ್ರಿ ಅಂದ್ಬಿಟ್ಟ ಅಂದ್ಬಿಡುತ್ತೆ ನಮಸ್ತೆ ರುದ್ರ ಮನ್ಯಮುತೋದೈಶ ಭೇ ನಮಃ ನಮಸ್ತೆ ಅಸ್ತು ಧನ್ಮನೆ ಬಾಗು ಬ್ಯಾಮಧದೇ ನಮಃ ಯಾ ದಸ್ ಶಿವ ಭಾಜಿ ಒಂಬದ ಇದ್ರು ಪ್ರಾರಂಭ ಮಾಡಿಬಿಟ್ರಪ್ಪ ಅವರು ನಾನು ಅಡಿ ಬಿದ್ದೆ ಒಳ್ಳೆಯದು ಹೇಳಿದರೆ ಅಪ್ರಿಯಸ್ಯ ವಕ್ತಾ ಸ್ರೋತಾ ಚ ದುರ್ಲಭ ಅಪ್ರಿಯವಾಗಿರಬಹುದು ಸತ್ಯ ಹೇಳಿದರೆ ಗ್ರಹಿಸೋರು ಬಹಳ ಕಡಿಮೆ ಇರ್ತಾರೆ ಅದರಂತೆ ಹಾಡಾಡುವಾಗ ನಮ್ಮ ಸಾರು ಹೇಳಿದಂತೆ ಅದಕ್ಕೆ ಒಂದು ಕಾಲ ರಾಗ ಆ ತಾಳ ಆ ಸಾಹಿತ್ಯ ಮುಖ್ಯವಾಗಿ ಸಾಹಿತ್ಯ ಅದೇನು ಶಾಸ್ತ್ರೀಯ ಸಂಗೀತ ಏನಲ್ಲ ಶಾಸ್ತ್ರೀಯ ವೈ ಕುಂಟಪತಿಯ ನಂಬಿದ್ದೆ ವೈ ಕುಂಟಪತಿಯ ವೈ ಕುಂಠಪತಿಯನ್ನು ಕುಂಟಪತಿಯನ್ನು ಮಾಡಿ ಕೂಡಿಸಿದ್ರೆ ಈ ಹೇಗಲ್ಲ ಸಾಹಿತ್ಯ ಕಿವಿ ಬೀಳಬೇಕು ಅದರ ಮಾರ್ಧ ಮಾರ್ಧವ್ಯ ಇರ್ತದಲ್ಲ ಮಾರ್ಧವತೆ ಅದು ಹೃದಯಕ್ಕೆ ಸೇರುವಂತೆ ಮಾಡಬೇಕು ಅನ್ನೋದು ನಮ್ಮ ಸಾರು ಉದ್ದೇಶ ಅದರಂತೆ ಭಗವಂತ ಇಷ್ಟೇನಾ ಇದು ರೂಲಾ ಅಲ್ಲ ಸಂಗೀತ ಬದ್ಧವಾಗೇ ಹೇಳಬೇಕಾ ಅದೆಲ್ಲ ತಿಳಿದೇ ಹೇಳಬೇಕಾ ಏನಿಲ್ಲ ರಾಜಚೋರ ಮಹಾವ್ಯಾಗ್ರ ಅಂದ್ರೆ ಕೂಡ ರಕ್ಷಣೆ ಮಾಡಿದ್ರು ಅಂತ ಇವತ್ತೇ ಬಂತು ಮಾತು ಬಂತು ಹೃದಯವನ್ನು ನೋಡ್ತಾನೆ ಭಗವಂತ ಭಗವಂತ ನೋಡೋದು ಮ್ಯಾಲಿನ ಮಾತು ರಾಗ ತಾಳಗಳಿದ್ದು ಭಕ್ತಿ ಇಲ್ಲದ ಗಾನ ಕೇಳನು ಹರಿ ಅಲ್ಲಿವರೆಗೂ ಪರವಾಗಿಲ್ಲ ತಾಳನು ಅಂತ ಅವನಿಗೆ ಸಹಿಸ್ಕಂಬಾಗೋದಲ್ಲ ಅಂತ ನಾಟಕಗಳು ಮಾಡಿದರೆ ಆದ ಕಾರಣ ಬ ನಿಜವಾಗಿ ಆ ಸಾಹಿತ್ಯ ಅಂತಾದ್ದೇನಮ್ಮ ನಾನು ಎಷ್ಟೋ ಸರಿ ಹೇಳೀನಿ ನಾನು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಒಬ್ಬನೇ ಇದ್ದೀನಿ ಅಪರ ದಾಸರ ಹಾಡು ಇಟ್ಕೊಂಡು ಹಾ ಹೇಗೆ ಹಾಡ್ತಾ ಇದ್ದರೆ ಒಂದೊಂದು ಸಾರಿ ಕಣ ನೀರು ಬಂದುಬಿಡ್ತಾವ ಗದ್ಗದಾಗಿಬಿಡ್ತದೆ ಕಂಠ ఆనంద ఆ ఇరో ఇరవ మాధుర్య నమ్మ ఆజినంత లటక్కి మన బంద ఏంపాయ్ ఏడుస్తున్నావు అంద పెండ్ల ఊరికి పోయింది కదప్ప తొట్గా నమ్మక మన నమ్మక మనయ ఏంట ఊరిగే విటప్ప దిక్కు తోసల్ అదక అది కందుకో నోద సాహిత్య అన్నోదు జనకి అర్థ ఆగు భగవంత ಅದನ್ನು ಸ್ವೀಕಾರ ಮಾಡ್ತಾನೆ ಮನವನಿತ್ತರೆ ನೀವನು ಮನಸ್ ಮನಃಪೂರ್ವಕವಾಗಿ ಭಜನೆ ಮಾಡಿದಾಗ ಸ್ಮರಣೆ ಮಾಡಿದಾಗ ಆ ಮಂಗಳಮೂರ್ತಿ ಅದನ್ನು ಸ್ವೀಕಾರ ಮಾಡ್ತಾನೆ ಅದೇ ಅವನ ಕಾರುಣ್ಯ ಕರುಣಿಯೊಂಬೆ ಬೇ ಶರಣೋ ಶರಣ್ಯ ಒಂಬೆ ಸ್ವಾಮಿ ಶರಣು ಬೇ ಎರಡನೇ ಚರಣ ಏನದು ತಾತನೆ ಬೆಪ್ತ ನೆವು ಬೇ ಆದಿ ಪ್ಲಸ್ ಆಪ್ತ ಫಸ್ಟ್ ಆಪ್ತ ನಿಯರರ್ ಅಂಡ್ ಡಿಯರರ್ ಆರ್ ನಿಯರೆಸ್ಟ್ ಡಿಯರೆಸ್ಟ್ ಯಾರು ಅಂದರೆ ನೀನು ಲೋಕದಲ್ಲಿರ್ತಕ್ಕಂಥ ಜನಗಳು ಒಮ್ಮೆ ಬರ್ತಾರೆ ಇನ್ನೊಮ್ಮೆ ಹೋಗ್ತಾರೆ ಒಂದು ಸಾರಿ ಕಲಿತಾರೆ ಇನ್ನೊಂದು ಸಾರಿ ಅಗಲ್ತಾರೆ ಬಂಧು ಬಾಂಧವರಲ್ಲಿ ನಾವು ನೋಡ್ತಿರ್ತೀವಿ ಯಾವಾಗ ಏನು ಮಾತಾಡಿ ಸಟ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಯಾವಾಗ ಯಾವ ಮಾತಿನಿಂದ ಹತ್ತಿರಕ್ಕೆ ಬಂದು ಮೇಲೆ ಬೀಳ್ತಾರೋ ಗೊತ್ತಾಗೋದಿಲ್ಲ ಅದು ಎಷ್ಟು ಸಾರಿ ಹತ್ತಿರಕ್ಕೆ ಬರ್ತಾರೋ ಎಷ್ಟು ಸಾರಿ ದೂರ ಆಗಿಬಿಡ್ತಾರೋ ಬಂಧುಗಳಲ್ಲಮ್ಮ ಏನೋ ಮಾತಿಗೆ ಅಡವಟ್ಟು ಮಾಡಿಕೊಂಡು ಹತ್ತು ದಿವಸ ಹದಿನ ಎರಡು ದಿವಸ ಮೂರು ದಿವಸ ತಿಂಗಳ ದಿವಸ ಮಾತು ಬಿಟ್ಬಿಡ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸೊಟ್ಟಿಟ್ಕೊಂಡು ಯಾವುದೋ ಒಂದು ಮಾತಾಡಿದಾಗ ಮತ್ತೆ ಹಾಂ ಏನಕ್ಕೆ ಬೇಸಿದ್ದೀರಾ ಹಿಂದಿಂದೆಲ್ಲ ಮರ್ತು ಬಿಡ್ತಾರೆ ಹಿಂದಿಂದ ಎತ್ತಲಕ್ಕೆ ಹೋಗೋದಿಲ್ಲ ಮತ್ತೆ ಓ ಗಳಸ್ಯ ಕಂಠಸ್ಯ ಅಮ್ಮಂತೆ ನಾಟಕ ಮಾಡಿಬಿಡ್ತಾರೆ ಇದು ಲೋಕದಲ್ಲಿ ಸಹಜ ಆದರೆ ಭಗವಂತ ಅದರಂತೆ ಮಾಡೋದಿಲ್ಲ ನಾನಿವತ್ತು ಅಲ್ಲ ಇವತ್ತಲ್ಲ ನಿನ್ನೆ ಸಾಯಂಕಾಲ ಈ ಪ್ರಶ್ನೆ ನಾನು ಕೇಳ್ತಲೇ ಇರ್ತೀನಿ ಅವರು ನನಗೆ ಹೇಳ್ತೇ ಇರ್ತಾರೆ ಇನ್ನು ಕೇಳೋವು ದಂಡಿಗವ ಹೇಳೋವು ದಂಡಿಗವ ಅವರ ಹತ್ರ ಅದು ಆಪ್ತತ್ವ ಅದಲ್ಲ ಅಸೃಜ್ಯಾವಸ್ಥೆಯಲ್ಲಿಯೂ ಈ ಪ್ರಶ್ನೆ ನಾನು ಕೇಳಿದ್ದು ನಿನ್ನೆ ನಮ್ಮ ಸಾರನ ಅಸೃಜ್ಯ ಅವಸ್ಥೆ ಮೋಕ್ಷ ಹೊಂದಿದ ಮೇಲೆ ಕೂಡ ಒಂದು ನಿನ್ನೆ ಈ ಮಾತು ಕೂಡ ಅವ್ರು ಹೇಳಿದ್ದೆ ಏನದು ಸ್ವರೂಪ ದೇಹ ಅಂತದಲ್ಲಮ್ಮ ಸ್ವರೂಪ ದೇಹ ಅದು ಮಾತ್ರ ನಮ್ಮ ಸ್ವಂತದ್ದದು ಲೋಕದಲ್ಲಿ ಏನ್ರಿ ನಿಮ್ಮದು ಯಾವುದು ಸ್ವಂತ ಅಂದರೆ ಸಣ್ಣಂಗಸ್ತ್ರ ಎಲ್ಲ ತೋರಿಸ್ಬೇಕಾಗಿರ್ತದೆ ಹೇ ಇದು ನಂದು ಸಣ್ಣಗಸ್ತ್ರ ಏನು ದೇಶದಲ್ಲಿ ಇಂಥ ಸಾವಿರ ಸಣ್ಣಗಸ್ತ್ರಗಳು ತಯಾರಾಗಿರ್ತವೆ ನಿಂದೆ ಅಂತ ಹೇಗ ಇಲ್ಲಿ ನೋಡು ಇಂಕತ್ಯದ ಅಂತ ತೋರಿಸ್ಲಿಕ್ಕೆ ನನಗಂತೂ ಸಣ್ಣಂಗಸ್ರು ಹೆಸರು ನಂದಂತೂ ಗೊತ್ತೇ ಆಗೋದಲ್ಲ ಪಾಳಾಗೋಗ ಇವಾಗ ಒಂದು ಸಣ್ಣಂಗಸ್ರು ತಂದ್ಕೊಂಡಿನಿ ಅದಕ್ಕೆ ಹಿಂಗೆ ಅದು ಅದಕ್ಕೋಸ್ಕರ ಉದಾಹರಣೆ ಹೇಳಿ ಓ ಇದು ನಂದು ಅಂತ ನನಗೆ ಅರ್ಥ ಆಗ್ತದೆ ನಮ್ಮ ಸಾರು ಬಲ್ಲ ತಟಕ್ಕನ್ನು ಕುರ್ತಿಡ್ದು ಬಿಡ್ತಾರೆ ಅವ್ರಿಗಿದ್ದಷ್ಟು ಪರಿಜ್ಞಾನ ನನಗಿಲ್ಲ ಅದಕ್ಕೆ ನಾನು ಇಲ್ಲಿ ನನ್ನ ನಣೆ ಬಾರಿ ಹೇಗಿರೋದು ಅದರಂತೆ ಇದು ನಂದಂತೂ ಗೊತ್ತಾಗಿ ಬಿಡ್ತದಪ್ಪ ಹೇಗೆ ಅಂತಂದರೆ ಇರ್ತಾವಪ್ಪ ಮೇಕೆಗಳು ಕುರಿಗಳು ನನ್ನಂತೂ ಅವನು ಅನ್ಮೈಸಂತ ನಿನ್ನ ಕೂಡ ಸೇರಿಸ್ಕೊಂಡ್ಬಿಡ್ತೇನಪ್ಪ ನಾನು ನೋಡಿದರೆ ಯಾವ ಮ್ಯಾಕೆ ಮರಿ ಯಾವುದು ಅಂತ ನಿನಗೇನೂ ಗೊತ್ತಾಗ್ತದೇನಪ್ಪ ನನಗಂತೂ ಗೊತ್ತಾಗೋದಲ್ಲ ನಮ್ಮ ಸಾರಿ ಕೂಡ ಗ್ಯಾರಂಟಿ ಗೊತ್ತಾಗೋದು ಅವರೇನು ಕುರಿಕಾದ್ರೇನು ಆ ಗ್ಯಾರಂಟಿ ಹೇಳ್ಬಲ್ಲೆ ಗೊತ್ತಾಗೋದಲ್ಲ ಆದರೆ ಆದರೆ ನೂರಾರು ಹಾಡುಗಳಲ್ಲಿ ನೂರಾರು ಮರಿಗಳು ಮ್ಯಾ 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 ಅಂದರೆ ಕರೆಕ್ಟ್ ಅಮ್ಮ ಮಗಳು ಯಾರು ಸೇರ್ಕಂತಾರೋ ಪರಮಾತ್ಮ ಗೊತ್ತಿಸ್ತಾರೆ ಅಲ್ಲೇನಮ್ಮ ಕರೆಕ್ಟ್ ಅವರವ್ರ ಅಮ್ಮನ ತರ್ಕ ಅವರವ್ರ ಮರಿಗಳು ಹೋಗಿ ಸೇರ್ಕೊಂಡ್ಬಿಡ್ತವೆ ಅದು ಭಗವಂತ ಮತ್ತು ಭಕ್ತರ ಪ್ರೀತಿ ಅಪ್ಯಾಯತೆ ಕರುಣೆ ಅದು ಭಗವಂತ ಸೇರಿಸಿರ ಕರುಣೆ ಅಂತ ಹೇಳ್ತಾರೆ ಅದರಂತೆ ಸ್ವಂತ ನಿಂದ್ಯಾವುದನ್ನ ಅದ ಅಂತ ಹೇಳಿದರೆ ಗಟ್ಟಿಯಾಗಿ ಹೇಳಬಲ್ಲದ್ಯಾವುದು ಅಂದರೆ ಅದು ನನ್ನ ಸ್ವರೂಪ ದೇಹ ಆದರೆ ಯಾರನ್ನ ನೀ ಸ್ವಂತ ಏಮಿಡ್ದಂಡಿ ಈ ಕಡ ಅಂತಂದರೆ ಸಾಧಾರಣವಾಗಿ ಏ ಇದು ಇಲ್ಲ ನಾದಿ ಸಾರ್ ಇದು ನಾ ಪೇರ್ ಮೇಲೆ ಉಂಡೇದಿ ಅಂತ ಹೇಳ್ಬೋದು ಈ ಪೆನ್ನಾದಿ ಈ ಪೆನ್ಸಿಲ್ ನಾದಿ ಈ ನಾದಿ ಹೇಳ್ಬೋದು ಆದರೆ ಆದರೆ ಯಾರು ಆದರೆ ಇನ್ನೊಂದು ಸಮಾಧಾನ ಏ ಮುಂದೆ ಸರ್ ಮನದಿ ಅನೇದು ಏ ಮುಂದಿ ಏ ನೀಲೇದು ಇದರಂತೆ ಕೂಡ ಕೊಡ್ತಾರೆ ಸಮಾಧಾನ ನಿಜವಾಗಿ ಕರೆಕ್ಟ್ ಸಮಾಧಾನ ಕೊಡಬೇಕು ಅಂದರೆ ನಾದಿ ಅನೇದು ಒಕ್ಕಟಿ ಮಾತ್ರ ಸರ್ ಸ್ವರೂಪ ಸ್ವರೂಪದೇಹಮು ಅಂತ ಆನ್ಸರ್ ಕೊಡಬೇಕು ಇನ್ಮೇಲೆ ನಾವು ಅದರಂತೆ ಕೊಡೋ ನಮ್ಮ ಆ ಕಡೆಯವರು ದಿಗ್ಭ್ರಮೆಗಳಿಗಾಗಿ ಇದೇ ಬಿಟ್ಟರೆ ಇದೆ ಸ್ವರೂಪದೇಹಮು ಅಂದ್ಕಂಡ್ರೆ ಅನ್ಕೊಳ್ಳಿ ನಿಜವಾಗಿ ನಮ್ಮದು ಅಂತ ಹೇಳಬೇಕಾದ್ದು ಒಂದೇ ಒಂದಿದೆ ಅದು ನಮ್ಮದೇ ಸ್ವಂತ ಸ್ವಂತ ಯಾವಾಗ ಬಂತು ಯಾವಾಗ ಬಂತು ಗೊತ್ತಿಲ್ಲ ಎಷ್ಟು ತನಕ ಇರ್ತದೆ ಎಷ್ಟು ತನಕ ಇರ್ತದೋ ಅದು ಕೂಡ ಗೊತ್ತಿಲ್ಲ ಅದೇ ಅಚ್ಚೇದ್ಯೋಯಾ ಶೋಯ್ ಅಂತ ಶ್ಲೋಕ ಹೇಳಿದರು ಅದೇ ಸಂದರ್ಭದಲ್ಲಿ ಅದು ಗಾಳಿಯಲ್ಲಿ ಆರೋದಿಲ್ಲ ಅಗ್ನಿಯಲ್ಲಿ ಸುಡೋದಿಲ್ಲ ನೀರಿನಲ್ಲಿ ತ್ಯಾವಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಅದೇ ಸ್ವರೂಪ ದೇಹ ಅದು ನಮ್ಮದು ಸ್ವಂತ ಆ ದೇಹದಿಂದ ಅಲ್ಲಿ ಎಲ್ಲಿ ಅಸೃಜ್ಯಾವಸ್ಥೆಯಿಂದ ಮೊದಲುಗೊಂಡು ಮೋಕ್ಷ ಹೊಂದಿದ ಮೇಲೆ ಕೂಡ ಬಿಡದಂತೆ ಅದರ ಜೊತೆಯಲ್ಲೇ ನಮ್ಮ ಜೊತೆಯಲ್ಲೇ ಅವನು ಇರ್ತಾನೆ ಅಲ್ಲಿ ಎಲ್ಲಿರ್ತಾನೆ ಅನ್ನೋ ಪ್ರಶ್ನೆ ಬಂದಾಗ ನಿನ್ನೆ ಒಂದು ರಹಸ್ಯ ಹೇಳಿದರು ಏನದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅನ್ನೋ ಈ ಈ ನಾಲ್ಕಿದ್ದಾವಲ್ಲ ಅದರಲ್ಲಿ ಅಹಂಕಾರ ಅನ್ನೋದು ಇದೆಯಲ್ಲ ಅಹಂಕಾರ ಅಹಂಕಾರ ಅಂದರೆ ಗರ್ವ ಸೊಕ್ಕು ಅನ್ನೋ ಅರ್ಥದಲ್ಲಲ್ಲ ಅಹಂ ನಾನು ನಾನು ಜೀವಿ ನಾನು ಜೀವಿ ನಾನು ಜೀವಿ ಅವನು ಪರಮಾತ್ಮ ನಾನು ಅಸ್ವತಂತ್ರ

ಸಾರ್ ಹೇಳಿದರು ಅಲ್ಲಿ ಭಗವಂತ ಕಾದುಕೊಂಡು ಈ ಜೀವಿಯ ಜೊತೆಯಲ್ಲೇ ಇರ್ತಾನೆ ಯಾಕಿರ್ತಾನೆ ಅಂದರೆ ಯಾಕಿರ್ತಾನೋ ಅವನ ಕರುಣೆ ಅದು ಜೀವಿಯ ಮೇಲೆ ಅವನಿಗಿರುವ ಅಪಾರವಾದ ಕರುಣೆ ಯಾಕೆಂದರೆ ಅವನಿಲ್ಲ ಅಂದರೆ ಜೀವಿಯ ಅಸ್ತಿತ್ವವೇ ಇಲ್ಲ ಅವನ ಅಸ್ತಿತ್ವದಕ್ಕೋಸ್ಕರ ಭಗವಂತ ಅಲ್ಲಿರ್ತಾನೆ ಅಂಥ ಕರುಣಾತ್ಮ ಕರುಣಾಪೂರ್ಣ ಹೃದಯ ಅವನು ತಂದೆ ತಂದೆಯಂತೆ ಏನು ತಾತನೆಂಬೆ ಆದ್ಯಾಪ್ತನೆಂಬೆ ಆದಿ ಮೊಟ್ಟ ಮೊದಲನೆಯ ಆಪ್ತ ನನಗ್ಯಾರಾದರೂ ಇದ್ದಾರೆ ಅಂತ ಹೇಳ್ಕೋಬೇಕಾದರೆ ತಂದೆ ನಿನ್ನನ್ನು ಕುರಿತು ಹೇಳ್ಕೊಳ್ತೀನಿ ಮೊದಲನೆಯ ಆಪ್ತ ನೀನು ತಂದೆಯಂತೂ ಯಾವಾಗಲೂ ನನ್ನನ್ನು ಹತ್ತಿರದಲ್ಲಿದ್ದು ಕಾಯ್ದುಕೊಂಡಿರ್ತೀಯ ಅನ್ನೋದನ್ನು ಅಲ್ಲಿ ಶ್ರೀಧ ವಿಠಲದಾಸರು ಹೇಳಿದ್ದಾರೆ ಎನ್ನುವರಿಗೆ ಇವತ್ತಿನ ನಾಲ್ಕು ಮಾತುಗಳನ್ನು பகவந்தன பாதக்கு சம நாளே நோடோடு நாடது கதை ஹெலாரே தேவரத்தானே அரே ஸ்ரீனிவாச நின்வ நின்வ ஸ்ரீனிவாச எல்ல நானோ ஸ்ரீனிவாச அய்ய மன்னிசாய் தந்தே ஸ்ரீனிவாச பிரசன்ன வேங்கடாதீ ஸ்ரீனிவாச பீடேனோ நின்னரிவாச ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ನೌಡಿಯೇ ಚಿತ್ತಲ್ಲೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಕಾಯೋ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ